ಅಧ್ಯಾಯ ಎರಡು. ತಾತನ ಮುದ್ದು ಮೊಮ್ಮಗ. ತಾತನಿಗೆ ಇನ್ನೆರಡು ವಿಪತ್ತುಗಳು ಒದಗಿದವು. ಯಾವನೋ ಒಬ್ಬ ಸಣ್ಣ ಮನುಷ್ಯ, ಸಣ್ಣ ಬುದ್ಧಿ, ಅವರಿವರ ಬಗ್ಗೆ ಆಡಿಕೊಳ್ಳುವ ಪಿಶುಣತನದಲ್ಲಿ ತರಬೇತಾದವನು ತಾತನ ಬಗ್ಗೆ ಸುಳ್ಳು ಸುದ್ದಿ ಹುಟ್ಟಿಸಿದ, ಇದ್ದ ಒಳ್ಳೆಯ ಹೆಸರನ್ನು ಕೆಡಿಸಿದ. ಅವನು ಎರಚಿದ ಕೆಸರು ಮೆತ್ತಿಕೊಂಡಿತು. ದೇವಸ್ಥಾನದ ಪಾರುಪತ್ಯೆ ಕೈಬಿಟ್ಟಿತು. ಅನ್ನ ಕೊಡುತ್ತಿದ್ದ ಕೆಲಸವನ್ನು ಕಳೆದುಕೊಂಡ ತಾತನಿಗೆ ಕೂಡಲೇ ಏನು ಮಾಡಬೇಕೆಂಬುದೇ ತೋಚದಾಯಿತು. ನಿತ್ಯ ದೇವಸ್ಥಾನದಿಂದ ತಾತ ಮನೆಗೆ ತರುತ್ತಿದ್ದ ಪ್ರಸಾದದ ಪಾಲು ನಿಂತುಹೋಯಿತು. ನಮ್ಮ ದೇಹ ಪೋಷಣೆಗೆ ಒದಗುತ್ತಿದ್ದ ಆಹಾರದಲ್ಲಿ ದೊಡ್ಡ ಖೋತಾ ಉಂಟಾಯಿತು. ಪಿಶುಣನೊಬ್ಬ ಚುಚ್ಚಿದ ಚೂರಿ ಇಷ್ಟು ಅನಾಹುತ ಮಾಡಿತು. ಇದು ಸಾಲದು ಎಂಬಂತೆ ಎರಡನೇ ವಿಪತ್ತೊಂದು ಎರಗಿತು. ಒಂದು ಬಿರು ಬಿಸಿಲಿನ ಮಧ್ಯಾಹ್ನ ಇನ್ನು ಮೂರು ಹೊಟ್ಟೆಗಳು ಆಶ್ರಯ ಪೋಷಣೆ ಬೇಡುತ್ತಾ ಮನೆಗೆ ಬಂದವು. ಮನೆಯಲ್ಲಿ ಮೊದಲೇ ಅನ್ನದ ಅಭಾವ. ನಾನು ಮತ್ತು ಅಮ್ಮ ಊಟದ ಪಂಕ್ತಿಯಲ್ಲಿ ಇನ್ನೂ ಭದ್ರವಾಗಿ ತಳವೂರಿರಲಿಲ್ಲ. ಅಷ್ಟರಲ್ಲಿ ಇನ್ನು ಮೂರು ಜನ ಪಂಕ್ತಿಗೆ ಸೇರಿದರು. ಅವರು ಬೇರೆ ಯಾರೂ ಅಲ್ಲ, ಅಮ್ಮನ ಅಕ್ಕ ಮತ್ತು ಆಕೆಯ ಇಬ್ಬರು ಮಕ್ಕಳು. ಹನ್ನೆರಡು ವರ್ಷದ ಒಬ್ಬ ಮಗನನ್ನು, ಏಳು ವರ್ಷದ ಒಬ್ಬ ಮಗಳನ್ನೂ ಕಟ್ಟಿಕೊಂಡು ದೊಡ್ಡಮ್ಮನೂ ಅಮ್ಮನಂತೆಯೇ ದಿಕ್ಕೆಟ್ಟು ತವರು ಮನೆಗೆ ಆಸರೆಗಾಗಿ ಬಂದು ಸೇರಿದಳು. ನಾಗಪಟ್ಟಣದಲ್ಲಿದ್ದ ಅವರನ್ನು ದೊಡ್ಡಮ್ಮನ ಗಂಡ, ನಿಮ್ಮ ಪಾಡು ನೀವು ನೋಡಿಕೊಳ್ಳಿ, ಇಲ್ಲ ಎಲ್ಲಾದರೂ ಹಾಳಾಗಿ ಹೋಗಿ ಎಂದು ಮನೆಯಿಂದ ಹೊರಗೆ ಅಟ್ಟಿದನಂತೆ. ಪಾಪ, ಆಕೆ ಎರಡೂ ಮಕ್ಕಳನ್ನು ಕರಕೊಂಡು ತಾನೇ ಸಾಹಸಪಟ್ಟು ಹೇಗೋ ಪ್ರಯಾಣ ಮಾಡಿಕೊಂಡು ತಾಯಿಯ ನೆರಳಿಗೆ ಬಂದಿದ್ದಳು. ತಾತ ಕುಸಿದೇ ಹೋದ. ತಲೆಯ ಮೇಲೆ ಕೈ ಹೊತ್ತು ಮಂಡಿಗಳ ಮೇಲೆ ತಲೆಯಿಟ್ಟು ಕುಳಿತುಬಿಟ್ಟ. ಮೊದಲೇ ಮುಂಗೋಪಿ, ಈಗಂತೂ ಮಾತು ಮಾತಿಗೆ ಸಿಡಿದು ಬೀಳತೊಡಗಿದ. ಬಂದುದನ್ನು ಧೈರ್ಯವಾಗಿ ಎದುರಿಸಬೇಕು, ಹಾಗೆ ಹೀಗೆ ಎಂದು ಅಜ್ಜಿ ಅವನನ್ನು ಸಂತೈಸಲು ಹೋಗುವಳು. ಆಗ ತಾತ ಸಿಕ್ಕಾಬಟ್ಟೆ ರೇಗಿ ಹುಚ್ಚನಂತೆ ಆಡುವನು. ದೊಡ್ಡಮ್ಮನ ಮಕ್ಕಳು ನಾನು ಒಟ್ಟಿನಲ್ಲಿ ಅನಿಷ್ಟ ಮುಂಡೇವು. ನಾವೇ ಓಡಾಡುವಾಗ ಪೀಡೆಗಳು, ಇತರರು ಓಡಾಡುವಾಗ ಅಡ್ಡ ತೊಡರುಗಳು. ನಾವು ಎಂದರೆ ಬೇಡವಾದ ಭಾರ, ಯಾಕಾದರೂ ಬಂದವೋ ಎಂದುಕೊಳ್ಳುತ್ತಿರಬಹುದು. ತನ್ನ ಪುತ್ರಿಯರನ್ನೂ ಕರುಣಾಜನಕ ಸ್ಥಿತಿಯಲ್ಲಿದ್ದ ಮೊಮ್ಮಕ್ಕಳನ್ನೂ ನೋಡಿದಾಗಲೆಲ್ಲ ಅಜ್ಜನಿಗೆ ದಿಕ್ಕೇ ತೋಚದಂತಾಗಿ ಮುಖ ಕಂದಿ ಕಪ್ಪಿಡುತ್ತಿತ್ತು. ಮೊದಲು ಆಗಬೇಕಾದುದು ಮೊದಲು ಆಗಿಬಿಡಬೇಕಲ್ಲವೇ? ಅದರಂತೆ ಅಕ್ಕ ಮೊದಲು ತೃಪ್ತಿ ಆಗುವವರೆಗೂ ಅತ್ತಳು. ನಂತರ ಅಕ್ಕ ತಂಗಿ ಇಬ್ಬರೂ ಮಕ್ಕಳನ್ನು ಸ್ಕೂಲಿಗೆ ಸೇರಿಸಬೇಕೆಂದು ಪಟ್ಟು ಹಿಡಿದರು. ಅದೆಲ್ಲ ಸಾಧ್ಯ ಇಲ್ಲ ಎಂದು ಅಜ್ಜ ತಕರಾರು ಹೂಡಿದರು. ಏಕೆಂದರೆ ವಿದ್ಯಾಭ್ಯಾಸ ಎನ್ನುವುದು ಆ ಕಾಲದಲ್ಲಿ ಶ್ರೀಮಂತರಿಗೆ ಮಾತ್ರ ಎಟಕುವಂತಹ ವೈಭೋಗ. ಪುಸ್ತಕಗಳಿಗೆ, ಫೀಸಿಗೆ, ಟೋಪಿ ಕೋಟುಗಳಿಗೆ ಒಳಗೆ ಷರಟು ಇರಲೇಬೇಕೆಂಬ ಒತ್ತಾಯ ಇರಲಿಲ್ಲವಾದರೂ ಕೋಟು ಟೋಪಿ ಇರಲೇಬೇಕೆಂದು ಕಡ್ಡಾಯ, ಮತ್ತು ಇತ್ಯಾದಿಗಳಿಗೆ ತುಂಬಾ ಹಣ ಬೇಕಾಗುತ್ತಿತ್ತು. ಅಲ್ಲದೆ ವಿದ್ಯಾರ್ಥಿಗಳು ತಡ ಮಾಡದೆ ಕಾಲಕ್ಕೆ ಸರಿಯಾಗಿ ಶಾಲೆಯಲ್ಲಿ ಹಾಜರಿರಬೇಕಾಗಿದ್ದ ಕಾರಣ ಮಕ್ಕಳಿಗೆ ಹೊತ್ತಿಗೆ ಸರಿಯಾಗಿ ಊಟ ಮಾಡಿಸುವ ವ್ಯವಸ್ಥೆ ಬೇರೆ ಮಾಡಬೇಕಾಗುತ್ತಿತ್ತು. ಪ್ರತಿ ರಾತ್ರಿ ಪಾಠ ಓದಿ ಹೋಮ್ವರ್ಕ್ ಮಾಡಿ ಮುಗಿಸಲು ಮನೆಯಲ್ಲಿ ಇನ್ನೊಂದು ದೀಪ ಉರಿಸುವ ಖರ್ಚು, ಇನ್ನು ಲೇಖನಿ, ನಿಬ್ಬು, ಪೆನ್ಸಿಲ್ಲು, ಪೇಪರ್ಗಳಿಗಂತೂ ಚಿಲ್ಲರೆ ಕಾಸು ಸದಾ ಕೈಯಲ್ಲಿರಬೇಕು. ಇನ್ನು ಖರ್ಚಿನ ಚಿಂತೆಯಿಂದಲೇ ತಾತ ನಮ್ಮನ್ನು ಸ್ಕೂಲಿಗೆ ಸೇರಿಸಲು ಸಾಧ್ಯವಿಲ್ಲ ಎಂದ. ಆದರೇನು, ಮಕ್ಕಳ ಒತ್ತಾಯಕ್ಕೆ ಮಣಿಯಬೇಕಾಗಿ ಬಂದಾಗ ತಾತ ಇದೇ ನೆಪವೊಡ್ಡಿ ಬ್ರಾಹ್ಮಣತ್ವಕ್ಕಿದ್ದ ಸ್ಥಾನಮಾನಗಳನ್ನು ಬಳಸಿಕೊಂಡು ಉಳ್ಳವರಿಂದ ವಿಶೇಷ ಸಹಾಯವನ್ನು ಪಡೆಯುವ ಯೋಚನೆ ಮಾಡಿದ. ಊಟ ವಸತಿಗಳೆರಡನ್ನೂ ಉಚಿತವಾಗಿ ಒದಗಿಸುತ್ತಿದ್ದ ಸಂಸ್ಕೃತ ಪಾಠಶಾಲೆಗೆ ನನ್ನನ್ನು, ದೊಡ್ಡಮ್ಮನ ಮಗನನ್ನು ಒಪ್ಪಿಸಿಬಿಡೋದು ಎಂದು ತೀರ್ಮಾನಿಸಿದ. ವೇದಗಳನ್ನು ಬಾಯಿಪಾಠ ಮಾಡಲಿ, ವೇದಾಧ್ಯಯನಕ್ಕೆ ಪೂರಕವಾದ ಕಾವ್ಯ, ವ್ಯಾಕರಣ, ತರ್ಕ, ಮೀಮಾಂಸೆ, ಶಬ್ದ, ಅಲಂಕಾರ ಶಾಸ್ತ್ರಗಳನ್ನು ಕಲಿಯಲಿ ಎಂದ. ಈ ವ್ಯವಸ್ಥೆಯ ಒಟ್ಟು ತಾತ್ಪರ್ಯ ಇಷ್ಟೇ:
ನಾವಿಬ್ಬರೂ 10 ವರ್ಷ ಕಾಲ ಮನೆ ಬಿಟ್ಟು ಗುರುಕುಲದಲ್ಲಿರಬೇಕು. ಅಂದರೆ ದಿನಕ್ಕೆರಡು ಬಾರಿ ಬಿಟ್ಟಿ ಊಟ, ರಾತ್ರಿಯಾಗುತ್ತಲೇ ಮಲಗಲು ಆಪಿನ ಚಾಪೆ ಖಾತ್ರಿ. ಮನೆ ಖರ್ಚು ಅಷ್ಟಕ್ಕಷ್ಟು ಕಡಿಮೆ. ಬೇರೆ ದಾರಿಯೇ ಕಾಣದೆ ತಾತ ನಮ್ಮನ್ನು ತೆಂಗಿನ ಗರಿ ಛಾವಣಿಯ ಪಾಠಶಾಲೆಗೆ ಅಟ್ಟಬೇಕೆಂದಿದ್ದನು. ತಾತನ ಈ ತಂತ್ರವನ್ನು ಅಮ್ಮ ದಿಟ್ಟತನದಿಂದ ವಿರೋಧಿಸಿ ಪ್ರತಿಭಟಿಸಿದಳು. ಆದರೆ ಆಕೆಯ ಅಕ್ಕ ಮಾತ್ರ ಪಾಪ ತಾತನ ಏರ್ಪಾಟಿಗೆ ಮಾತಿಲ್ಲದೆ ಮಣಿದಳು. ಇದು ನ್ಯಾಯವಲ್ಲ ಎಂದು ವಾದಿಸಲು ಆಕೆಗೆ ಯಾವ ಕಾರಣವೂ ಹೊಳೆಯಲಿಲ್ಲ. ನನ್ನ ತಾಯಿಗಾದರೆ ಕೆಲವು ಚಿನ್ನದ ಆಭರಣಗಳಿದ್ದವು, ವಿಧವೆಯಾಗಿ ಅವುಗಳನ್ನು ತೊಡುವಂತಿರಲಿಲ್ಲ. ಅಕ್ಕ ಸುಮಂಗಲೆ, ಮೂಗುತಿ, ಮಾಂಗಲ್ಯ, ಹರಳೋಲೆ ಎಲ್ಲ ಚಿನ್ನದ್ದು. ಗಂಡ ಸತ್ತಿದ್ದಾನೆ ಎಂಬ ಸುದ್ದಿ ಕೇಳದೆ ತೆಗೆದು ಇರಿಸುವಂತಿರಲಿಲ್ಲ. ಮಾರುವುದೇನು ಬಂತು? ಅಮ್ಮ ತನ್ನ ಒಡವೆಗಳನ್ನು ಮಾರಿ ಬಂದ ಹಣವನ್ನು ಸುರಕ್ಷಿತವಾಗಿ ತೆಗೆದಿಟ್ಟು ನನ್ನ 3-4 ವರ್ಷಗಳ ವಿದ್ಯಾಭ್ಯಾಸದ ಖರ್ಚಿಗೆ ಉಪಯೋಗಿಸಲು ನಿರ್ಧಾರ ಮಾಡಿದಳು. ಹೀಗಾಗಿ ನನ್ನ ಸೋದರ ಬಂಧು ಪಾಣಿನಿ, ಬಾದರಾಯಣ, ಶಂಕರ, ಗೌಡಪಾದ, ವಿದ್ಯಾರಣ್ಯ ಎಂದು ಸಂಸ್ಕೃತ ದಾರಿ ಹಿಡಿದ. ನಾನು ಡನ್, ಡ್ರೈಡನ್, ಶೇಕ್ಸ್ಪಿಯರ್, ಸ್ಕಾಟ್, ಬ್ಲೇಕ್, ಬರ್ಕ್, ಕಾರ್ಲೈಲ್, ಗಿಬ್ಬನ್ ಮತ್ತು ಟಾಯ್ನಬಿ ಎಂದು ಇಂಗ್ಲಿಷ್ ದಾರಿ ಹಿಡಿದೆ. ಲೋಕಾದ್ಯಂತ ಚಾಲ್ತಿಯಲ್ಲಿದ್ದು ಅತ್ಯಂತ ಪ್ರತಿಷ್ಠಿತವೆನಿಸಿದ ಇಂಗ್ಲಿಷ್ ಭಾಷಾ ಸಂಪತ್ತನ್ನು ನಾನು ಸಂಪಾದಿಸಬೇಕಾಗಿತ್ತು. ಕೊಚ್ಚಿನ್ ರಾಜರು ಸಂಸ್ಕೃತದ ವಿದ್ಯಾರ್ಥಿಗಳಿಗಾಗಿ ಊಟ ವಸತಿ ಸಹಿತವಾದ ಪಾಠಶಾಲೆಗಳನ್ನು ಸ್ಥಾಪಿಸಿದರು. ಸಂಸ್ಥಾನದಾದ್ಯಂತ ಹಲವಾರು ಕಡೆ ಅನ್ನ ಸತ್ರಗಳನ್ನಿಟ್ಟಿದ್ದರು. ಅಲ್ಲಿ ಸ್ಥಳದ ಬ್ರಾಹ್ಮಣರೆಲ್ಲರಿಗೂ, ಹೆಂಗಸರು, ಗಂಡಸರು, ಮಕ್ಕಳು ಎಲ್ಲರಿಗೂ ನಿತ್ಯವೂ 2 ಹೊತ್ತು ಅನ್ನ ಹಾಕುತ್ತಿದ್ದರು. ತಿಂಗಳಲ್ಲಿ ಬರುವ 2 ಏಕಾದಶಿಗಳಂದು ಮಾತ್ರ ಊಟ ಇರುತ್ತಿರಲಿಲ್ಲ. ಬೇಸಗೆ ಕಾಲದ 4.5 ತಿಂಗಳಲ್ಲಿ ಬರೀ ಅಕ್ಕಿ ಗಂಜಿ ಮತ್ತು ಹುರುಳಿ ಉಸುಳಿಗಳನ್ನು ಮಾತ್ರ ಕೊಡುತ್ತಿದ್ದರು. ನಿತ್ಯದ ಕನಿಷ್ಠ ಶ್ರಮದ ಕೆಲಸಕ್ಕೆ ಸಾಕಾಗದೆ ಹೋದರೂ ಸಿಕ್ಕಷ್ಟು ಸಿಗಲಿ ಎಂದು ಅಷ್ಟೂ ಇಷ್ಟು ಚೈತನ್ಯವನ್ನು ಸಂಪಾದಿಸಲು ನಾನು ಪ್ರತಿದಿನ 2 ಸರ್ತಿ ಹೋಗುತ್ತಾ ಬರುತ್ತಾ 4 ಮೈಲಿ ನಡೆಯಬೇಕಾಗಿತ್ತು. ಕೊಚ್ಚಿನ್ ಸಂಸ್ಥಾನದ 50ಕ್ಕೂ ಹೆಚ್ಚು ಊರುಗಳಲ್ಲಿ ಸಹಸ್ರಾರು ಭೂಸುರೋತ್ತಮರಿಗೆ ಎಷ್ಟು ಕಡಿಮೆ ಎಂದುಕೊಂಡರೂ ಪ್ರಾಣ ಉಳಿಸಿಕೊಳ್ಳುವಷ್ಟು ಆಹಾರವನ್ನು ಒದಗಿಸುತ್ತಿದ್ದ ರಾಜ ಕುಟುಂಬದವರಿಗೆ ಬ್ರಾಹ್ಮಣರೆಲ್ಲ ಕೃತಜ್ಞರಾಗಿರಬೇಕು. ನನ್ನ ಕೃತಜ್ಞತೆಯಂತೂ ಅವರಿಗೆ ಸಲ್ಲಲೇಬೇಕು. ಕೊಚ್ಚಿನ್ ರಾಜರುಗಳೆಲ್ಲರೂ ಭಾರತೀಯ ಸಂಸ್ಕೃತಿಯ ಉತ್ಕೃಷ್ಟ ಪರಂಪರೆಯನ್ನು ಕಾಪಾಡಿಕೊಂಡು ಬರುತ್ತಿದ್ದರು. ಏಕಂ ಸತ್ ವಿಪ್ರಾಹ ಬೌಧಾ ವದಂತಿ ಎಂದು ವೇದಗಳು ಘೋಷಿಸಿವೆ. ಶ್ರೇಷ್ಠರಾದವರು, ಜ್ಞಾನಿಗಳು ಸಮಷ್ಟಿಯಲ್ಲಿ ಏಕಮೇವಾದ್ವಿತೀಯನಾದ ಭಗವಂತನನ್ನು ಕಂಡರು. ಕೊಚ್ಚಿನ್ನಿನ ಆಳರಸರು ಆ ಭಗವಂತನ ಬಹುಮುಖಗಳಾದ ಜನತೆಯನ್ನೇ ಆಧರಿಸಿದರು. ರೋಮನ್ ಚಕ್ರವರ್ತಿಗಳ ಆಗ್ರಹಕ್ಕೊಳಗಾಗಿ ಪ್ರಾಣಭಯದಿಂದ ಓಡಿಬಂದ ಸಿರಿಯಾ, ಕಾಲ್ಡಿಯಾ, ಪ್ಯಾಲೆಸ್ಟೈನ್ ದೇಶಗಳ ಕ್ರೈಸ್ತರಿಗೆ ತಮ್ಮ ನಾಡಿನಲ್ಲಿ ಆಶ್ರಯ ನೀಡಿದರು. ಹಾಗೆಯೇ ಇಸ್ರೇಲಿನ ಯಹೂದ್ಯರನ್ನೂ ತೆರೆದ ಹೃದಯದಿಂದ ಸ್ವಾಗತಿಸಿದರು. ಸಿರಿಯಾದ ಜ್ಯೋತಿಷ್ಯರನ್ನೂ, ನಜರೆತ್ತಿನ ಆದಿ ಕ್ರೈಸ್ತರನ್ನೂ ಧರ್ಮಭ್ರಷ್ಟರೆಂದು ಅನ್ಯಾಯವಾಗಿ ತೀರ್ಪಿಸಿ ಚಿತ್ರಹಿಂಸೆ ಕೊಟ್ಟು ಕೊಂದ ಕ್ಯಾಥೋಲಿಕ್ ಧರ್ಮಾಂಧ ಪೋರ್ಚುಗೀಸರನ್ನೂ ಅಷ್ಟೇ ಆದರದಿಂದ ಸ್ವಾಗತಿಸಿದರು. ಕ್ಯಾಥೋಲಿಕ್ರಾಗಿದ್ದ ತಮ್ಮ ಆಳರಸರ ಹಡಗುಗಳನ್ನು ಬೆನ್ನಟ್ಟಿ ಬಂದ ಡಚ್ ಪ್ರಾಟೆಸ್ಟೆಂಟ್ರನ್ನೂ ಒಳಗೆ ಬಿಟ್ಟುಕೊಂಡರು. ಆಂಗ್ಲಿಕನ್ ಕ್ರೈಸ್ತ ಪಂಗಡದ ಈಸ್ಟ್ ಇಂಡಿಯಾ ಕಂಪನಿಯವರು ರಾಜ್ಯದ ವಾಣಿಜ್ಯದಲ್ಲಿ ಪ್ರವೇಶಿಸಲು ಅನುಮತಿ ಕೇಳಿದಾಗ ಅವರ ಮನವಿಯನ್ನೂ ಒಪ್ಪಿಕೊಂಡರು. ಇದೆಲ್ಲದರ ಪರಿಣಾಮವಾಗಿ ರಾಜಕೀಯ ಬಲ ಕಳೆದುಕೊಂಡರು. ರಕ್ತಹೀನತೆಯಿಂದ ದೇಹ ದುರ್ಬಲಗೊಳ್ಳುವಂತೆ ಅಧಿಕಾರ ವರ್ಚಸ್ಸು ಕುಂದಿದ ಅರಸರು ವಿನಾಶಕಾರಿ ದುಷ್ಪರಿಣಾಮಗಳನ್ನು ಅನುಭವಿಸಿದರು. ಮುಂಗಾರಿನ ಮೋಡಗಳ ಹಿಂದೆಯೇ ತೇಲುತ್ತ ಬಂದ ನಾವೆಗಳಲ್ಲಿ ಎಲ್ಲಿಯೂ ನೆಲೆ ಕಾಣದೆ ಅಲೆಯುತ್ತ ಗೋಳಿಡುತ್ತ ಬಂದ ಯಹೂದಿಗಳ ಮೊದಲ ತಂಡದವರಿಗೆ ಕೊಚ್ಚಿನ್ ಮಹಾರಾಜರು ತಮ್ಮ ಕುಲದೇವತೆ ಭಗವತಿ ದೇವಾಲಯದ ಪಕ್ಕದಲ್ಲೇ ಅವರ ದೇವ ಮಂದಿರವನ್ನು ಕಟ್ಟಲು
ಖಾಲಿ ನಿವೇಶನವನ್ನು ದಾನವಾಗಿ ಕೊಟ್ಟರು. ಆಸ್ಥಾನದ ಕೆಲವರು ಹಿರಿಯರು ಇದು ಸರಿಯಲ್ಲ ಎಂದು ಆತಂಕ ಆಕ್ಷೇಪಗಳನ್ನು ವ್ಯಕ್ತಪಡಿಸಿದರು. ಅರಮನೆಯ ದೇವಸ್ಥಾನದ ಪಕ್ಕದಲ್ಲಿ ವಿಧರ್ಮೀಯರ ಆರಾಧನಾ ಮಂದಿರವೇ ಎಂಬುದು ಅವರ ವಾದ. ಸಾಕ್ಷಾತ್ ಭಗವತಿಯೇ ನನ್ನ ಕನಸಿನಲ್ಲಿ ಬಂದು ಅವರಿಗೆ ಜಾಗ ಕೊಡಲು ಅಪ್ಪಣೆ ಮಾಡಿದಳು. ನನ್ನ ಮಹಿಮೆಯನ್ನು ಅವರು ಬೇರೊಂದು ಭಾಷೆಯಲ್ಲಿ ಕೊಂಡಾಡುವುದನ್ನು ಕೇಳಿ ಆನಂದಪಡು, ಕಡಲಾಚೆಯ ನನ್ನ ಭಕ್ತರು ಅವರು ಎಂದು ತಾಯಿಯೇ ಹೇಳಿದಳು. ಹೀಗೆಂದು ತಮಗಾದ ಕನಸನ್ನು ಹೇಳಿ ಮಹಾರಾಜರು ಅವರ ಬಾಯಿ ಮುಚ್ಚಿಸಿದರು. ಕೊಚ್ಚಿನ್ ರಾಜರಿಗೆ ಬ್ರಾಹ್ಮಣರಲ್ಲಿ ಅತೀವ ಗೌರವ. ಈಗಿನ ಕಾಲದಲ್ಲಿ ಹೆಸರು ಕೆಡಿಸಿಕೊಂಡು ತಪ್ಪು ದಾರಿಗೆಳೆಯುವ ಬ್ರಾಹ್ಮಣರಿಗೂ, ಹಾಗೆಯೇ ಬ್ರಾಹ್ಮಣ ನಿಂದಕರಿಗೂ ಬಾಬಾ ನಿಜವಾದ ಬ್ರಾಹ್ಮಣರ ಗುಣಲಕ್ಷಣಗಳನ್ನೂ ಕರ್ತವ್ಯಗಳನ್ನೂ ಅನೇಕ ಸಲ ನೆನಪು ಮಾಡಿಕೊಡುತ್ತಾರೆ. ಪೂರ್ವದಲ್ಲಿ ಬ್ರಾಹ್ಮಣರು ತಮ್ಮಲ್ಲಿ ಶೀಲ, ಸಚ್ಚಾರಿತ್ರ್ಯ, ನೀತಿ ಧರ್ಮಗಳ ಆಚರಣೆ, ವಿನಯ, ಸೌಜನ್ಯ, ಸದಾಚಾರಗಳನ್ನು ಬೆಳೆಸಿಕೊಳ್ಳಲು, ಅಂತೆಯೇ ಇತರರಲ್ಲೂ ಆ ಮೌಲ್ಯಗಳು ಬೆಳೆಯುವಂತೆ ಮಾಡಲು ಅನೇಕ ಕೌಟುಂಬಿಕ ಹಾಗೂ ಸಾಮಾಜಿಕ ಸುಖ ಸೌಕರ್ಯಗಳನ್ನು ತ್ಯಾಗ ಮಾಡುತ್ತಿದ್ದರು. ಅದಕ್ಕೆ ತಕ್ಕ ಕಠೋರವಾದ ಶಿಸ್ತು ಸಂಯಮಗಳನ್ನು ತಮಗೆ ತಾವೇ ವಿಧಿಸಿಕೊಂಡಿದ್ದರು. ಅದರಿಂದಲೇ ಅವರು ಸರ್ವರ ಗೌರವಕ್ಕೆ ಪಾತ್ರರಾಗಿದ್ದರು ಎಂದು ಬಾಬಾ ಹೇಳುತ್ತಾರೆ. ಬ್ರಾಹ್ಮಣರು ಎಂದರೆ ಹೀಗಿರಬೇಕು, ಹೀಗೇ ಇರುತ್ತಾರೆ ಎಂದು ಭರವಸೆ ಇಟ್ಟುಕೊಂಡಿದ್ದ ಕೊಚ್ಚಿನ್ ರಾಜರು ಇದಕ್ಕೆ ಪ್ರತಿಯಾಗಿ ಕೃತಜ್ಞತಾ ಸೂಚಕವಾಗಿ ಬ್ರಾಹ್ಮಣ ಕುಟುಂಬಗಳಿಗೆ ಜೀವನದ ಸೌಕರ್ಯಗಳನ್ನು ಒದಗಿಸಲು ಆಶಿಸುತ್ತಿದ್ದರು. ಕಡೆಯ ಪಕ್ಷ ತಮ್ಮ ರಾಜ್ಯದಲ್ಲಿ ಯಾವ ಬ್ರಾಹ್ಮಣ ಪಿಳ್ಳೆಯೂ ಹೊಟ್ಟೆಗಿಲ್ಲದೆ ಕಂಗೆಡಬಾರದು ಎಂದು ಸಂಕಲ್ಪ ಮಾಡಿದ್ದರು. ಕೊಚ್ಚಿನ್ನಿಂದ ತಿರುಪುಣಿತ್ತುರಕ್ಕೆ ಅರಮನೆ ಬಂದ ಮೇಲೆ ಆ ಊರಿನಲ್ಲಿಯೂ ಒಂದು ಅನ್ನ ಸತ್ರವನ್ನು ಇಡಲಾಯಿತು. ಆದುದರಿಂದಲೇ ಅಮ್ಮ ತಾತನಿಗೆ ಹುಡುಗ ಹೈಸ್ಕೂಲ್ ಓದಲಿ, ಫೀಸು ನಾನು ಕಟ್ಟುತ್ತೇನೆ, ಅವನ ಹೊಟ್ಟೆಪಾಡನ್ನು ರಾಜರು ನೋಡಿಕೋತಾರೆ ಎಂದು ಹೇಳುವಂತಾಯಿತು. ಎರಡು ಏಕಾದಶಿ ದಿನಗಳಲ್ಲಿ ಮಾತ್ರ ಅಮ್ಮ ಸ್ಕೂಲಿಗೆ ಹೋಗೋ ದಾರಿಯಲ್ಲೇ ಇದ್ದ ಒಂದು ಮನೆಯಲ್ಲಿ ನನ್ನ ಊಟಕ್ಕೆ ಏರ್ಪಾಡು ಮಾಡಿದಳು. 1960 ಅವರ ಜೀವನದ ಕಥೆಯನ್ನು ಹೇಳುವ ಸತ್ಯಂ ಶಿವಂ ಸುಂದರಂ ಪುಸ್ತಕದ ಮೊದಲ ಪ್ರತಿಯನ್ನು ಶ್ರೀ ಸತ್ಯಸಾಯಿ ಬಾಬಾ ಅವರ ಪಾದಾರವಿಂದಗಳಲ್ಲಿ ಸಮರ್ಪಿಸುವ ಸಂದರ್ಭದಲ್ಲಿ ಪ್ರಶಾಂತಿ ನಿಲಯದ ಪ್ರಾರ್ಥನಾ ಮಂದಿರದಲ್ಲಿ ಮಹಿಳಾ ಭಕ್ತೆಯರೊಡನೆ ಅಮ್ಮನೂ ಕುಳಿತಿದ್ದಳು. ನಿಜಕ್ಕೂ ನಾನು ಧನ್ಯ, ನನ್ನನ್ನು ಇಂಗ್ಲಿಷ್ ಸ್ಕೂಲಿಗೆ ಸೇರಿಸಿ ವಿದ್ಯಾವಂತನನ್ನಾಗಿ ಮಾಡಲು ಅಡ್ಡಿಯಾಗಿ ಬಂದ ಪ್ರಬಲವಾದ ವಿರೋಧವನ್ನು, ಎಲ್ಲ ಎಡರು ತೊಡರುಗಳನ್ನೂ ಲೆಕ್ಕಿಸದೆ ತನ್ನ ಅಪೇಕ್ಷೆಯನ್ನು ಈಡೇರಿಸಲು ಹೋರಾಡಿ ಕೊನೆಗೂ ಗೆದ್ದ ನನ್ನ ಪ್ರೀತಿಯ ತಾಯಿ ಬದುಕಿ ಈ ದಿನ ಈ ಸಂತೋಷದ ಸಂದರ್ಭದಲ್ಲಿ ಇಲ್ಲಿಯೇ ಹಾಜರಿದ್ದು ನನ್ನ ವಿಶೇಷ ಭಾಗ್ಯವನ್ನು ನೋಡುತ್ತಿರುವುದು ನನ್ನ ದೊಡ್ಡ ಅದೃಷ್ಟ. ಆಕೆ ಬೆಳೆಸಿ ಓದಿಸಿದ ಮಗ ಮಾನವ ರೂಪದಲ್ಲಿ ಬಂದಿರುವ ಭಗವಂತನ ಕಥೆಯನ್ನು ಇಂಗ್ಲಿಷ್ನಲ್ಲಿ ಬರೆಯಬಲ್ಲವನಾದನಲ್ಲ. ಆ ತಾಯಿಯ ಸಮಕ್ಷಮದಲ್ಲೇ ಪರಿಮಳಯುಕ್ತವಾದ ಈ ಕೃತಿ ಪುಷ್ಪವನ್ನು ದೇವದೇವನ ಅಡಿದಾವರೆಗಳಲ್ಲಿ ಇಡುತ್ತಿದ್ದಾನಲ್ಲ. ಬಾಬಾರ ಪಾದಗಳ ಮೇಲೆ ತಲೆಯಿಟ್ಟವನು ಆನಂದ ಬಾಷ್ಪಗಳಿಂದ ಅವುಗಳನ್ನು ತೊಳೆಯುತ್ತಾ ಅಲ್ಲಿಂದ ಕದಲದಿದ್ದಾಗ ಸ್ವಾಮಿ ಮೃದುವಾಗಿ ನನ್ನ ಭುಜ ಹಿಡಿದು ಎತ್ತಿದರು. ನನ್ನ ಅಮ್ಮನ ಕಣ್ಣುಗಳಲ್ಲೂ ನೀರು ತುಂಬಿತು. ಆಕೆಯ ಮುಖ ಆನಂದದ ಕಾಂತಿಯಿಂದ ಬೆಳಗಿತು. ಅರಸರ ಅನ್ನ ಸತ್ರದಲ್ಲಿ ಊಟ ಮಾಡಿ ಶಾಲೆಗೆ ಹೋಗುವುದು, ಶಾಲೆ ಮುಗಿದ ಮೇಲೆ ಸಂಜೆ ಮತ್ತೆ ಊಟದ ವೇಳೆಯವರೆಗೂ ಅಲ್ಲಿ ಇಲ್ಲಿ ಅಲೆಯುವುದು, ರಾತ್ರಿ ಊಟ ಆದ ಬಳಿಕ ಕತ್ತಲಲ್ಲಿ ಮನೆಯ ಕಡೆ ಕಾಲು ಹಾಕುವುದು, ಇದು ನನ್ನ ದಿನಚರಿ. ಗಂಡಸರು, ಹೆಂಗಸರು, ಹುಡುಗರು, ಮುದುಕರು ಎಂದು ಊಟದ ಶೆಡ್ಡಿಗೆ ಎಲ್ಲೆಲ್ಲಿಂದಲೋ ನಡೆದುಕೊಂಡು ಕಾಲೆಳೆದುಕೊಂಡು ಬರುತ್ತಿದ್ದವರು ನಾವೊಂದು 250 ಜನ. ಅವರಲ್ಲಿ ಕೊಳಕರು, ಚಿಂದಿಯುಟ್ಟವರು, ಸೋಂಬೇರಿಗಳು, ದೀನರು, ದುಃಖಿಗಳು ಎಂದು ಎಂತೆಂಥವರೆಲ್ಲ ಇರುತ್ತಿದ್ದರು. ಗಬಗಬ ಎಂದು ಭಯಗಾಬರಿಗಳಲ್ಲಿ ತಿಂದು ಯಾರಿಗೂ ಬಗ್ಗದ ಪುಂಡರ ತಂಡ ಬರುತ್ತಿದ್ದಂತೆ ಎದ್ದೆವೋ ಬಿದ್ದೆವೋ ಎನ್ನುತ್ತಾ ತಪ್ಪಿಸಿಕೊಂಡು ಓಡಾಡುತ್ತಿದ್ದವರು.
ಅರಸರ ಅನ್ನಸತ್ರದ ಭುಕ್ತಿಪ್ರಿಯರಾದ ನಮಗೆ ವೃಶ್ಚಿಕ ಮಾಸದ ನಾಲ್ಕು ಶುಭ ದಿನಗಳಲ್ಲಿ ದೇವಸ್ಥಾನದ ಮೊಗಸಾಲೆಯಲ್ಲಿ ಬ್ರಾಹ್ಮಣ ಸಮಾರಾಧನೆಯ ಸಾಲಿನಲ್ಲಿ ಸೇರಿಕೊಳ್ಳುವ ಅವಕಾಶ ಇತ್ತು. ಅವತಾರ ಪುರುಷರ ಜಯಂತಿ ದಿನಗಳಲ್ಲಿ ಪುಷ್ಕಳವಾದ ಭೋಜನ ಸಿಗುತ್ತಿತ್ತು. ಇಂತಹ ಸುಯೋಗಗಳನ್ನೇ ಹಾರುವ ಹೈಕಳಾದ ನಾವು ಬಹಳ ಉತ್ಸುಕತೆಯಿಂದ ಎದುರು ನೋಡುತ್ತಿದ್ದೆವು. ಬಾಯಿಯಿಂದ ಜೊಲ್ಲು ಸುರಿಸುತ್ತಾ ಅಲ್ಲ, ಸೀಸದ ಪೆನ್ಸಿಲ್ಗಾಗಿ ಕೈ ಕಡಿಯುತ್ತಾ, ಅಂದರೆ ಅದನ್ನು ಸ್ವಲ್ಪ ವಿವರಿಸುವುದು ಅಗತ್ಯ. ಸಮಾರಾಧನೆಯಲ್ಲಿ ಪ್ರತಿ ಎಲೆಗೂ ಒಂದು ಜೊತೆ ಕರಿದ ಹಪ್ಪಳ ಹಾಕುತ್ತಿದ್ದರು. ಅದೇನೋ ಸರಿ ವಾಡಿಕೆ. ಹಪ್ಪಳಗಳನ್ನು ಕರಂ ಕರಂ ಎಂದು ಬಾಯಿಯಲ್ಲಿ ಪುಡಿ ಮಾಡಿ ನಾಲಗೆಯ ಮೇಲೆ ಹೊರಳಿಸುತ್ತಾ ಚಪ್ಪರಿಸಬಹುದಾಗಿತ್ತು. ಜೊತೆಗೆ ಕೊಡುತ್ತಿದ್ದ ಒಂದೊಂದು ಕಳಿತ ಬಾಳೆಹಣ್ಣನ್ನೂ ನುಂಗಬಹುದಾಗಿತ್ತು. ಆದರೆ ನಾವುಗಳು ಅವನ್ನು ಜೋಪಾನವಾಗಿ ಯಾರಿಗೂ ಕಾಣದಂತೆ ಎತ್ತಿಟ್ಟುಕೊಂಡು ದೇವಸ್ಥಾನದ ಪ್ರಾಕಾರದಾಚೆ ಸಾಗಿಸುತ್ತಿದ್ದೆವು. ಅವುಗಳಿಗಾಗಿ ಅಲ್ಲಿ ಕಾಯುತ್ತಿದ್ದ ದಯಾಳುಗಳಾದ ಕ್ರೈಸ್ತ ಹುಡುಗರು ನಾವು ಅಲ್ಲಿ ಹೋಗುತ್ತಲೇ ನಮ್ಮ ಕೈಯಿಂದ ಹಪ್ಪಳಗಳನ್ನು ಬರಗ್ಗನೆ ಕಿತ್ತುಕೊಂಡು ಬದಲಿಗೆ ಒಂದೋ ಎರಡೋ ಸೀಸದ ಪೆನ್ಸಿಲ್ಗಳನ್ನೋ ಇಂಡಿಯಾ ರಬ್ಬರ್ ತುಂಡುಗಳನ್ನೋ ತುರುಕುತ್ತಿದ್ದರು. ಆ ಕಾಲದಲ್ಲಿ ಪೆನ್ಸಿಲ್ ರಬ್ಬರ್ ಇಟ್ಟುಕೊಂಡೇ ಸ್ಕೂಲಿಗೆ ಹೋಗಬೇಕಾಗುತ್ತಿತ್ತು. ಇಲ್ಲದಿದ್ದರೆ ಬೆನ್ನಿಗೆ ಬಾಸುಂಡೆ ಬಡಿಸುತ್ತಾ ಇದ್ದರು. ಪೆನ್ಸಿಲ್ ರಬ್ಬರುಗಳನ್ನು ಕೊಳ್ಳಲು ದುಡ್ಡಿಲ್ಲದ ನನ್ನಂತಹ ಹುಡುಗರು ಈ ಗೌರವಯುತ ವಿನಿಮಯಕ್ಕೆ ಸದ್ಯ ಉತ್ಸಾಹದಿಂದ ಒಪ್ಪಿಕೊಂಡಿದ್ದ ಆ ಕ್ರೈಸ್ತ ಸೋದರಿಗೆ ಕೃತಜ್ಞರಾಗಿದ್ದೆವು. ಅವರ ಮೇಲೆ ದೇವರ ಕೃಪೆ ಇರಲಪ್ಪ ಎನ್ನುತ್ತಿದ್ದೆವು. ನಾವು ಹೈಸ್ಕೂಲ್ 5ನೇ ಫಾರ್ಮ್ನಲ್ಲಿದ್ದಾಗ ನಮ್ಮಲ್ಲೊಬ್ಬ ಕೃಷ್ಣನ್ ಎಂಬ ಹುಡುಗ ಶಾಲೆಯ ಚರ್ಚಾ ಸಂಘ ನಡೆಸುತ್ತಿದ್ದ. ಚರ್ಚಾಕೂಟಕ್ಕೆ ಒಂದು ವಿಷಯ ಸೂಚಿಸಿದ. ಕೆಲಸ ಮಾಡದೇ ಸಿಕ್ಕುವ ಊಟವನ್ನು ಎಲ್ಲ ಕಡೆಯೂ ನಿಷೇಧಿಸಬೇಕು ಎಂದು ಬಿಸಿ ಬಿಸಿಯಾಗಿ ಚರ್ಚೆಯಾದ ಬಳಿಕ ಇದೇ ನಿರ್ಣಯ ಸರ್ವಾನುಮತದಿಂದ ಅಂಗೀಕೃತವಾಯಿತು. ಆದರೇನು, ದೇವರ ದಯೆಯಿಂದ ನಮ್ಮ ಅನ್ನಸತ್ರ ಎಂದಿನಂತೆ ನಡೆಯುತ್ತಿತ್ತು. ಸದ್ಯ ಮಹಾರಾಜರು ನಮ್ಮ ನಿರ್ಣಯವನ್ನು ಅಷ್ಟು ಗಂಭೀರವಾಗಿ ಪರಿಗಣಿಸಲಿಲ್ಲ. ನಾನು 1903ರಲ್ಲಿ ಸೇರಿ 1914ರಲ್ಲಿ ವ್ಯಾಸಂಗ ಮುಗಿಸಿ ಹೊರಬಂದ ನಮ್ಮ ಹೈಸ್ಕೂಲ್ ಇಡೀ ರಾಜ್ಯದಲ್ಲೇ ಅತ್ಯುತ್ತಮ ಶಾಲೆಯಾಗಿತ್ತು. ಅತ್ಯಂತ ದಕ್ಷರು ಸಮರ್ಥರೂ ಆದ ಕೆಲವು ಜನ ಶಿಕ್ಷಕರನ್ನು ಆರಿಸಿ ಅವರಿಂದ ನಮಗೆ ಪಾಠ ಹೇಳಿಸುತ್ತಿದ್ದರು. ರಾಜಕುಟುಂಬದ ಕೆಲವು ಮಕ್ಕಳು ರಾಜಕುಮಾರರು ಅದೇ ಶಾಲೆಗೆ ವಿದ್ಯಾಭ್ಯಾಸಕ್ಕಾಗಿ ಬರುತ್ತಿದ್ದುದೇ ಇದಕ್ಕೆ ಕಾರಣ. ದಿನವೂ ಭವ್ಯವಾಗಿ ಸಿಂಗರಿಸಿದ ಸೊಗಸಾದ ಸಾರೋಟಿನಲ್ಲಿ ಅವರುಗಳು ಶಾಲೆಗೆ ಬರುತ್ತಿದ್ದರು. ಕಪ್ಪು ಚುಕ್ಕಿಗಳಿರುವ ಬೂದಿ ಬಣ್ಣದ 4 ಕುದುರೆಗಳು ಚುಂಚು ಕಾಲಿನ ದೊಡ್ಡ ಕೇಶಗುಚ್ಛವನ್ನು ಗತ್ತಿನಿಂದ ಕುಣಿಸುತ್ತಾ ಲೀಲಾಜಾಲವಾಗಿ 4 ಚಕ್ರಗಳ ಸಾರೋಟ ನೆಳೆದುಕೊಂಡು ಬರುತ್ತಿದ್ದವು. ಸಾರೋಟಿನಲ್ಲಿ ಸುಮಾರು 15 ಮಕ್ಕಳು ಇರುಕಿಕೊಂಡು ಕುಳಿತಿರುತ್ತಿದ್ದರು. ಒಮ್ಮೊಮ್ಮೆ ಅವರ ರಾಜ ಚಿಕ್ಕಪ್ಪನೂ ಜೊತೆಗೆ ಬಂದು ತರಗತಿಗಳ ಪಾಠ ಕೇಳುತ್ತಿದ್ದರು. ರಾಜಮನೆತನದ ಮಕ್ಕಳಿಗೆ ಬರೆಯಲು ಟೇಬಲ್ಗಳು, ಕುಳಿತುಕೊಳ್ಳಲು ಕುರ್ಚಿಗಳು ಇರುತ್ತಿದ್ದವು. ಉಳಿದ ನಾವೆಲ್ಲ ಬೆಂಚುಗಳ ಮೇಲೆ ಕುಳಿತು ಪುಸ್ತಕಗಳ ಚೀಲವನ್ನು ತೊಡೆಯ ಮೇಲಿಟ್ಟು ಅದನ್ನೇ ಒತ್ತಿಗಿಟ್ಟುಕೊಂಡು ಬರೆಯುತ್ತಿದ್ದೆವು. ಗೋಪಾಲಕೃಷ್ಣ ಅಯ್ಯರ್ ನಮ್ಮ ಹೆಡ್ ಮಾಸ್ಟರರು. ಅವರ ತಂದೆ ಮಹಾರಾಜರಿಗೆ ಇಂಗ್ಲಿಷ್ ಟ್ಯೂಟರ್ ಆಗಿದ್ದರಂತೆ. ಇಂಗ್ಲಿಷ್ ನಾರಾಯಣ ಅಯ್ಯರ್ ಎಂದೇ ಪ್ರಖ್ಯಾತರಾಗಿದ್ದರಂತೆ. ಅವರಿಗೆ ತಿಳಿಯದ ಇಂಗ್ಲಿಷ್ ಸಾಹಿತ್ಯ ಯಾವುದೂ ಇರಲಿಲ್ಲವಂತೆ. ಹಾಗೇನಾದರೂ ಇದ್ದುದಾದರೆ ಅದು ತಿಳಿಯಲೇಬೇಕಾದ ಶ್ರೇಷ್ಠ ಸಾಹಿತ್ಯವಲ್ಲ ಎಂದೇ ಜನ ಹೇಳುತ್ತಿದ್ದರು. ಅಂತಹವರ ಮಗ ಗೋಪಾಲಕೃಷ್ಣ ಅಯ್ಯರ್. ಅವರೂ ಇಂಗ್ಲಿಷ್ ವ್ಯಾಕರಣವನ್ನು ಅರೆದು ಕುಡಿದಿದ್ದರು. ಒಳ್ಳೆಯ ಕಾವ್ಯದಲ್ಲಿ ಅವರಿಗೆ ವಿಶೇಷ ಅಭಿರುಚಿ. ಮದ್ರಾಸಿನ ಕಡಲ ತೀರದ ಐಸ್ ಹೌಸ್ ಎಂಬ ನಿವಾಸದಲ್ಲಿ ಸ್ವಾಮಿ ವಿವೇಕಾನಂದರು ಮೊಕ್ಕಾಂ ಹೂಡಿದ್ದಾಗ ಅವರನ್ನು ನೋಡಿದ ಪ್ರಥಮ ಕ್ಷಣದಿಂದಲೇ ಸ್ವಾಮೀಜಿಯ ಉತ್ಕಟ ಅಭಿಮಾನಿಯಾದರು. ರಾಜಕುಟುಂಬದ ಹಿರಿಯ ರಾಜಕುಮಾರರೊಬ್ಬರ ಮಗ ನನ್ನ ತರಗತಿಯಲ್ಲಿದ್ದ. ಗೋಪಾಲ ಮಾರಾರ್ ಎಂದು ಹೆಸರು. ಎತ್ತರವಾಗಿದ್ದ, ಆದರೆ ಸೊಣಕಲ, ಸಂಗೀತ, ಧ್ಯಾನ, ಉನ್ನತ ಬೌದ್ಧಿಕ ಚಿಂತನೆ ಇವುಗಳಲ್ಲಿ ಅತೀವ ಆಸಕ್ತಿ. ಹೆಡ್ಮಾಸ್ಟರರು ಆತನ ಖಾಸಗಿ ಟ್ಯೂಟರ್ ಆಗಿದ್ದರು. ಪಠ್ಯಪುಸ್ತಕಗಳನ್ನೆಲ್ಲ ಹೊತ್ತುಕೊಂಡು
ಗೋಪಾಲ್ ಅರಮನೆಯಿಂದ ಹೆಡ್ ಮಾಸ್ಟರ್ರ ಮನೆಗೆ ಪಾಠಕ್ಕೆ ಹೋಗಬೇಕಾಗಿತ್ತು. ಗೋಪಾಲ್ ಹೆಡ್ ಮಾಸ್ಟರ್ರಿಂದ ತಿಳಿದುಕೊಳ್ಳಲು ಹಂಬಲಿಸುತ್ತಿದ್ದುದು ಹಾಗೆಯೇ ಪಡೆಯುತ್ತಿದ್ದುದು ಗೋಲ್ಡ್ ಸ್ಮಿತ್. ಸ್ಟೀಲ್ರ ಸಾಹಿತ್ಯಕ್ಕಿಂತ ಹೆಚ್ಚಾಗಿ ರಾಮಕೃಷ್ಣ ವಿವೇಕಾನಂದರ ವಿಚಾರ, ಅದು ಸಮೃದ್ಧವಾಗಿಯೇ ದೊರೆಯಿತು. ಏಕಾದಶಿ ದಿನಗಳಲ್ಲಿ ನನಗೆ ಊಟಕ್ಕೆ ಹಾಕುತ್ತಿದ್ದ ಶ್ರೀಮಂತ ಮಹಿಳೆಯ ಮನೆಯಿಂದ ನಾನು ಶಾಲೆಗೆ ಹೋಗುವ ದಾರಿಯಲ್ಲಿಯೇ ಗೋಪಾಲ್ ಮಾರಾರ್ ಸಹ ಬರಬೇಕಾಗಿತ್ತು. ಆದ್ದರಿಂದ ಅರಮನೆ ಮುಂದುಗಡೆ ಆತ ಈಚೆಗೆ ಬರುವುದಕ್ಕೂ ನಾನು ಅಲ್ಲಿಗೆ ಹೋಗಿ ಸೇರುವುದಕ್ಕೂ ಸರಿ ಹೋಗುತ್ತಿತ್ತು. ನಂತರ ಇಬ್ಬರೂ ಜೊತೆಗೂಡಿ ಹೆಡ್ಮಾಸ್ಟರರ ಮನೆಗೆ ಹೋಗುತ್ತಿದ್ದೆವು. ಅಲ್ಲಿ ಗುರುಗಳು ಪಂಚೆ ಉಟ್ಟು, ಹಣೆಗೆ ವಿಭೂತಿ ಇಟ್ಟು, ಕಪ್ಪನೆಯ ಲಾಂಗ್ ಕೋಟು ತೊಟ್ಟು, ತಲೆಯ ಮೇಲೆ ಬಿಳಿ ಮಸ್ಲಿನ್ ಪೇಟ ಧರಿಸಿ ಬರುವವರೆಗೂ ನಾವು ಹೊರಗೆ ಕಾಯುತ್ತಾ ಕುಳಿತುಕೊಳ್ಳುತ್ತಿದ್ದೆವು. ಕಿಟಕಿ ಮೂಲಕ ಒಳಗಿನ ನೋಟ ನಮಗೆ ಲಭಿಸುತ್ತಿತ್ತು. ಅವರು ಒಳಗೆ ತಾಯಿಗೆ ಕಾಲು ಮುಟ್ಟಿ ಪ್ರಣಾಮ ಮಾಡಿ ಶ್ರೀರಾಮಕೃಷ್ಣ ಪರಮಹಂಸರ ಚಿತ್ರದೆದುರು ಕೈ ಮುಗಿದು ನಿಂತುದನ್ನು ಕಂಡ ಕೂಡಲೇ ಇನ್ನೇನು ಹೊರಗೆ ಬರುತ್ತಾರೆ ಎಂದು ಕೊಳ್ಳುತ್ತಿದ್ದೆವು. ಅವರ ಜೊತೆಗೆ ನಡೆಯುತ್ತಾ ಸ್ಕೂಲು ತಲುಪಲು ಅರ್ಧ ಗಂಟೆ ಹಿಡಿಯುತ್ತಿತ್ತು. ಆ ಸಮಯದಲ್ಲಿ ಅವರ ಬಾಯಿಯಿಂದ ಹೊರಬೀಳುತ್ತಿದ್ದ ಗಹನವಾದ ಸುಭಾಷಿತಗಳನ್ನೂ ಅವುಗಳ ಅರ್ಥ ವಿವರಣೆಯನ್ನೂ ಗಾಢವಾದ ಆಸಕ್ತಿಯಿಂದ ಕೇಳುತ್ತಿದ್ದೆವು. ಸ್ಕೂಲಿನ ಪ್ರತಿಯೊಂದು ತರಗತಿಯಲ್ಲೂ ಸುಮಾರು 30 ಜನ ವಿದ್ಯಾರ್ಥಿಗಳು ಇರುತ್ತಿದ್ದರು. ಶಿಕ್ಷಕರು ಪ್ರೀತಿಯಿಂದ ಗಮನ ಕೊಟ್ಟು ನಮ್ಮ ಬುದ್ಧಿ, ಬಯಕೆ, ಕೌಶಲಗಳನ್ನು ತಿದ್ದಿ ತೀಡಿ ರೂಪಿಸಬಹುದಾಗಿತ್ತು. ನಮ್ಮ ಕ್ಲಾಸನ್ನು ತೆಗೆದುಕೊಳ್ಳುತ್ತಿದ್ದ ಮೇಷ್ಟ್ರು ರಜೆ ತೆಗೆದುಕೊಂಡರೆ ಹೆಡ್ ಮಾಸ್ಟರರೇ ಕೇಳದೆ ಸರ್ ಅಂತ ಕ್ಲಾಸೊಳಗೆ ಬಂದು ಬಿಡುತ್ತಿದ್ದರು. ಅವರು ಬಂದರು ಎಂದು ನಮಗೆಲ್ಲ ಖುಷಿ. ನಮಗೆ ಇಷ್ಟವಾದ ದಿ ಹ್ಯಾಪಿ ವಾರಿಯರ್, ದಿ ಹರ್ಮಿಟ್, ದಿ ಎಲಿಜಿ ರಿಟನ್ ಇನ್ ಎ ಕಂಟ್ರಿ ಚರ್ಚ್ ಯಾರ್ಡ್, ದ ಡೆಸರ್ಟೆಡ್ ವಿಲೇಜ್, ಆರ್ಕಿಟೆಕ್ಟ್ ಆಫ್ ಫೇಟ್, ಇಂಟಿಮೇಷನ್ಸ್ ಆಫ್ ಇಮ್ಮಾರ್ಟಲಿಟಿ ಅಂತಹ ಇಂಗ್ಲಿಷ್ ಕವನಗಳ ಸೈಕ್ಲೋಸ್ಟೈಲ್ ಪ್ರತಿಗಳ ಕಂತೆಗಳು ಅವರ ರೂಮಿನಲ್ಲಿರುತ್ತಿದ್ದವು. ಅವರು ಕ್ಲಾಸ್ ತೆಗೆದುಕೊಂಡಾಗ ನಮಗೆಲ್ಲ ಒಂದೊಂದು ಪದ್ಯದ ಪ್ರತಿ ಕೊಟ್ಟು ನಾವು ಅವುಗಳ ಮೇಲೆ ಕಣ್ಣೋಡಿಸುತ್ತಿರುವಾಗಲೇ ಅವರು ಅದನ್ನು ಗಟ್ಟಿಯಾಗಿ ಸೊಗಸಾಗಿ ವಾಚನ ಮಾಡುತ್ತಾ ಅರ್ಥ ವಿವರಿಸುತ್ತಾ ನಾವೆಲ್ಲರೂ ಕಾವ್ಯದ ಸವಿಯಲ್ಲಿ ಮೈ ಮರೆಯುವಂತೆ ಮಾಡುತ್ತಿದ್ದರು. ಹೆಡ್ ಮಾಸ್ಟರರು ಈ ರೀತಿ ಬೇರೆ ಮೇಷ್ಟ್ರುಗಳಿಗೆ ಸ್ಫೂರ್ತಿ. ಅವರ ಹಾಗೆಯೇ ತಾವು ವಿದ್ಯಾರ್ಥಿಗಳ ಮನಸ್ಸನ್ನು ಗೆಲ್ಲಬೇಕೆಂದು ಆಶಿಸುತ್ತಿದ್ದರು. ಎಸ್ ಆರ್ ಸುಬ್ಬ ಅಯ್ಯರ್ ನಮಗೆ ಬ್ರಿಟಿಷ್ ಹಿಸ್ಟ್ರಿ ತೆಗೆದುಕೊಳ್ಳುತ್ತಿದ್ದರು. ರೂಲ್ ಓ ಬ್ರಿಟಾನಿಯಾ ಎಂದು ಇಂಗ್ಲಿಷರು ಹಾಡುತ್ತಿದ್ದ ಆ ಕಾಲದಲ್ಲಿ ಬ್ರಿಟಿಷ್ ಹಿಸ್ಟ್ರಿ, ಬ್ರಿಟನ್ ದೇಶಗಳ ಚರಿತ್ರೆಯನ್ನು ಓದಲೇಬೇಕಾಗಿತ್ತು. ಸುಬ್ಬ ಅಯ್ಯರ್ ಅದೇ ತಾನೇ ಪ್ರಕಟಗೊಂಡಿದ್ದ ಪಾರ್ಲಿಮೆಂಟರಿ ಪದ್ಧತಿಯ ಅಭ್ಯಾಸ ಎಂಬ ಆನ್ಸನ್ ಎಂಬ ಬರೆದಿದ್ದ ಪುಸ್ತಕದ ಕುರಿತು 10 ಪಾಠಗಳನ್ನು ಸರಣಿಯಾಗಿ ಕೊಟ್ಟರು. 5ನೇ ಫಾರಂನಲ್ಲಿದ್ದ ವಿದ್ಯಾರ್ಥಿಗಳಾದ ನಮಗೆ ಅವು ತುಂಬ ಸ್ವಾರಸ್ಯವಾಗಿ ಕಂಡವು. ವಿಶ್ವವ್ಯಾಪಕವಾಗಿ ಪಸರಿಸಿದ್ದ ತಮ್ಮ ಸಾಮ್ರಾಜ್ಯದ ಶಾಸನಗಳನ್ನು ರಚಿಸುವ ಕ್ರಿಯಾವಿಧಾನಗಳಲ್ಲಿ ಅದೆಷ್ಟು ಅಲಿಖಿತ ನೀತಿ ನಿಯಮಗಳನ್ನು, ಮಿತಿ ನಿರ್ಬಂಧಗಳನ್ನು, ಅಳೆದು ತೂಗಿ ನೋಡುವ ಕ್ರಮಗಳನ್ನು, ರೀತಿ ರಿವಾಜುಗಳನ್ನು ಅವರು ಅಂದರೆ ಇಂಗ್ಲಿಷರು ಇಟ್ಟುಕೊಂಡಿದ್ದಾರೆ ಎಂಬುದು ಸುಬ್ಬ ಅಯ್ಯರ್ ಪಾಠಗಳಿಂದ ನಮಗೆ ತಿಳಿಯಿತು. 1924 ಮೈಸೂರಿನ ಕೊಲಿಜಿಯೇಟ್ ಹೈಸ್ಕೂಲಿನಲ್ಲಿ ನಾನು ಹಿಸ್ಟ್ರಿ ಲೆಕ್ಚರರ್ ಆಗಿದ್ದಾಗ ವಿದ್ಯಾರ್ಥಿ ಪಾರ್ಲಿಮೆಂಟನ್ನು ರಚನೆ ಮಾಡಿ ನಡೆಸುತ್ತಿದ್ದೆ. ಅದಕ್ಕೊಬ್ಬ ಸಭಾಪತಿ, ಜೊತೆಗೆ ಮಂತ್ರಿಮಂಡಲ, ಶಾಸಕರಲ್ಲಿ ವಿರೋಧ ಪಕ್ಷ ಮತ್ತು ಸಚೇತಕರುಗಳು ಎಲ್ಲ ಇದ್ದರು. ಪಾರ್ಲಿಮೆಂಟ್ ವರ್ಷದಲ್ಲಿ 20 ಭಾನುವಾರ ಅಧಿವೇಶನ ನಡೆಸುತ್ತಿತ್ತು. ಈ ಪರಿಪಾಠ ನಾನು 1926 ಸ್ಕೂಲನ್ನು ಬಿಡುವವರೆಗೂ ನಡೆದುಕೊಂಡು ಬಂದಿತು. ಇಂಗ್ಲಿಷ್ ಪಾರ್ಲಿಮೆಂಟಿನ ಕೆಳಮನೆ ಸದಸ್ಯರು ಶ್ರೀಮಂತರ ಮೇಲ್ಮನೆ ಎದುರು ವಾರನ್ ಹೇಸ್ಟಿಂಗ್ಸ್ನ ವಿಚಾರಣೆ ಮಾಡಿದ ಪ್ರಸಂಗವನ್ನು ಪುನರ್ ಅಭಿನಯಿಸುವಂತೆ ನಮ್ಮ ಒಂದು ತಂಡದ ವಿದ್ಯಾರ್ಥಿಗಳಿಗೆ ತಾಲೀಮು ಕೊಟ್ಟಿದ್ದರು. ನಮ್ಮ ಸ್ಕೂಲ್ ಲೈಬ್ರರಿಯಿಂದ ಎಡ್ಮಂಡ್ ಬರ್ಕಿನ ಪುಸ್ತಕ ತಂದು ಅದರಲ್ಲಿ ಬರುವ ವಾಗ್ಮಿತೆಗೆ ಪ್ರಸಿದ್ಧವಾದ ಭಾಷಣಗಳ ಭಾಗಗಳನ್ನು ಬರೆದುಕೊಂಡು ಊರು ಹಚ್ಚಿ ಅಭಿನಯಿಸುವಾಗ ಒಪ್ಪಿಸುತ್ತಿದ್ದೆವು. ಇನ್ನೊಬ್ಬ ಮೇಷ್ಟ್ರು ಪದ್ಮನಾಭನ್ ಪಿಳ್ಳೆ ಎಂಬವರು. ವಿದ್ಯಾರ್ಥಿ ಸಂಘದ ಭಾಷಣ ಮತ್ತು ಚರ್ಚಾಕೂಟಗಳಲ್ಲಿ ಭಾಗವಹಿಸುವವರಿಗೆ
ಮಾರ್ಗದರ್ಶನ ನೀಡುತ್ತಿದ್ದರು. ಈಗಲೂ ನೆನಪಿದೆ, ಒಂದು ದಿನ ಕ್ಲಾಸಿನಲ್ಲಿ ಮುಂದಿನ ವಾರದ ಚರ್ಚಾಕೂಟದಲ್ಲಿ ಮಂಡಿಸುವ ವಿಷಯ ಏನು, ಪರವಾಗಿ ಯಾರು ಮಾತನಾಡುತ್ತೀರಿ, ವಿರೋಧವಾಗಿ ಯಾರು ಎಂದು ಕೇಳಿದರು. ನಮ್ಮ ಬೆಂಚಿನಲ್ಲಿ ಕುಳಿತುಕೊಳ್ಳುತ್ತಿದ್ದ ಕುಮಾರನ್ ಎದ್ದು ನಿಂತು ದಲಿತರ ಮೇಲಿನ ದಬ್ಬಾಳಿಕೆಯನ್ನು ಸರ್ವತ್ರ ವಿರೋಧಿಸಬೇಕು ಎಂಬುದೇ ಚರ್ಚಾ ವಿಷಯ, ಅದರ ಅಗ್ರಮಂಡನೆ ನನ್ನದು ಎಂದು ಗುಡುಗಿದಾಗ ನಾವೆಲ್ಲ ಬೆಚ್ಚಿಬಿದ್ದೆವು. ಅದರಂತೆ ಚರ್ಚೆ ನಡೆಯಿತು. 1913 ಎಂದು ನೆನಪು. ಸಾಮಾಜಿಕ ಬದಲಾವಣೆ ಅತ್ಯಗತ್ಯ ಎಂದು ಮಾತಾಡಿ ವಿಷಯದ ಪರವಾಗಿ ವಾದಿಸಿದವರು ಪ್ರಚಂಡ ಗೆಲುವನ್ನು ಪಡೆದರು. ಸ್ಕೂಲ್ ಲೈಬ್ರರಿಯನ್ನು ಇನ್ನೊಬ್ಬ ಮೇಷ್ಟ್ರು ನೋಡಿಕೊಳ್ಳುತ್ತಿದ್ದರು. ಅವರು ನಾವು ಓದಬೇಕಾದ ಪುಸ್ತಕಗಳನ್ನು ಆರಿಸಿಕೊಡುತ್ತಿದ್ದರು, ಓದಲು ಪುಸಲಾಯಿಸುತ್ತಿದ್ದರು. ಆಮೇಲೆ ಪುಸ್ತಕ ನಮಗೆ ಇಷ್ಟವಾಯಿತೋ ಇಲ್ಲವೋ ಎಂಬುದನ್ನು ತಿಳಿಯಲು ಪ್ರಯತ್ನಿಸುತ್ತಿದ್ದರು. ಅವರು ಹೇಳುವುದರಿಂದಲೇ ನಾನು ಮೇರಿ ಕಾರೆಲ್ಲಿಯ ಪುಸ್ತಕಗಳನ್ನು ಓದಿದನೆಂಬುದು ಈಗಲೂ ಜ್ಞಾಪಕವಿದೆ. ಓದಿ ಅವುಗಳಿಗೆ ಮನಸೋತೆ. ನಾನೇನು ಮಹಾ ಮೇಧಾವಿಯಾಗಿರಲಿಲ್ಲ ಎಂಬುದನ್ನು ಒಪ್ಪಿಕೊಳ್ಳುತ್ತೇನೆ. ಆದರೆ ಪುಸ್ತಕಗಳ ಬಗ್ಗೆ ಮಾತ್ರ ನನಗೆ ಮಹಾ ಹಸಿವು. ಸ್ಕಾಟ್ನ ಟ್ಯಾಲಿಸ್ಮನ್ ಕಾದಂಬರಿಯ ಸಂಗ್ರಹ ನಮಗೆ ಇಂಗ್ಲಿಷ್ ಅವಿಸ್ತರ ಪಠ್ಯ ಪುಸ್ತಕವಾಗಿತ್ತು. ನಮ್ಮ ಹೆಡ್ ಮಾಸ್ಟರಿಗೆ ಸಂಗ್ರಹ ಪುಸ್ತಕಗಳ ಸಂಕ್ಷಿಪ್ತ ರೂಪ ಎಂದರೆ ಮೈ ಉರಿದು ಹೋಗುತ್ತಿತ್ತು. ಶ್ರೇಷ್ಠ ಗ್ರಂಥಗಳನ್ನು ಅವುಗಳ ಮೂಲ ವಿಸ್ತಾರ ರೂಪದಲ್ಲೇ ಓದಬೇಕು ಎಂದು ಅವರ ಅಭಿಪ್ರಾಯ. ಟ್ಯಾಲಿಸ್ಮೆನ್ನ ಪೂರ್ಣ ವಿಸ್ತೃತ ಪಾಠವಿರುವ ಪುಸ್ತಕವನ್ನೇ ನಾವು ಕೊಂಡುಕೊಳ್ಳುವಂತೆ ಹೇಳಿ ಪೂರ್ತಿ ಕಾದಂಬರಿಯನ್ನೇ ಕ್ಲಾಸಿನಲ್ಲಿ ಓದಿ ಪಾಠ ಮಾಡಿದರು. ಹೀಗೆ ಹೆಂಟಿ, ಮೆಡೋಸ್ ಟೇಲರ್, ರುಡಾರ್ಡ್ ಕಿಪ್ಲಿಂಗ್, ಸರ್ವಾಂಟೀಸ್ ಮತ್ತು ಅಲೆಕ್ಸಾಂಡರ್ ದುಮಾ ಅವರ ಕಾದಂಬರಿಗಳನ್ನೂ ನಾನು ಓದಿದೆ. 1913 ಸ್ಕೂಲ್ ಇನ್ಸ್ಪೆಕ್ಟರ್ ಒಬ್ಬರು ನಮ್ಮ ತರಗತಿಗೆ ಬಂದಾಗ ಈಗ ಯಾವ ಪುಸ್ತಕ ಓದುತ್ತಾ ಇದ್ದೀಯೇ ಎಂದು ನನ್ನನ್ನು ಕೇಳಿದರು. ಕೊಂಚ ಟಿವಿಯಿಂದಲೇ ಲೆಸ್ ಮಿಸರಾಬೆಲ್ಸ್ ಎಂದು ಉತ್ತರಿಸಿದೆ. ಅವರು ನಿಜವಾಗಿಯೂ ನನ್ನನ್ನು ಮಿಸರೇಬಲ್ ಮಾಡಲು ನಿರ್ಧರಿಸಿದರು. ಚೆನ್ನಾಗಿ ಬೈದರು. ಇಡೀ ದಿನ ಅಂದರೆ ಸ್ಕೂಲು ಬಿಡುವವರೆಗೂ ಬೆಂಚಿನ ಮೇಲೆ ನಿಲ್ಲಿಸ್ರಿ ಇವನನ್ನ ಎಂದು ಮೇಸ್ತ್ರಿಗೆ ಅಪ್ಪಣೆ ಮಾಡಿ ನಿಲ್ಲಿಸಿದರು. ಪುಸ್ತಕದ ಹೆಸರನ್ನು ತಪ್ಪಾಗಿ ಉಚ್ಚಾರ ಮಾಡಿದ್ದೇ ನಾನು ಮಾಡಿದ ಅಪರಾಧ. ಲಾ ಮಿಸ್ರೆಬ್ಲೆ ಎಂದು ಹೇಳಬೇಕಾಗಿತ್ತಂತೆ. ಫ್ರೆಂಚ್ ಭಾಷೆ ಇಂಗ್ಲಿಷ್ಗಿಂತಲೂ ಅಧ್ವಾನವೆಂಬುದು ನನಗೆ ತೋರಿತು. ತಾತನದು ಕೊಂಚ ವಿಚಿತ್ರ. ಸಮಸ್ಯೆಗೆ ಏನಾದರೂ ಪರಿಹಾರ ಹುಡುಕುವುದಿರಲಿ, ಪರಿಹಾರದಲ್ಲೇ ಸಮಸ್ಯೆಯನ್ನು ಕಾಣುವ ಸ್ವಭಾವ. ಅನುಕೂಲ ಮಾರುತವಿದ್ದಾಗ ಸಹ ನಾವೆಯನ್ನು ನಡೆಸುವುದು ಕಠಿಣ ಎನ್ನುವ ಪೈಕಿ, ಗಾಳಿ ಸ್ವಲ್ಪ ಜೋರಾದರೂ ಚಂಡಮಾರುತ ಎಂದು ದಿಗಿಲು ಬೀಳುವ ಜಾತಿ. ಅವರಿಗೆ ಜಮೀನು, ಹಸು, ಕರು ಯಾವುದೂ ಇರಲಿಲ್ಲ. ನಿಶ್ಚಿತವಾದ ವರಮಾನವಿಲ್ಲ ನಿಜ, ಆದರೆ ಕೇರಳ ನಾಡು ಬಡವರ ಬಗ್ಗೆ ಬಹಳ ಅನುಕಂಪವನ್ನಿಟ್ಟಿತ್ತು. ತನ್ನಲ್ಲಿರುವ ಒಂದು ಅಪರೂಪವಾದ ಕೌಶಲವನ್ನು ಉಪಯೋಗಿಸಿದರೆ ಸಾಕಷ್ಟು ಹಣ ಸಂಪಾದಿಸಬಹುದು ಎಂಬುದನ್ನು ತಾತ ಕಂಡುಹಿಡಿದುಕೊಂಡ. ಅದು ಕಥೆ ಕಟ್ಟಿ ಸ್ವಾರಸ್ಯವಾಗಿ ಹೇಳುವ ಕೌಶಲ. ಸರಿ, ಅದೇ ಉದ್ಯಮವಾಯಿತು. ದೀರ್ಘವಾದ ಬಣ್ಣ ಬಣ್ಣದ ಎಳೆಗಳನ್ನು ನೂಲಬಲ್ಲವನಾಗಿದ್ದ. ಆತ ಕತೆ ಹೇಳುತ್ತಿದ್ದರೆ ಮಕ್ಕಳು ಗಂಟೆಗಟ್ಟಲೆ ಬಾಯಿ ಬಿಟ್ಟುಕೊಂಡು ಕೇಳುವವರು. ಅವನು ಹೇಳುವ ಪ್ರವಾಸ ಕಥೆಗಳಿಗೆ ದೊಡ್ಡವರು ಸಹ ಮನಸೋಲುವರು. ತಾತ ಅರಸೊತ್ತಿಗೆಯವರು ಮತ್ತು ಅವರ ಸಂಬಂಧಿಗಳ ಮನೆಗಳಿಗೆ ನುಸುಳುವವನು. ಅಲ್ಲೆಲ್ಲ ಅವನ ಖ್ಯಾತಿ ಆಗಲೇ ಹರಡಿರುತ್ತಿತ್ತು. ಒಂದೆರಡು ಗಂಟೆಗಳ ಬಳಿಕ ಒಂದೆರಡು ರೂಪಾಯಿಗಳನ್ನು ಪಂಚೆಯ ಚುಂಗಿನಲ್ಲಿ ಗಂಟು ಕಟ್ಟಿ ಸೊಂಟಕ್ಕೆ ಸಿಕ್ಕಿಸಿಕೊಳ್ಳುತ್ತಾ ಹೊರಗೆ ಬರುವನು. ಎಷ್ಟೋ ಸಲ ಅವನ ಜೊತೆಗೆ ನಾನೂ ಹೋಗುತ್ತಿದ್ದೆ. ಆಗ ತಾತ ನನ್ನೇ ಬಂಡವಾಳ ಮಾಡಿಕೊಂಡು ನನ್ನ ವಿದ್ಯಾಭ್ಯಾಸದ ಬಗ್ಗೆ ಹೇಳಿ ಸಹಾಯ ಬೇಡಿ ಇನ್ನೊಂದು ರೂಪಾಯಿ ಹೆಚ್ಚು ಇಸಗೊಳ್ಳುತ್ತಿದ್ದ. ತಾತ ಹೇಳುತ್ತಿದ್ದ ರಮ್ಯವಾದ ಕತೆಗಳಲ್ಲೇ ಒಂದು ಕತೆ ಬಾಬಾ ಅವರೆಡೆಗೆ ನಮ್ಮೂರನಿಂದ ಅರ್ಧ ದೂರದಷ್ಟಾದರೂ ಹತ್ತಿರ ಬರುವಂತೆ ಮಾಡಿದುದು. ನಿಜವಾಗಿ ಬಾಬಾ ಅವರದೇ ಉಪಾಯವಿರಬಹುದು. ತಾತನದು ಕಥನ ಕಲೆಯಲ್ಲೇ ಎತ್ತಿದ ಕೈ. ಪ್ರತಿಯೊಬ್ಬ ವ್ಯಕ್ತಿಯನ್ನೂ, ಪ್ರತಿಯೊಂದು ವಿವರವನ್ನೂ ಕಣ್ಣಿಗೆ ಕಟ್ಟುವಂತೆ ಮಾತುಗಳಲ್ಲಿ ಚಿತ್ರಿಸುವ ಕಲೆ ತಾತನಿಗೆ ಕರಗತವಾಗಿತ್ತು. ಹೀಗೆ ಒಂದು ಸಲ ಕತೆ ಹೇಳುತ್ತಾ ಸುಂದರ ಉದ್ಯಾನಗಳ ನಗರಿ ಮೈಸೂರನ್ನು ರಸವತ್ತಾಗಿ ಬಣ್ಣಿಸತೊಡಗಿದ. ಚಾಮುಂಡಿ ಬೆಟ್ಟ, ಮಹಾರಾಜರೇ ಖುದ್ದಾಗಿ ಗಮನವಿತ್ತು,
ಪಾಲನೆ ಮಾಡುತ್ತಿದ್ದ ಝೂ ಗಾರ್ಡನ್, ದಸರಾ ಉತ್ಸವ, ಜಂಬೂ ಸವಾರಿ ಇತ್ಯಾದಿ ಪ್ರತಿಯೊಂದನ್ನೂ ಚಿತ್ರಿಸಿ ನಮ್ಮ ಕಣ್ಣ ಮುಂದೆ ನಿಲ್ಲಿಸಿದ. ಇವನ್ನೆಲ್ಲ ತಾನೇ ಕಟ್ಟಿದ ಕಟ್ಟು ಕಥೆಗಳಲ್ಲಿ ಹೆಣೆದಿದ್ದ. ಕಥಾನಾಯಕ ಒಬ್ಬ ರಜಪೂತ ರಾಜಕುಮಾರ, ನಾಯಕಿ ಒಬ್ಬ ಮುಸ್ಲಿಂ ಶಹಜಾದಿ. ರಾಜಕುಮಾರ ಮೈಸೂರಿನ ಝೂ ಗಾರ್ಡನ್ನಲ್ಲಿ ವಿಶಾಲವಾದ ಪಂಜರದೊಳಗೆ ತಾವೇ ತಾವಾಗಿ ಗರಿಗೆದರಿ ಆಡುತ್ತಿದ್ದ ನವಿಲುಗಳನ್ನು ನೋಡುತ್ತಾ ನಿಂತ. ಆಗ ನಾಯಕಿ ತನ್ನ ಸಖಿಯರೊಡನೆ ಅದೇ ನವಿಲುಗಳನ್ನು ನೋಡಲು ಬಂದು ಪಂಜರದ ಎದುರುಗಡೆ ನಿಲ್ಲುತ್ತಾಳೆ. ಅವಳ ಕಾಂತಿಯುಳ್ಳ ನೇತ್ರಗಳು ಆಶ್ಚರ್ಯಾನಂದಗಳಿಂದ ಇನ್ನಷ್ಟು ಹೊಳೆಯುತ್ತಿರುತ್ತವೆ. ಆಗ ಆಕಸ್ಮಿಕವಾಗಿ ಇಬ್ಬರೂ ಒಬ್ಬರನ್ನೊಬ್ಬರು ನೋಡುತ್ತಾರೆ. ನಾಲ್ಕು ಕಣ್ಣುಗಳು ಪರಸ್ಪರ ಸಂಧಿಸುತ್ತವೆ. ವಿದ್ಯುತ್ ಸಂಚಾರವಾದಂತಾಗುತ್ತದೆ. ಈ ಅಪೂರ್ವ ಮಿಲನದ ಸಂತೋಷಾರ್ಥವಾಗಿಯೋ ಎಂಬಂತೆ ನವಿಲುಗಳು ತಮ್ಮ ಸುಂದರವಾದ ಸಾವಿರ ಕಣ್ಣಿನ ಗರಿಗಳನ್ನು ವಿಸ್ತರಿಸುತ್ತಾ ಕುಣಿಯುತ್ತವೆ. ರಾಜಕುಮಾರ ರಾಜಕುಮಾರಿ ಇಬ್ಬರು ಒಬ್ಬರ ಹೃದಯದಲ್ಲಿ ಇನ್ನೊಬ್ಬರು ಸೇರಿ ಆನಂದದಲ್ಲಿ ಮೈಮರೆತರು. ಹೃದಯ ಹೃದಯಗಳು ಒಂದಾದವು ಎನ್ನುತ್ತಾ ತಾತ ಕತೆ ಮುಗಿಸಿದ. ನಾನು MA ಪದವಿಯನ್ನು ಸಂಪಾದಿಸಿದ ಮೇಲೆ ಚಿದಂಬರ, ನರಸರಾವ್ಪೇಟೆ, ಗೋರಖ್ಪುರ, ಜುನಾಗಢ್ ಈ ಯಾವ ಊರ ಕಾಲೇಜಿನಲ್ಲಿ ಬೇಕಾದರೂ ಕೆಲಸಕ್ಕೆ ಸೇರಬಹುದಾಗಿತ್ತು. ಆದರೆ ಹಸಿರು ಸಾಲು ಮರ, ರಸಭರಿತ ಫಲಗಳು, ದಿಗ್ದಿಗಂತಗಳಲ್ಲಿ ಅನುರಣಿತವಾಗುವ ಬೆಟ್ಟದ ಮೇಲಿನ ಮಂತ್ರಘೋಷ, ಸ್ತುತಿಗೀತಗಳು, ನವಿಲ ಕೊರಳ ಮಖಮಲ್ ನುಣುಪು ಹೊಳಪು, ಮೈಸೂರು ನಗರ ಆಯ್ಕೆಯನ್ನೇ ಅನಿವಾರ್ಯ ಎಂಬಷ್ಟರ ಮಟ್ಟಿಗೆ ಬೆಂಬಲಿಸಿದವು. ಅನ್ನದ ತಪ್ಪಲೆ ಸದಾ ತುಂಬಿರುವುದಕ್ಕೆ ತಾತ ಇನ್ನೊಂದು ವಿಧಾನವನ್ನು ಕೈಗೊಂಡಿದ್ದ. ಕಾಶಿ, ದ್ವಾರಕಾ, ಪುರಿ, ರಾಮೇಶ್ವರ ಎಂಬ ತೀರ್ಥಯಾತ್ರೆ ಕ್ರಮವನ್ನು ಸದಾ ಇಟ್ಟುಕೊಂಡಿರೋದು. ಆಸ್ತಿಕರು ಸಾತ್ವಿಕರು ಆದ ಶ್ರೀಮಂತ ವರ್ತಕರು, ಜಮೀನ್ದಾರರು ವಕೀಲರುಗಳಿಂದ ಸಹಾಯ ಪಡೆಯುವುದು, ವಯಸ್ಸಾದವರು ಬ್ರಾಹ್ಮಣರು ಎಂದು ತಾತನ ಬಗ್ಗೆ ಅವರಿಗೆ ಗೌರವ, ಧಾರಾಳವಾಗಿ ಹಣ ಕೊಡುವರು, ಪುಣ್ಯಕ್ಷೇತ್ರಗಳಿಗೆ ನಿಜವಾಗಿಯೂ ಹೋಗಿ ಬಂದುದಕ್ಕೆ ಸಾಕ್ಷಿ ಎಂಬಂತೆ ಅಲ್ಲಿನ ದೇವರ ಚಿತ್ರಪಟಗಳು, ಸಣ್ಣ ಪುಟ್ಟ ವಿಗ್ರಹ, ಮಣಿಸರ, ಜಪಮಾಲೆ, ಕುಂಕುಮ, ಪ್ರಸಾದ ಎಲ್ಲ ತಂದು ತಾತ ಅವರಿಗೆ ಕೊಡುವನು. ಅವರ ಸಂಕಲ್ಪವೂ ಈಡೇರಿದಂತಾಯಿತು. ಯಾರ ಮನಸ್ಸನ್ನಾದರೂ ಒಲಿಸುವ ಕಲೆ ಅವನಿಗೆ ಕರಗತವಾಗಿತ್ತಂತೆ. ಖರ್ಚು ಮಾಡುವುದರಲ್ಲಿ ತಾತನದು ಬಿಗಿ ಮುಷ್ಟಿ, ತುಂಬಾ ಹಿಡಿತ. ಹೀಗಾಗಿ ಸಾಕಷ್ಟು ಹಣವನ್ನು ದಾನ ರೂಪದಲ್ಲಿ ಸಂಗ್ರಹಿಸಿ ತೀರ್ಥಯಾತ್ರೆ ಮಾಡಿ ಬಂದರೆ ಮತ್ತೆರಡು ತಿಂಗಳ ಜೀವನಕ್ಕಾಗುವಷ್ಟು ಹಣವನ್ನು ಮಿಗಿಸಿಕೊಂಡಿರುತ್ತಿದ್ದ. ಹಣಕ್ಕಿಂತಲೂ ಹೆಚ್ಚಾಗಿ ಮತ್ತಷ್ಟು ರುಚಿಗಟ್ಟಾದ ಕಥೆಗಳಿಗೆ ಸರಕನ್ನೂ ತಂದಿರುತ್ತಿದ್ದ. ರಾಜ್ಯ ಮಟ್ಟದ ಪರೀಕ್ಷೆಯಲ್ಲಿ ಇಡೀ ರಾಜ್ಯಕ್ಕೆ ಮೊದಲ 5 ರ್ಯಾಂಕ್ಗಳ ವಿದ್ಯಾರ್ಥಿಗಳಲ್ಲಿ ನಾನೂ ಒಬ್ಬನಾಗಿದ್ದುದರಿಂದ ಕೊಚ್ಚಿನ್ ಸರ್ಕಾರದವರು ನನಗೆ 4, 5 ಮತ್ತು 6ನೇ ಫಾರ್ಮ್ ಮುಗಿಸುವವರೆಗೆ 3 ವರ್ಷಗಳ ಕಾಲ ತಿಂಗಳಿಗೆ 5 ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟರು. 3 ತಿಂಗಳಿಗೊಮ್ಮೆ ಹೆಡ್ ಮಾಸ್ಟರ್ರು ನನ್ನನ್ನು ತಮ್ಮ ರೂಮಿಗೆ ಕರೆಸಿಕೊಂಡು ವಿಕ್ಟೋರಿಯಾ ರಾಣಿಯ ಚಿತ್ರ ಮುದ್ರಿತವಾದ ಒಂದು ಚಿನ್ನದ ನಾಣ್ಯವನ್ನು ಕೊಡುತ್ತಿದ್ದರು. ಆಗ ಅದು ಚಾಲ್ತಿಯಲ್ಲಿದ್ದ 15 ರೂಪಾಯಿ ಬೆಲೆಯ ನಾಣ್ಯ. ಅದನ್ನು ತಾತನ ಕೈಲಿ ಕೊಟ್ಟ ಕೂಡಲೇ ಅದು ಬೆಳ್ಳಿ, ನಿಕ್ಕೆಲ್ ಮತ್ತು ತಾಮ್ರದ ಚಿಲ್ಲರೆ ನಾಣ್ಯಗಳಾಗಿ ಪರಿವರ್ತಿತವಾಗುತ್ತಿತ್ತು. ಅನಿರೀಕ್ಷಿತ ಧನಲಾಭದ ಇನ್ನೊಂದು ಅದೃಷ್ಟದ ಬಾಗಿಲು ತೆರೆಯಿತು. ಬಾಬಾ ಅವರ ಸಂಕಲ್ಪದಿಂದ ದೊರೆತ ಇನ್ನೊಂದು ಭಾಗ್ಯ ಎನ್ನಬಹುದು. ನನ್ನ ಅದೃಷ್ಟದ ಹಾದಿಯಲ್ಲಿ ನಮ್ಮ ತಾತನಿಗಿಂತ ಹೆಚ್ಚು ಸಂಕಟ ಪರಿಸ್ಥಿತಿಯಲ್ಲಿದ್ದ ಇನ್ನೊಬ್ಬ ತಾತ ಕಾಣಿಸಿಕೊಂಡ. ವಿಧವೆಯಾದ 2 ಪುತ್ರಿಯರು ಮತ್ತು ಅವರ 3 ಹೆಣ್ಣುಮಕ್ಕಳನ್ನು ಪೋಷಿಸುವ ಭಾರ ಆತನ ಮೇಲೆ ಬಿದ್ದಿತ್ತು. ತನ್ನ ಹೊಟ್ಟೆಯನ್ನು ಹೊರೆಯುವುದೇ ಕಷ್ಟವಾಗಿರುವಾಗ ಈ 5 ಜನ ಬೇರೆ ತಮ್ಮ ಅನ್ನ ಬಟ್ಟೆ ವಸತಿಗಳಿಗಾಗಿ ಈ ತಾತನಿಗೆ ಗಂಟು ಬಿದ್ದಿದ್ದರು. ಆ ಕಾಲದಲ್ಲಿ ಬ್ರಾಹ್ಮಣರಿಗೆ, ಅಂದರೆ ಬಡವರಿರಲಿ ಶ್ರೀಮಂತರಿರಲಿ, ತಮ್ಮ ಹೆಣ್ಣು ಮಕ್ಕಳಿಗೆ 9-10 ವರ್ಷ ವಯಸ್ಸಾಗಿ ಸರಿಯಾದ ಗಂಡು ಸಿಗದೇ ಹೋದರೆ ಮದುವೆ ಮಾಡಿ ಗಂಡನ ಗೋತ್ರಕ್ಕೆ ಅವರನ್ನು ಸಾಗ ಹಾಕಲಿಕ್ಕಾಗದಿದ್ದರೆ ಆಕಾಶವೇ ತಲೆಯ ಮೇಲೆ ಕಳಚಿ ಬಿದ್ದಂತಾಗುತ್ತಿತ್ತು. ದಿಕ್ಕೇ ತೋಚದೆ ಹತಾಶರಾಗಿ ಕುಸಿದು ತಲೆಯ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುತ್ತಿದ್ದರು. ಸಮಾನ ದುಃಖಿಗಳಾಗಿದ್ದ ಈ 2 ತಾತಂದಿರೂ ಪರಸ್ಪರ ಭೇಟಿಯಾದರು. ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡರು.
ನಮ್ಮ ತಾಯಿಗೆ ಬಡಪಾಯಿಯಾದ ನನ್ನ ಭವಿಷ್ಯವನ್ನೂ ಆ ಇನ್ನೊಬ್ಬ ತಾತನಿಗೆ ಅವನ ಬಡಪಾಯಿ ಮೊಮ್ಮಗಳ ಭವಿಷ್ಯವನ್ನೂ ನಿರ್ಧರಿಸುವ ರೀತಿಯಲ್ಲಿ ಸಮಸ್ಯಾ ಪರಿಹಾರದ ಉಪಾಯ ಕುರಿತು ಮಾತುಕತೆ ಆಡಿದರು ಒಂದು ನಿರ್ಧಾರಕ್ಕೆ ಬಂದರು ನಮ್ಮ ಮನೆಗೆ ಸ್ವಲ್ಪ ದೂರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನ ಒಂದಿತ್ತು ಸುಬ್ರಹ್ಮಣ್ಯ ಸ್ವಾಮಿ ಏನು ಸಾಮಾನ್ಯ ದೇವರೇ ದುಷ್ಟಶಕ್ತಿಯ ವಿರುದ್ಧ ನಿರಂತರ ಸಮರವನ್ನು ಸಾರಿದ ದೇವಸೇನೆಯ ಮಹಾದಂಡನಾಯಕನಾಗಿದ್ದವನು ಆತನ ದಿವ್ಯ ಮೂರ್ತಿಯನ್ನು ಅಲ್ಲಿ ಪ್ರತಿಷ್ಠಾಪಿಸಿ ನಿತ್ಯವೂ ಆರಾಧನೆ ಮಾಡುತ್ತಿದ್ದರು ಸಾಯಂಕಾಲ ಕತ್ತಲಾವರಿಸುವ ಮುನ್ನ ಸಂಧ್ಯಾಕಾಲದ ಆರತಿ ಸಮಯದ ಸೂಚನೆಯಾಗಿ 18 ಕುಶಾಲು ತೋಪುಗಳನ್ನು ಒಂದಾದ ಮೇಲೊಂದರಂತೆ ಹಾರಿಸುತ್ತಿದ್ದರು ಈ ಇಬ್ಬರು ವೃದ್ಧರು ತಮ್ಮ ಮೊಮ್ಮಗ ಹಾಗೂ ಮೊಮ್ಮಗಳ ಭವಿಷ್ಯವನ್ನು ನಿರ್ಣಯಿಸಿ ತಾಂಬೂಲ ವಿನಿಮಯ ಮಾಡಿಕೊಳ್ಳುತ್ತಿರುವಾಗ ಆ 18 ಕುಶಾಲು ತೋಪುಗಳ ಸದ್ದು ಕೇಳಿಸಿತು ಇದು ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹದ ಸೂಚನೆ ಮಕ್ಕಳಿರುವರ ಸುಖ ದಾಂಪತ್ಯಕ್ಕೆ ಶುಭ ಶಕುನ ಎಂದು ತಾತಂದಿರಿಬ್ಬರೂ ಭಾವಿಸಿ ಹರ್ಷಿಸಿದರು ಮದುವೆಯ ದಿನ ಮತ್ತು ಮುಹೂರ್ತಗಳನ್ನು ನಿಶ್ಚಯಿಸಿದರು ನೆಂಟರಿಷ್ಟರಿಗೆ ವರ್ತಮಾನ ಕೊಟ್ಟರು ಸೋದರ ಮಾಮ ಸೋದರತ್ತೆಯರು ಸಿದ್ಧರಾದರು ನನಗೆ 14 ಅವಳಿಗೆ 9 ವರ್ಷ ವಯಸ್ಸು ನಾವೊಂದು 20 ಜನ ಅವಳ ಹಳ್ಳಿಯಾದ ತೊಟ್ಟ ಊಯಿಗೆ ಹೊರಟೆವು ಶಂಕರಾಚಾರ್ಯರ ಜನ್ಮಸ್ಥಳವಾದ ಕಾಲಟಿಯ ಪಕ್ಕದ ಹಳ್ಳಿ ಅದೇ ಪೂರ್ಣಾ ನದಿಯ ಎಡದಂಡೆಯ ಮೇಲೆ ಪದ್ಮಾಸನ ಹಾಕಿ ಕುಳಿತೆ ಇಬ್ಬರ ತಾಯಂದಿರಿಗೂ ಹೇಳಲಾರದಷ್ಟು ಸಂತೋಷ ಪ್ರತಿಷ್ಠಾಪಿಸಿದ ಅಗ್ನಿ ಎದುರು ಕುಳಿತು ಪುರೋಹಿತರು ಹೇಳಿಕೊಡುತ್ತಿದ್ದ ಮಂತ್ರಗಳನ್ನು ಗಿಳಿಯಂತೆ ಉಚ್ಚರಿಸುತ್ತಿದ್ದೆ ಪವಿತ್ರವಾದ ಕಾಷ್ಠದ ತುಂಡು ಕಡ್ಡಿಗಳನ್ನು ಆಜ್ಯಗಳನ್ನು ಆಗಾಗ ಹಾಕುತ್ತಾ ಪುರೋಹಿತರು ಅಗ್ನಿದೇವರನ್ನು ತೃಪ್ತಿಪಡಿಸುತ್ತಿದ್ದರು 7ನೇ ವಯಸ್ಸಿಗೆ ನನಗೆ ಗಾಯತ್ರಿ ಮಂತ್ರೋಪದೇಶವಾಗಿತ್ತು ವೈದಿಕ ನಿತ್ಯ ಕರ್ಮಗಳಲ್ಲಿ ಪಾಠವಾಗಿತ್ತು ಆದ್ದರಿಂದ ವೈದಿಕ ಮಂತ್ರಗಳನ್ನು ಸ್ವರ ಶುದ್ಧವಾಗಿ ಲಯಬದ್ಧವಾಗಿ ದೊಡ್ಡವರ ಜೊತೆಗೆ ನಾನೂ ದನಿಗೂಡಿಸಿ ಕೇಳಿದವರು ಮೆಚ್ಚಿ ತೃಪ್ತಿಯಿಂದ ನಸುನಗುತ್ತಾ ನನ್ನನ್ನು ನೋಡುವಷ್ಟರ ಮಟ್ಟಿಗೆ ಹೇಳುತ್ತಿದ್ದೆ ವಧು ಅಗ್ನಿಯ ಸುತ್ತ ಸಪ್ತ ಪದಿ ಇಡುತ್ತಾ ಹೆಜ್ಜೆ ಇಡುವಾಗ ಆಕೆಯ ಎಡಗಾಲಿನ ಹೆಬ್ಬೆರಳನ್ನು ಹಿಡಿದು ನಡೆಸಿದೆ ವೇದೋಕ್ತವಾದ ಒಂದು ಪ್ರಾರ್ಥನೆಯನ್ನು ಹೇಳಿದೆ ಸದ್ಯ ನಮಗಿಬ್ಬರಿಗೂ ಅದರ ಅರ್ಥ ಸುತಾರಾಮ್ ಆಗಿರಲಿಲ್ಲ ಆದರೆ ನಮ್ಮ ಅದೃಷ್ಟ 10 ಪುತ್ರರನ್ನು ಹೆತ್ತುಕೊಡು ಅನಂತರ ನನ್ನನ್ನೂ 11ನೆಯ ಪುತ್ರನೆಂದು ಭಾವಿಸಿ ಪಾಲನೆ ಮಾಡು ಎಂದು ಅದರ ಅರ್ಥ ಈಗ ಅವಳಿಗೆ 80 ವಯಸ್ಸಾಗಿದೆ ಕಳೆದ ವರ್ಷಗಳಿಂದ ಪಾರ್ಶ್ವವಾಯು ಪೀಡಿತಳಾಗಿ ಹಾಸಿಗೆ ಹಿಡಿದು ಮಲಗಿದ್ದಾಳೆ ಸ್ಮರಣ ಶಕ್ತಿಯನ್ನೂ ಕಳೆದುಕೊಂಡಿದ್ದಾಳೆ ನನಗೆ ವಯಸ್ಸು 85 ಆಗಿದೆ ನನ್ನ ಹೃದಯದಲ್ಲಿ ಅವ್ಯಕ್ತವಾಗಿ ಕುಳಿತು ಸಾಯಿಯೇ ಜೀವನ ರಥವನ್ನು ನಡೆಸುತ್ತಿದ್ದಾರೆ ಅದೇ ನನಗೆ ಶಕ್ತಿ ನಮ್ಮ 4 ಮಕ್ಕಳಲ್ಲಿ ಈಗ ಒಬ್ಬ ಮಗ ಮತ್ತು ಒಬ್ಬ ಮಗಳು ಇದ್ದಾರೆ ಮದುವೆಯ ಕಾರ್ಯಗಳೆಲ್ಲ ಪೂರ್ತಿ 4 ನಡೆದವು 2ನೇ ದಿನ ತಾತನಿಂದ ನನಗೆ ಎಂದೂ ಮರೆಯಲಾಗದ ಉಡುಗೊರೆಯೊಂದು ದೊರೆಯಿತು ಪೂರ್ಣಾ ನದಿಯಲ್ಲಿ ಈಜುತ್ತಿದ್ದ ನನ್ನನ್ನು ಅವರು ಪತ್ತೆ ಮಾಡಿದರು 12 ಹಿಂದೆ ಒಂದು ದಿನ ಅದೇ ನದಿಯಲ್ಲಿ ಈಜುತ್ತಿದ್ದ ಬಾಲಶಂಕರನನ್ನು ಒಂದು ಮೊಸಳೆ ತನ್ನ ಮೃತ್ಯು ಹಿಡಿತದಲ್ಲಿ ಹಿಡಿದದ್ದು ನೆನಪಿಗೆ ಬಂದಿರಬೇಕು ಸನ್ಯಾಸ ಸ್ವೀಕರಿಸುವ ಶಂಕರರ ಆಸೆಗೆ ಒಪ್ಪಿಗೆ ನೀಡಿ ತಾಯಿ ತನ್ನ ಮಗುವನ್ನು ಸಾವಿನಿಂದ ಉಳಿಸಬೇಕಾಯಿತು ಅಂಥದೇ ದುರಂತ ಮತ್ತೆ ಆಗಬಹುದೆಂಬ ಭಯ ತಾತನಿಗೆ ಆಗಿರಬೇಕು ನಾನಾಗಿ ಆಪತ್ತನ್ನು ತಂದುಕೊಳ್ಳುತ್ತಿರುವ ಅಪಾಯವನ್ನು ಅವನು ಕೂಡಲೇ ಗ್ರಹಿಸಿದ ಶಂಕರರ ಪರಿಸ್ಥಿತಿ ಬೇರೆಯೇ ಇತ್ತು ನನಗಾದರೂ ಕೇವಲ 14 ಮುಂಚೆ ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದ ಹೆಂಡತಿ ಬೇರೆ ಇದ್ದಳು ಅವಳ ಗತಿ ಏನು ಆದುದರಿಂದ ತಾತ ಬಹು ವಾತ್ಸಲ್ಯ ಅನುನಯಗಳಿಂದ ಶಂಕರನನ್ನು ಅವರ ತಾಯಿ ಮನವೊಲಿಸಿ ಕರೆದಂತೆ ನನ್ನನ್ನೂ ಕರೆದು ನೀರಿನಿಂದೀಚೆ ಬರುವಂತೆ ಮಾಡಿದ ಮೈಯೆಲ್ಲ ಒದ್ದೆಯಾಗಿ ಮುಡಿಯಿಂದ ಅಡಿಯವರೆಗೆ ನೀರು ಧಾರೆಯಾಗಿ ಇಳಿಯುತ್ತಿರುವಂತೆ ಹೊಳೆಯ ದಂಡೆಯ ಮೇಲೆ ನಿಂತ ನನ್ನ ಬಳಿಗೆ ಕೈಯಲ್ಲಿ ಕಡ್ಡಿ ಬರಲೊಂದನ್ನು ಹಿಡಿದು ತಾತ ಬಂದ ಮೈಯೆಲ್ಲ ಹಸಿರುಗಟ್ಟುವವರೆಗೆ ಬರಲಿನಿಂದ ಥಳಿಸಿದ ನಂತರ ಕೈ ಹಿಡಿದು ದರ ದರನೆ ಎಳೆದುಕೊಂಡು ವಿವಾಹ ಮಂಟಪದೊಳಕ್ಕೆ ಹೋದ ನಾನು ತೀರಾ ಬಳಲಿ ಸುಸ್ತಾಗಿದ್ದೆ ಮೈಕೈಯೆಲ್ಲ ನೋವಾಗಿ ಸಹಿಸಲು ಅಸಾಧ್ಯವಾದ ನರಕಯಾತನೆಯನ್ನು ಅನುಭವಿಸುತ್ತಿದ್ದೆ ಬರಿದಾದ ಬೆನ್ನ ಮೇಲೆ ಕೆಂಪು ಬರೆಗಳ ಗುರುತು ಮೂಡಿರಲು
ಅಲ್ಲಿದ್ದವರನ್ನೆಲ್ಲ ಕೆಂಗಣ್ಣುಗಳಿಂದ ದುರುಗುಟ್ಟಿ ನೋಡುತ್ತಾ ಹೋಮಾಗ್ನಿ ಕುಂಡದ ಪಕ್ಕದಲ್ಲಿ ಕುಳಿತೆ. ಈ ಮದುವೆಯನ್ನು ಅನಿರೀಕ್ಷಿತ ಧನಲಾಭ ತಂದ ಅದೃಷ್ಟ ಎಂದು ಏಕೆ ಕರೆದನೆಂದರೆ, ತಾತ ತನ್ನ ಸಹದುಃಖಿಯಾಗಿದ್ದ ಆ ಇನ್ನೊಬ್ಬ ತಾತನಿಂದ ವರದಕ್ಷಿಣೆಯನ್ನು ಚೌಕಾಸಿ ಮಾಡಿ 600 ರೂಪಾಯಿಗೆ ಕುದುರಿಸುವುದರಲ್ಲಿ ಸಫಲನಾಗಿದ್ದ. ಆ ಮುದುಕ ಪಾಪ ನಗದು ಕೊಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಅಷ್ಟೇ ಅಲ್ಲ, ಆತ ಪೆನ್ನು ಪೇಪರುಗಳು ಎಂದರೇನು ಎಂಬುದನ್ನು ಸಹ ತಿಳಿಯದವ. ಹೆಬ್ಬೆಟ್ಟಿನ ಗುರುತಿನ ಮುಖಾಂತರವೇ ಹಣ ಸಲ್ಲಿಸುವ ವಾಗ್ದಾನವನ್ನಿತ್ತ. ಪ್ರಮಾಣ ಪತ್ರವನ್ನು ನಮ್ಮ ತಾತನೇ ತಯಾರಿಸಿ ಬೀಗನಾಗಿದ್ದ ತಾತನ ಹೆಬ್ಬೆರಳ ಗುರುತನ್ನು ಒತ್ತಿಸಿದ. ಇನ್ನೂ ಹದಿಹರೆಯದ ಮೊದಲಿನಲ್ಲಿದ್ದ ಎಳಸು ವರನಾಗಿದ್ದ ನನಗೆ ತಿಂಗಳಲ್ಲಿ 28 ದಿನ ಕೊಚ್ಚಿನ್ ಮಹಾರಾಜರು ಅನ್ನವಿಟ್ಟು ಪೋಷಿಸುತ್ತಿದ್ದ ನನಗೆ ಹೈಸ್ಕೂಲಿನ 4ನೇ ಫಾರಂನಲ್ಲಿ ಇನ್ನೂ ಕರ್ತೃ ಕರ್ಮ ಕೃದಂತ ಎಂದು ವ್ಯಾಕರಣದಲ್ಲಿ ತ್ರಿಜ್ಯ ತ್ರಿಕೋನ ಎಂದು ಜಾಮೆಟ್ರಿ ಲೆಕ್ಕಗಳಲ್ಲಿ ತೊಳಲುತ್ತಿದ್ದ ನನಗೆ ಇಷ್ಟೊಂದು ಬೆಲೆಯ ವರದಕ್ಷಿಣೆ ಸ್ವಲ್ಪ ಭಾರೀ ಮೊತ್ತವೇ ಆಯಿತು. ಆ ಪ್ರಾಮಿಸರಿ ಪತ್ರದಲ್ಲೇನೋ ನನ್ನ ಮಾವನ ಮಾವನಾಗಿದ್ದ ಆ ತಾತ ಪ್ರತಿ ತಿಂಗಳ ಮೊದಲ ತೇದಿಯಲ್ಲಿ ಕಾಣದ ಅಸಲು ಹಣಕ್ಕೆ ಬಡ್ಡಿಯಾಗಿ 6% ದರದಂತೆ 3 ರೂಪಾಯಿಗಳನ್ನು ಮನಿ ಆರ್ಡರ್ ಮಾಡುವುದಾಗಿ ಒಪ್ಪಿಕೊಂಡಿದ್ದ. ಅಮ್ಮ ಈ ವ್ಯವಹಾರದಲ್ಲಿ ಲಾಭ ಹೊಡೆದು ಶ್ರೀಮಂತನಾಗಲು ತಾತನಿಗೆ ಅವಕಾಶ ಕೊಡಲಿಲ್ಲ. ಬಡ್ಡಿಯ ಹಣ ನ್ಯಾಯವಾಗಿ ಸಲ್ಲಬೇಕಾದುದು ತನ್ನ ಮಗನಿಗೆ ಎಂದು ಬಾಯಿ ಬಡಿದು ಬರುತ್ತಿದ್ದ ಹಾಗೆಯೇ ಆ 3 ರೂಪಾಯಿಗಳನ್ನು ಕಿತ್ತುಕೊಳ್ಳುತ್ತಿದ್ದಳು. 3 ರೂಪಾಯಿಯಲ್ಲಿ 2 ರೂಪಾಯಿಗಳನ್ನು ಸ್ಕೂಲು ಬಳಿಯೇ ಗುಡಿಸಲಲ್ಲಿದ್ದ ಒಬ್ಬ ವೃದ್ಧ ಬ್ರಾಹ್ಮಣ ವಿಧವೆ ತಯಾರಿಸಿ ಮಾರುತ್ತಿದ್ದ ಮೊಸರನ್ನಕ್ಕೆಂದು ಕೊಡುತ್ತಿದ್ದಳು. ನಿತ್ಯವೂ ಮಧ್ಯಾಹ್ನ ಈ ಮೊಸರನ್ನವನ್ನು ತಿನ್ನುವುದಕ್ಕಾಗಿಯೇ ಆ ಹಣವನ್ನು ಖರ್ಚು ಮಾಡಬೇಕೆಂದು ಅಮ್ಮ ನನಗೆ ಕಟ್ಟಳೆ ಮಾಡಿದ್ದಳು. ನಮ್ಮ ಭೋಜನ ಶಾಲೆಯ ಸತ್ವಹೀನವಾದ ಊಟದ ಜೊತೆಗೆ ಅತ್ಯಾವಶ್ಯಕವಾಗಿ ಬೇಕೇ ಬೇಕಾಗಿದ್ದ ಈ ರಸಗವಳಗಳನ್ನು ತಿನ್ನಲು ಸಾಧ್ಯವಾದುದಕ್ಕೆ ನಾನು ನನ್ನ ಹೆಂಡತಿಗೆ ಕೃತಜ್ಞನಾಗಿರಬೇಕು. ನನ್ನ ಜೊತೆಯವರ ದೇಹಬಲಕ್ಕೆ ಸಮಜೋಡಿಯಾಗಿ ನಿಲ್ಲುವುದಕ್ಕೂ ಸ್ಕೂಲ್ ಫುಟ್ಬಾಲ್ ಸಬ್ ಜೂನಿಯರ್ ಟೀಮಿಗೆ ಸೇರುವುದಕ್ಕೂ ನನಗಿದು ಸಹಾಯವಾಯಿತು. ಉಳಿದ 1 ರೂಪಾಯಿ ಕಸ ಮುಸುರೆ ಬಟ್ಟೆ ಒಗೆಯುವ ಕೆಲಸ ಮಾಡಿಕೊಡುತ್ತಿದ್ದ ಅಮ್ಮನಿಗೆ ಸಹಾಯಕವಾಗಿದ್ದ ಮನೆ ಕೆಲಸದವಳ ಸಂಬಳಕ್ಕೆ ಸಾಕಾಗುತ್ತಿತ್ತು. ನನ್ನ ಸ್ಕೂಲ್ ದಿನಗಳದ್ದೇ ಒಂದು ಸವಿನೆನಪು. ವಿವೇಕಾನಂದರ ಉಪನ್ಯಾಸಗಳಲ್ಲೂ ರಾಮಕೃಷ್ಣರ ದೃಷ್ಟಾಂತ ಕಥೆಗಳಲ್ಲೂ ನಮಗೆ ಆಸಕ್ತಿ ಉಂಟು ಮಾಡಿದವರು ಹೆಡ್ ಮಾಸ್ಟರರು. ಮಲಯಾಳಂ ಪಾಠ ಮಾಡುತ್ತಿದ್ದ ಮೇಷ್ಟ್ರು ಕಾವ್ಯದ ಬಗ್ಗೆ ನಿರಂತರ ದಾಹ ಉಂಟಾಗುವಂತೆ ಮಾಡಿದರು. ಕಾವ್ಯದಲ್ಲಿ ಅದರಲ್ಲೂ ಪೌರಾಣಿಕ ನಾಯಕ ನಾಯಕಿಯರ ಕಥೆಗಳನ್ನೂ ಮಾನವ ಲೋಕದ ಜಗಳಗಳಲ್ಲಿ ಮತ್ತು ಯುದ್ಧಗಳಲ್ಲಿ ದೇವತೆಗಳು ಭಾಗವಹಿಸುವ ಕಥೆಗಳನ್ನೂ ಹೇಳುವ ಕಥನ ಕವನಗಳ ಬಗ್ಗೆ ಆಕರ್ಷಣೆ ಹುಟ್ಟಿಸಿದರು. 17ನೇ ಶತಕದ ಸಾಮಾಜಿಕ ವಿಡಂಬದ ಕವಿ ಕುಂಜನ್ನ ಮಧುರವಾದ ಕಿಂಕಿಣಿನಾದದಂತೆ ಮಂಜುಳವಾದ ತುಳ್ಳಾಲ್ಗಳು ನನಗೆ ತುಂಬ ಇಷ್ಟವಾದ ಪದ್ಯಗಳಾಗಿದ್ದವು. ರಾತ್ರಿ ಹಣತೆಯ ಬೆಳಕಿನಲ್ಲಿ ಅವುಗಳನ್ನು ಗಟ್ಟಿಯಾಗಿ ನಾಲಗೆ ಕಸರತ್ತು ಮಾಡುತ್ತಾ ಸಮುಚಿತ ಅಭಿನಯ ಸಹಿತವಾಗಿ ವಾಚಿಸುತ್ತಾ ಆನಂದಿಸುತ್ತಿದ್ದೆ. ರಾತ್ರಿ ತೂಕಡಿಕೆಯಿಂದ ಕಣ್ಣು ಬಾಡುವವರೆಗೂ ನಿದ್ರೆಯ ಜೊಂಪು ಮಸುಕುವವರೆಗೂ ಹೀಗೆ ಜೋರಾಗಿ ಪದ್ಯಗಳನ್ನು ಓದುತ್ತಿರುತ್ತಿದ್ದೆ. ಅಮ್ಮ ಕುಳಿತು ಕೇಳುತ್ತಾ ತಲೆದೂಗುತ್ತಿದ್ದಳು. ತಾತನಾದರೂ ನಿದ್ರೆಯ ಲೋಕದ ಕನಸಿನಲ್ಲಿ ಬೀದಿಯಲ್ಲಿ ಜೊತೆಗಾರ ಗೊರಕೆಯೊಂದಿಗೆ ಅಲೆದಾಡುತ್ತಿರುವ ಸಮಯ ಆಗ. ಒಂದು ರಾತ್ರಿ ನಾನು ಕಾವ್ಯ ವಾಚನದ ಆನಂದಾತಿಶಯದ ಶಿಖರವನ್ನೇರುತ್ತಿರುವಾಗ ಅಜ್ಜಿಯ ಕೋಪ ಮೇರೆ ಮೀರಿ ನಿಲ್ಲಿಸೋ ಸಾಕು ಎಂದು ಗದರಿಕೊಂಡಳು. ಅದಕ್ಕೆ ನಾನೊಪ್ಪದೆ ಮುಂದುವರಿಸಿದಾಗ ಅಜ್ಜಿ ದಡನೆ ಬಂದು ನನ್ನ ಕೈಯಿಂದ ಹಾಳೆಗಳನ್ನು ಕಿತ್ತುಕೊಂಡು ಹರಿದು ಚೂರು ಚೂರು ಮಾಡಿ ಉಂಡೆ ಮಾಡಿ ನನ್ನ ಬಾಯಿಗೆ ತುರುಕಿದಳು. ರಕ್ಷಣೆಗೆ ಅರ್ಥನಾಗಿ ತಾತನನ್ನು ಕೂಗಿದೆ. ಆದರೆ ಅಜ್ಜಿಯ ಹುಕುಮಿನ ವಿರುದ್ಧ ಸೊಲ್ಲೆತ್ತುವ ಧೈರ್ಯವೆಲ್ಲಿತ್ತು ತಾತನಿಗೆ? ಕುಂಜನ್ನ ಪದ್ಯಗಳ ತಾಳೆಗಳನ್ನು ಹರಿದು ಉಂಡೆ ಮಾಡಿ ಹಾಗೇ ನನ್ನ ಬಾಯಿಗೆ ತುರುಕಿದರೂ ಅರ್ಥಾತ್ ಹಾಗೇ ತುರುಕಿದ್ದರಿಂದಲೇ ನನ್ನ ತಲೆಯಲ್ಲಿ ಕುಂಜನ್ನ ತುಳ್ಳಾಲ್ಗಳೇ ನಿನದಿಸತೊಡಗಿದವು. ಎಷ್ಟೋ ವರ್ಷಗಳ ಬಳಿಕ
ಕೇರಳದ ನನ್ನ ಜನಕ್ಕೆ ಸತ್ಯಸಾಯಿ ಬಾಬಾರ ಸಾನ್ನಿಧ್ಯದಿಂದ ನನಗೆಂತಹ ಆನಂದ ದೊರಕಿತೆಂದು ಹೇಳಲು ಮನಸ್ಸು ತುಡಿಯುತ್ತಿರುವಾಗ ನನ್ನ ನಾಲಗೆಯ ಮೇಲೆ ಅದೇ ತುಳ್ಳಾಲ್ ಧಾಟಿಯ ತರಂಗಗಳೆದ್ದವು. ನನ್ನ ತಲೆಯೊಳಗೆ ಅದೇ ಛಂದಸ್ಸಿನಲ್ಲಿಯೇ ಕಾವ್ಯ ಪಂಕ್ತಿಗಳು ಮೂಡಿದವು. ಕೈ ಲೇಖನಿ ಹಿಡಿದು ಕುಂಜನ್ ಶೈಲಿಯಲ್ಲೇ ಪದ್ಯ ರಚಿಸಿ ಬರೆಯಿತು. ಸಾಯಿ ಭಾಗವತ ಖಂಡಿತವಾಗಿಯೂ ಕುಂಜನ್ ಕವಿಗೆ ಸಂತೋಷ ಉಂಟು ಮಾಡುತ್ತದೆ. ನಾನು ಅದನ್ನು ಗಟ್ಟಿಯಾಗಿ ವಾಚಿಸುವುದನ್ನು ಕೇಳಿದರೆ ಕುಂಜನ್ ಸಂತೋಷ ಪಡುತ್ತಾನೆ. ಅವನೇ ಪಟ್ಟಿ ಮಾಡಿರುವ ಅವನ ಇಷ್ಟವಾದ ರಾಗಗಳಲ್ಲಿ ನನ್ನ ಮಗ ಹಾಡುವುದನ್ನು ಕೇಳಿದರಂತೂ ಆತ ಹರ್ಷ ರೋಮಾಂಚಿತನಾಗುವುದರಲ್ಲಿ ಸಂದೇಹವೇ ಇಲ್ಲ. ಏಕೆಂದರೆ ಕುಂಜನ್ನ ಕಥನ ಗೀತೆಗಳಲ್ಲಿ ತುಂಬಿ ತುಳುಕುವ ಪ್ರೇಮ, ನಿಷ್ಠೆ, ಭಕ್ತಿ, ಸಮರ್ಪಣೆ, ದಿವ್ಯತೆ, ಶೌರ್ಯ, ಸಾಹಸ, ತ್ಯಾಗ, ವಿಸ್ಮಯ ಇತ್ಯಾದಿ ಎಲ್ಲ ಅಂಶಗಳು, ಎಲ್ಲ ಮಸಾಲೆಗಳು ಸಾಯಿ ಭಾಗವತದಲ್ಲಿಯೂ ತುಂಬಿವೆ. ಶಾಲೆಗೆ ವಿದಾಯ ಹೇಳುವ ಸಂಜೆ ಕಡೆಗೂ ಬಂದಿತು. ನಮ್ಮ ಸಹಪಾಠಿಗಳನ್ನು, ಗುರುಗಳನ್ನು, ಸ್ಫೂರ್ತಿದಾಯಕರನ್ನು ಬಿಟ್ಟು ಅಗಲುವ ಸಮಯ ಬಂದಿತ್ತು. SSLC ಪರೀಕ್ಷೆ ಕಟ್ಟಿದ ನಾವು 7 ಮೈಲಿ ದೂರದ ಎರ್ನಾಕುಲಂಗೆ ಪರೀಕ್ಷೆಯ ಪ್ರಶ್ನೆಗಳಿಗುತ್ತರ ಬರೆಯಲು ಹೋಗಬೇಕಾಗಿತ್ತು. ತಲೆ ತುಂಬ ಸ್ಕಾಟ್, ಆಡಿಸನ್, ಕುಂಜನ್, ಟೋವ್, ಮಾರ್ಸೆಡನ್, ನೆಸ್ಫೀಲ್ಡ್ ಮುಂತಾದ ಹಲವು 11 ಪಠ್ಯ ವಿಷಯಗಳ ಸರಕು ತುಂಬಿ ಭಾರವಾಗಿರಲು 7 ಮೈಲಿ ನಡೆದೇ ಹೋದೆವು. ಪರೀಕ್ಷೆಗೆ ಕುಳಿತ ನಾವು 18 ಜನರು ಸರಿಯಾಗಿ 16 ವರ್ಷಗಳ ಹಿಂದೆ ಹುಟ್ಟಿದವರು ಎಂಬ ವಿಚಾರವನ್ನು ಹೆಡ್ಮಾಸ್ಟರ್ರು ಖಚಿತಪಡಿಸಿಕೊಂಡರು. ಏಕೆಂದರೆ ಮುಂದೆ ಸಾರ್ವಜನಿಕ ಸೇವೆಗಾಗಲಿ ಕಾಲೇಜು ವ್ಯಾಸಂಗಕ್ಕಾಗಲಿ ಹೋಗುವ ಅಧಿಕಾರವನ್ನು ಕೊಡುತ್ತಿದ್ದ ಆ ಪರೀಕ್ಷೆಯನ್ನು 16 ವರ್ಷ ತುಂಬದ ಯಾವ ನರಕುನ್ಯೂ ತೆಗೆದುಕೊಳ್ಳುವಂತಿರಲಿಲ್ಲ. ಪರೀಕ್ಷೆಗೆ ಹೊರಡುವ ಮುನ್ನ ಹೆಡ್ಮಾಸ್ಟರ್ರು ನಮ್ಮನ್ನೆಲ್ಲ ಒಂದು ತಂಡವಾಗಿ ಕರೆಸಿ ಭೇಟಿ ಮಾಡಿದರು. ಪರೀಕ್ಷೆಯಲ್ಲಿ ಜಯಶೀಲರಾಗಿ ಬನ್ನಿ ಎಂದು ಆಶೀರ್ವದಿಸುತ್ತಾ ಹಿತ ನುಡಿಗಳನ್ನು ಹೇಳಿದರು. ದೇವರು ಸರ್ವದಾ ನಿಮ್ಮೊಡನೆ ಬೆಂಗಾವಲಾಗಿ ಇರುತ್ತಾನೆ. ಉಸಿರೆಳೆದುಕೊಳ್ಳುವಾಗ ಭಗವಂತ, ಉಸಿರು ಬಿಡುವ ಸಮಯದಲ್ಲೂ ಭಗವಂತ ಎಂದು ಉಸಿರಾಡುವಾಗ ಅವನನ್ನೇ ನೆನೆಯಿರಿ. ಪರೀಕ್ಷಾ ಮಂದಿರದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಕೊಡುವಾಗ ಎದ್ದು ನಿಂತು ಇಸಿದುಕೊಳ್ಳಿ. ಹಾಗೆಯೇ ಕ್ಷಣಕಾಲ ನಿಂತು ನನ್ನ ಬುದ್ಧಿ ಸ್ಫುಟವಾಗಿರಲಿ, ನನ್ನ ಕೈ ಬರೆಹ ಸ್ಫುಟವಾಗಿರಲಿ, ನನ್ನ ಉತ್ತರಗಳು ಸರಿಯಾಗಿರಲಿ, ಕೈ ನಡುಗದೇ ಬರೆಯಲಿ ಎಂದು ಮನದೊಳಗೇ ದೇವರಲ್ಲಿ ಪ್ರಾರ್ಥಿಸಿರಿ. ಶ್ರೀರಾಮಕೃಷ್ಣರು ನಿಮ್ಮೊಡನಿದ್ದಾರೆ, ವಿಶ್ವಾಸವಿಡಿ. ವಿವೇಕಾನಂದರು ನಿಮ್ಮೊಳಗೇ ಇದ್ದು ಉತ್ಸಾಹ ಬೆಳಕುಗಳನ್ನು ನೀಡುತ್ತಾರೆ. ಹೆಡ್ಮಾಸ್ಟರರ ಈ ಉಪದೇಶವನ್ನು ಚಾಚೂ ತಪ್ಪದೆ ಪಾಲಿಸಿದೆ. ಪರೀಕ್ಷೆಯಲ್ಲಿ ಬರೆಯುವ ಮೊದಲು ಇದೇ ರೀತಿ ಪ್ರಾರ್ಥನೆ ಮಾಡಿದೆ. ವ್ಯವಹಾರ ಗಣಿತ, ಬೀಜಗಣಿತ, ರೇಖಾಗಣಿತಗಳೊಂದಿಗೆ ಕುಸ್ತಿ ಮಾಡಬೇಕಾಗಿದ್ದ ಗಣಿತದ ಪರೀಕ್ಷೆ ಇದ್ದ ದಿನವಂತೂ ಇನ್ನೂ ಹೆಚ್ಚು ಶ್ರದ್ಧೆಯಿಂದ ಆರ್ತನಾಗಿ ಮೊರೆಯಿಟ್ಟೆ. ಗಣಿತದ ಈ 3 ವಿಭಾಗಗಳಲ್ಲಿಯೂ ನಾನು ಶುದ್ಧ ಮೊದ್ದು. ಯಾವುದರಲ್ಲೂ ತೇರ್ಗಡೆಯಾಗಲು ನಿಗದಿಯಾದ ಕನಿಷ್ಠಾಂಶಗಳ 1/4 ಅಂಕಗಳನ್ನು ಪಡೆಯುವುದಕ್ಕೂ ನನ್ನ ಕೈಲಾಗುತ್ತಿರಲಿಲ್ಲ. ಪ್ರತಿಯೊಂದು ವಾರ್ಷಿಕ ಪರೀಕ್ಷೆಯಲ್ಲೂ ಗಣಿತದ ಮೇಷ್ಟ್ರು ತುಂಬ ರಿಯಾಯಿತಿ ತೋರಿಸಿ ತೀವ್ರವಾದ ಎಚ್ಚರಿಕೆ ಕೊಟ್ಟೇ ಮೇಲ್ತರಗತಿಗೆ ಎತ್ತಿ ಹಾಕುತ್ತಿದ್ದರು. ಗಣಿತ ಪ್ರಶ್ನೆ ಪತ್ರಿಕೆಯನ್ನು ಕೈಯಲ್ಲಿ ಹಿಡಿದು ದೇವರ ಸ್ಮರಣೆ ಮಾಡುತ್ತಾ ಚೆನ್ನಾಗಿಯೇ, ಅಂದರೆ ನನ್ನೊಳಗೆಲ್ಲ ಭಗವಂತನೇ ಉಸಿರಾಗಿ ತುಂಬಿಕೊಳ್ಳುವಷ್ಟು ದೀರ್ಘವಾಗಿ ಉಸಿರೆಳೆದುಕೊಂಡೆ. ಅದಕ್ಕೆ ಸರಿಯಾಗಿ ಪರೀಕ್ಷೆಯಲ್ಲಿ ದೇವರೇ ನನಗಾಗಿ ಎಲ್ಲ ಲೆಕ್ಕಗಳನ್ನೂ ಮಾಡಿದ, ತೊಡಕುಗಳನ್ನು ಬಿಡಿಸಿದ, ಸಮೀಕರಣಗಳನ್ನು ಸರಿ ಮಾಡಿದ, ರೇಖಾಗಣಿತ ಸಿದ್ಧಾಂತಗಳನ್ನು ಸಮರ್ಪಕವಾಗಿ ಸಾಬೀತು ಮಾಡಿದ. ನಮ್ಮ ಶಾಲೆಯಲ್ಲಿ ಪರೀಕ್ಷೆ ಕಟ್ಟಿದ 18 ವಿದ್ಯಾರ್ಥಿಗಳೂ ಪಾಸಾಗಿದ್ದರು. ಅವರಲ್ಲಿ 16 ಜನ ಫಸ್ಟ್ ಕ್ಲಾಸಿನಲ್ಲಿ ಪಾಸಾಗಿದ್ದರು. ಚರಿತ್ರೆ ಮತ್ತು ಮಲಯಾಳಂ ಭಾಷೆ, ಸಾಹಿತ್ಯ ವಿಷಯಗಳಲ್ಲಿ ಸಮಸ್ತ ಕೊಚ್ಚಿನ ಸಂಸ್ಥಾನಕ್ಕೆ ಪ್ರಥಮ ಸ್ಥಾನವನ್ನು ನಾನು ಗಳಿಸಿದ್ದೆ. ಒಟ್ಟಿನಲ್ಲಿ ನನ್ನದು 5ನೇ ರ್ಯಾಂಕ್. ಹಾಗಾಗಿ 1914-16 2 ವರ್ಷಗಳ ಕಾಲ ಮಾಸಿಕ 10 ರೂಪಾಯಿಗಳ ವಿದ್ಯಾರ್ಥಿ ವೇತನ ನನಗೆ ದೊರೆಯಿತು. ಈ ಸ್ಕಾಲರ್ಶಿಪ್ನಲ್ಲೇ ಎರ್ನಾಕುಲಂನ ಮಹಾರಾಜ ಕಾಲೇಜಿನಲ್ಲಿ ಇಂಟರ್ಮೀಡಿಯೇಟ್ ಮಾಡಿದೆ. ಎರ್ನಾಕುಲಂನಲ್ಲೂ ಒಂದು ಉಚಿತ ಭೋಜನ ಶಾಲೆ ಇತ್ತು. ಆದರೆ ಕಾಲೇಜು ವಿದ್ಯಾರ್ಥಿಗಳಿಗೆ ಅಲ್ಲಿನ ಊಟದ ವೇಳೆ ಹೊಂದುತ್ತಿರಲಿಲ್ಲ. ಸ್ಕಾಲರ್ಶಿಪ್ ಹಣ ಮತ್ತು ಮದುವೆ ಮಾರ್ಕೆಟಿನಲ್ಲಿ ನನ್ನನ್ನು
ಮಾರಿದ್ದರ ಫಲವಾಗಿ ಬಂದ ಆ ಅದೃಶ್ಯ ವರದಕ್ಷಿಣೆಯ ಮೇಲಿನ ಬಡ್ಡಿಯ ಹಣ ದೊರೆಯದೇ ಹೋಗಿದ್ದರೆ ನಾನು ರಕ್ತಹೀನತೆಗೆ ತುತ್ತಾಗುತ್ತಿದ್ದೆ. ಸದ್ಯ ಈ ಎರಡು ವರಮಾನಗಳೂ ನನ್ನನ್ನು ಅದರಿಂದ ರಕ್ಷಿಸಿದವು. ನನ್ನೊಬ್ಬ ಶ್ರೀಮಂತ ಮಿತ್ರನ ಬಂಗಲೆಯಲ್ಲಿ ಒಂದು ರೂಮು ನನ್ನ ವಸತಿ. ಬ್ರಾಹ್ಮಣ ವೃದ್ಧ ವಿಧವೆಯೊಬ್ಬಳು ಕೆಲವು ಕಾಲೇಜು ಹುಡುಗರಿಗೆ ಒಂದು ಕ್ರಯದ ಮೇಲೆ ಊಟ ಹಾಕುತ್ತಿದ್ದಳು. ಅಲ್ಲಿ ನಾನೂ ನನ್ನ ಕೈಕಾಲುಗಳಿಗೆ ಚೈತನ್ಯವನ್ನು ಪಡೆದುಕೊಳ್ಳುತ್ತಿದ್ದೆ. 1914 ಇಸವಿ ಜುಲೈ ತಿಂಗಳು ಅತ್ತ ಯುರೋಪಿನಲ್ಲಿ ಪ್ರಸಿದ್ಧ ರಾಜಗದ್ದುಗೆಗಳನ್ನೆಲ್ಲ ಎಳೆದು ಜಜ್ಜಿ ಹಾಕಿ ಆ ರಾಜ್ಯಗಳನ್ನು ವಶಪಡಿಸಿಕೊಳ್ಳುವ ಸಮರ ಸನ್ನಾಹದಲ್ಲಿ ಕೈಸರ್ ತನ್ನ ಮೀಸೆಯನ್ನು ಹುರಿಗೊಳಿಸುತ್ತಿರುವಾಗ ಇತ್ತ ಮಹಾರಾಜ ಕಾಲೇಜಿನಲ್ಲಿ ತುಂಬ ಆದರಾಭಿಮಾನಗಳಿಂದ ಹೊಸ ವಿದ್ಯಾರ್ಥಿಗಳನ್ನು ಸ್ವಾಗತಿಸಲು ನಿಂತ ಪ್ರಿನ್ಸಿಪಾಲ್ ಗ್ಲಿನ್ ಬಾರ್ಲೋ ಅವರ ಹಸ್ತಲಾಘವಕ್ಕಾಗಿ ಕೈ ನೀಡಿದ್ದೆ. ಕಾರಣ ಇಷ್ಟೇ, ಕಾಲೇಜನ್ನು ಸೇರಿದ ಪ್ರತಿಯೊಬ್ಬ ಹೊಸ ವಿದ್ಯಾರ್ಥಿಯ ಕೈ ಕುಲುಕುವುದು ತಮ್ಮ ವಿಶೇಷ ಸವಲತ್ತೆಂದು ಪ್ರಿನ್ಸಿಪಾಲರು ಪರಿಗಣಿಸಿದ್ದರು. ತಿರುಪುಣಿತುರದಿಂದ 15 ವಿದ್ಯಾರ್ಥಿಗಳು ಹೊಸದಾಗಿ ಕಾಲೇಜು ಸೇರಿದ್ದು ಆ ಪ್ರಾತಃಕಾಲ ಪ್ರಿನ್ಸಿಪಾಲರ ರೂಮಿನ ಬಾಗಿಲಿನಲ್ಲಿ ಕ್ಯೂ ನಿಂತಿದ್ದರು. ಕೋಟು ಮೈಯನ್ನು ಟೋಪಿ ತಲೆಯನ್ನು ಬೆಳಗುವ ದಂತ ಪಂಕ್ತಿಗಳ ಮಂದಹಾಸ ಮುಖವನ್ನೂ ಅಲಂಕರಿಸಿದ್ದವು. ಇತ್ತೀಚಿನವರೆಗೂ ಬಾರ್ಲೋ ಮದ್ರಾಸಿನಿಂದ ಪ್ರಕಟವಾಗುತ್ತಿದ್ದ ಮದ್ರಾಸ್ ಮೇಲ್ ಎಂಬ ದಿನಪತ್ರಿಕೆಯ ಸಂಪಾದಕರಾಗಿದ್ದರು. ಮದ್ರಾಸ್ ನಗರ ನಮ್ಮ ಕಾಲೇಜಿಗೆ ಮಾನ್ಯತೆ ನೀಡಿ ತನ್ನ ಕಕ್ಷೆಯಲ್ಲಿರಿಸಿಕೊಂಡು ವಿಶ್ವವಿದ್ಯಾನಿಲಯದ ಪ್ರಧಾನ ಕಾರ್ಯಸೌಧ ಇದ್ದ ಸ್ಥಳ. ನಾವು ಕಾಲೇಜು ಸೇರಿದ ಕೆಲವು ದಿನಗಳಲ್ಲಿ ಪ್ರಿನ್ಸಿಪಾಲ್ ಬಾರ್ಲೋ ನಮ್ಮ ಕಾಲೇಜನ್ನು ಬಿಟ್ಟು ಬೇರೆಡೆ ಹೊರಟು ಹೋದರು. ಅವರ ಜಾಗಕ್ಕೆ ಬಂದ ಹೊಸ ಪ್ರಿನ್ಸಿಪಾಲರು ಎಫ್ ಎಸ್ ಡೇವಿಸ್ ಎಂಬ ಐರಿಷ್ ವ್ಯಕ್ತಿ, ಪಾದರಸದಂತೆ ಚುರುಕು. ಅವರ ಸುತ್ತ ವಿಸ್ತಾರವಾದ ಪ್ರೇಮ ಪ್ರಭಾವಳಿ ಇತ್ತು. ಅವರು ನಮಗೆ ಶೇಕ್ಸ್ಪಿಯರ್ಸಿನ ಜೂಲಿಯಸ್ ಸೀಸರ್ ನಾಟಕದ ಸಾಲು ಸಾಲುಗಳನ್ನು ಓದಿ ವಿವರಿಸಿದರು. ಅದೆಷ್ಟು ಚೆನ್ನಾಗಿ ಪದಗಳನ್ನು ಅರ್ಥಸಹಿತ ವಿವರಿಸಿ ವಾಕ್ಯಾರ್ಥ ಮಾಡಿ ತಾತ್ಪರ್ಯವನ್ನು ಹೇಳುತ್ತಿದ್ದರೆಂದರೆ ಸಾಹಿತ್ಯವನ್ನು ಹೇಗೆ ಅಭ್ಯಾಸ ಮಾಡಬೇಕು, ಅದರ ಕ್ರಮಗಳೇನು ಎಂಬುದು ನನಗೆ ಚೆನ್ನಾಗಿ ತಿಳಿಯಿತು. ಆ ಅಧ್ಯಯನ ಕ್ರಮದ ಬಗ್ಗೆ ವಿಶೇಷ ಪ್ರೀತಿ ಬೆಳೆಯಿತು. ಅವರ ಸಾಹಿತ್ಯ ಪಾಠ ನಮಗೊಂದು ರಸಾನುಭವ. ಪದ್ಯಗಳನ್ನು ಪ್ಯಾರಾಫ್ರೇಸ್, ಕವಿತೆಯ ಅರ್ಥ ಸ್ವಾರಸ್ಯ ಕೆಡದಂತೆ ಅದರ ಗದ್ಯಾನುವಾದ ಮಾಡುವುದು, ಗದ್ಯ ಭಾಗಗಳನ್ನು ಆಯ್ದು ಎಪಿಟೋಮೈಸ್, ಮುಖ್ಯಾಂಶಗಳ ಸಂಕ್ಷಿಪ್ತ ರೂಪ ಮಾಡುವುದು, ಅನೋಟೇಷನ್, ವಿಶಿಷ್ಟ ಹಾಗೂ ಸ್ಮರಣೆಯ ಸಾಲುಗಳನ್ನು ಸಂದರ್ಭಸಹಿತ ಅರ್ಥ ವಿವರಿಸುವುದು, ಇವು ಸಾಹಿತ್ಯಾಧ್ಯಯನದ ಕೆಲವು ಅಭ್ಯಾಸ ಕ್ರಮಗಳು. ಇಂಗ್ಲಿಷ್ ಪಠ್ಯ ಪುಸ್ತಕಗಳಲ್ಲಿ ಅಭ್ಯಾಸಾಂಗವಾಗಿ ಇರುವುದು ಸಾಮಾನ್ಯ. ಜೂಲಿಯಸ್ ಸೀಸರ್ ನಾಟಕದ ಮುಖ್ಯ ದೃಶ್ಯಗಳನ್ನು ರಂಗದ ಮೇಲೆ ಅಭಿನಯಿಸಲು ಪ್ರಿನ್ಸಿಪಾಲರೇ ಪ್ರೇರೇಪಿಸಿ ಸಹಾಯ ಮಾಡಿದರು. ಸೀಸರ್ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಶ್ರದ್ಧಾಂಜಲಿಯನ್ನರ್ಪಿಸುವ ನೆಪದಲ್ಲಿ ಸಾರ್ವಜನಿಕರನ್ನುದ್ದೇಶಿಸಿ ಮಾರ್ಕ್ ಆಂಟೋನಿ ಮಾತನಾಡುತ್ತಾನೆ. ಆವೇಶಯುತವಾಗಿ ಭಾಷಣ ಮಾಡಿ ಜನರನ್ನು ರೊಚ್ಚಿಗೆ ಇಳಿಸುತ್ತಾನೆ. ಸೀಸರ್ನನ್ನು ರಾಜಕಾರಣಗಳಿಗಾಗಿ ಕೊಲೆ ಮಾಡಿದ ಸೆನೆಟ್ ಸದಸ್ಯರ ಮೇಲೆ ಸೇಡು ತೀರಿಸಿಕೊಳ್ಳಲಿ ಎಂಬ ರಹಸ್ಯೋದ್ದೇಶದಿಂದ. ಅದಕ್ಕೆ ಮೊದಲು ಬ್ರೂಟಸ್ ನೆರೆದ ಜನಸ್ತಮವನ್ನುದ್ದೇಶಿಸಿ, ತನ್ನ ಪ್ರಿಯ ಸ್ನೇಹಿತನೂ ಮಹಾಪುರುಷನೂ ಆಗಿದ್ದ ಸೀಸರ್ನ ಕೊಲೆ ಮಾಡಬೇಕಾದುದು ಹೇಗೆ ಅನಿವಾರ್ಯವಾಯಿತೆಂದು ತರ್ಕಬದ್ಧವಾಗಿ ವಿವರಿಸಿ ಮಾತನಾಡುತ್ತಾನೆ. ಅತ್ಯಂತ ಆವೇಗ ರಹಿತನಾಗಿ ಸೀಸರ್ನನ್ನು ಕೊಲೆ ಮಾಡಿದ್ದೇ ಸರಿ ಎಂದು ಜನರಿಗೆ ಅನ್ನಿಸುವ ಹಾಗೆ ಸಕಾರಣ ಸಮರ್ಥನೆಯನ್ನು ಕೊಡುತ್ತಾನೆ. ಎಷ್ಟು ಸಮರ್ಥವಾಗಿ, ಯಾವ ಆವೇಗವೂ ಇಲ್ಲದೆ ಬ್ರೂಟಸ್ ಮಾತನಾಡಬೇಕು ಎಂದು ಶೇಕ್ಸ್ಪಿಯರ್ ಅಪೇಕ್ಷಿಸಬಹುದೋ, ಬಹುಶಃ ಅಷ್ಟರ ಮಟ್ಟಿನ ನಿರ್ಭಾವದಿಂದ ಬ್ರೂಟಸ್ನ ಮಾತುಗಳನ್ನು ಒಂದೂ ಮರೆಯದೆ ನಾನು ಒಪ್ಪಿಸಿದೆ. ಹೈಸ್ಕೂಲಿನಲ್ಲಿದ್ದಾಗ 3 ಬಾರಿ ರಂಗದ ಮೇಲೆ ಪಾತ್ರವಹಿಸಿ ಬಂದಿದ್ದೆ. ನನ್ನ ಸೋದರ ಮಾವಂದಿರಲ್ಲಿ ಒಬ್ಬರು ಸಾಕಷ್ಟು ಅಭಿನವ ಸಾಮರ್ಥ್ಯವಿದ್ದ ರಂಗದ ಕಲಾವಿದರಿದ್ದರು. ಎರ್ನಾಕುಲಂ ಬಾರ್ ಅಸೋಸಿಯೇಷನ್ನವರು ಆಡಿದ ಅಥೆಲ್ಲೋ ನಾಟಕ ಪ್ರದರ್ಶನಕ್ಕೆ ನಾನೂ ಹೋಗಿದ್ದೆ. ಆಗ ಮಾವ ಡೆಸ್ಟಿಮೋನಾ ಆಗಿದ್ದರು. ಐ ರಿಮೆಂಬರ್ ದ ಹೌಸ್ ವ್ಯಾರ್ ಐ ವಾಸ್ ಬಾರ್ನ್, ನೆನಪಿದೆ
ಓಹೋ ನೆನಪಿದೆ ನನಗೆ, ನಾ ಹುಟ್ಟಿದ ನನ್ನೊಲವಿನ ನಮ್ಮನೆ ಎಂದು ಆರಂಭವಾಗುವ ಮಾವನ ಅಚ್ಚುಮೆಚ್ಚಿನ ಒಂದು ಕವನವನ್ನು ಆನ್ ಸ್ಕೂಲ್ ಡೇ ನೈಟ್ ಎಂಬ ಕವಿತೆಯನ್ನು ವಾಚಿಸುವ ರೀತಿಯನ್ನೂ ಮಾವ ನನಗೆ ಹೇಳಿಕೊಟ್ಟಿದ್ದರು. ಶಾಲಾ ವಾರ್ಷಿಕೋತ್ಸವದ ಸಾಂಸ್ಕೃತಿಕ ಸಂಜೆ ಪಾಲಕರ ಸಭೆಯ ಮುಂದೆ ಈ ಕವಿತೆಗಳನ್ನು ವಾಚಿಸುವನೆಂದು ನಾನಾಗಿ ದಂಬಾಲು ಬಿದ್ದು ಕೇಳಿಕೊಂಡು ಅನುಮತಿ ಪಡೆದು ವೇದಿಕೆಯ ಮೇಲೆ ಹೋದೆ. ಕಿಕ್ಕಿರಿದ ಸಭೆಯ ಪೂರ್ಣ ನೋಟ ನನ್ನ ಸ್ಮರಣ ಶಕ್ತಿಯನ್ನು ಭಂಗಗೊಳಿಸಿತು. ಮಾವ ಹೇಳಿಕೊಟ್ಟ ಗತ್ತಿನಲ್ಲೇ ಮೊದಲ ಸಾಲನ್ನು ಹೇಳಿದ್ದೊಂದೇ, ಐ ರಿಮೆಂಬರ್ ಐ ರಿಮೆಂಬರ್, ನೆನಪಿದೆ ಓಹೋ ನೆನಪಿದೆ ನನಗೆ, ನೆನಪಿದೆ ನನಗೆ, ನೆನಪಿದೆ ನನಗೆ ಎಂದು ಎರಡೆರಡು ಸಲ ಹೇಳಿದರೂ ಎರಡನೇ ಸಾಲು ನೆನಪಾಗಲೊಲ್ಲದು. ಸುಪ್ತ ಪ್ರಜ್ಞೆಯಿಂದ ಮೇಲೆದ್ದು ಬರುವುದೆಂದು ಆಶಿಸಿದೆ, ಆದರೆ ಅಂತಹ ಚಮತ್ಕಾರವೇನೂ ಜರುಗಲಿಲ್ಲ. ನನ್ನ ಅದೃಷ್ಟಕ್ಕೆ ನನ್ನ ಪೇಚಾಟವನ್ನು ನೋಡಿ ಕನಿಕರಿಸಿದ ಒಬ್ಬ ಮಹಾಶಯನ ಕೈ ನನ್ನನ್ನು ಪಕ್ಕ ಕೆಳೆಯಿತು. ಬಚಾವಾದೆ. ಮತ್ತೆ ನಾನು ವೇದಿಕೆಯನ್ನು ಹತ್ತುವ ಧೈರ್ಯ ಮಾಡಿದ್ದು ಒಂದು ವರ್ಷದ ಬಳಿಕ. ಮಲಯಾಳಂನ ಕಥನ ಗೀತೆಯೊಂದನ್ನು ಹಾಡುತ್ತಾ ಊರೂರು ಅಲೆಯುವ ಚಾರಣದ ವೇಷಧಾರಿಯಾಗಿ ಆಗ ಮಾಡಿದ ಸಭಿಕರ ಪ್ರಚಂಡ ಕರತಾಡನ ಗೇಲಿ ಮಾಡಿ ಓಡಿಸುವುದಕ್ಕಾಗಿರದೆ ಮೆಚ್ಚುಗೆಯದಾಗಿತ್ತು. ವ್ಯಾಸಂಗ ಮುಗಿಸಿ ಸ್ಕೂಲನ್ನು ಬಿಟ್ಟು ಹೋಗುವ ವೇಳೆಗೆ ನಾನೊಬ್ಬ ವರನಟ ಎನಿಸಿದ್ದೆ. ಶೇಕ್ಸ್ಪಿಯರ್ನ ಅಭಿಜಾತ ಕೃತಿಯಾದ ಟೆಂಪೆಸ್ಟ್ ನಾಟಕದ ನಾಯಕ ಫ್ರಾಸ್ಟೆರೋನ್ನ ಪಾತ್ರ ವಹಿಸುವಷ್ಟು ಪ್ರಬುದ್ಧನಾಗಿದ್ದೆ. ಮಹಾರಾಜ ಕಾಲೇಜಿನಲ್ಲಿ ಪದವಿ ಪೂರ್ವ ವ್ಯಾಸಂಗ ಕೇವಲ ಎರಡು ವರ್ಷದ್ದು. ದೂರದ ಮದ್ರಾಸು ವಿಧಿಸಿ ನಿಯಂತ್ರಿಸುವ ಪರೀಕ್ಷೆಯನ್ನು ನಾವು ಎದುರಿಸಬೇಕಾಗಿತ್ತು. 100 ಜನರಲ್ಲಿ ಎಲ್ಲೋ ಒಂದು 15 ಬಾಲಕರು ಮಾತ್ರ ಆ ಕಸಾಯಿಖಾನೆಯಲ್ಲಿ ಬಲಿಯಾಗದೆ ಮುಂದೆ ಹೋಗುತ್ತಿದ್ದರು. ಪರೀಕ್ಷೆಗೆ ಕೆಲವು ವಾರಗಳ ಮುಂಚಿನಿಂದಲೂ ಉಸಿರಾಡುವುದಕ್ಕೆ ಸಹ ಬಿಡುವಿಲ್ಲದಂತೆ ಕೂತು ಓದಬೇಕಾಗಿತ್ತು. ನಾವು ಸಣ್ಣ ಸಣ್ಣ ಗುಂಪುಗಳಾಗಿ ಒಂದೆಡೆ ಕಲೆತು ವ್ಯಾಸಂಗ ಮಾಡುತ್ತಾ ಪುಸ್ತಕದಿಂದ ಹೀರಿದ ಜ್ಞಾನವನ್ನು ಪರಸ್ಪರ ಹಂಚಿಕೊಳ್ಳುತ್ತಿದ್ದೆವು. ಎದೆಗಳಲ್ಲಿ ಧೈರ್ಯ ವಿಶ್ವಾಸಗಳನ್ನು ಮೂಡಿಸಿಕೊಳ್ಳುತ್ತಿದ್ದೆವು. ಮಧ್ಯೆ ಯಾರೂ ತೂಕಡಿಸದಂತೆ ನಿದ್ರೆ ಹೋಗದಂತೆ ಪರಸ್ಪರ ಎಚ್ಚರಿಸುತ್ತಿದ್ದೆವು. ಮಧ್ಯರಾತ್ರಿ ಮೀರಿದ ಮೇಲೆ ನಿದ್ರೆಯ ಕಟ್ಟೆಯೊಡೆಯುವ ಅಪಾಯ ಜಾಸ್ತಿ. ಅದಕ್ಕೊಂದು ಉಪಾಯ ಮಾಡಿದ್ದೆವು. ಅತಿ ಎಂದರೆ ಅತಿ ಹುಳಿ ಕಟರೆಯಾಗಿದ್ದ ಮಾವಿನಕಾಯಿ ಚೂರುಗಳನ್ನು ಬಾಯಿಯಲ್ಲಿ ಹಾಕಿಕೊಂಡಿರುತ್ತಿದ್ದೆವು. ಎಚ್ಚರವಾಗಿರಬೇಕೆಂಬ ನಮ್ಮ ಸಂಕಲ್ಪಗದು ಬಲ ಕೊಡುತ್ತಿತ್ತು. ಪ್ರಥಮ ಶ್ರೇಣಿಯ ಅಂಕಗಳನ್ನು ಪಡೆದುದಲ್ಲದೆ ಇಡೀ ಕೊಚ್ಚಿನ್ ರಾಜ್ಯದಲ್ಲಿ ಪಾಸಾದವರಲ್ಲಿ ಎರಡನೇ ರ್ಯಾಂಕನ್ನೂ ಗಿಟ್ಟಿಸಿ ಪಾಸಾದೆ. ಪ್ರಥಮ ರ್ಯಾಂಕನ್ನು ಕಳೆದುಕೊಳ್ಳುವುದು ಅಲ್ಲಿಯ ತನಕ ನನ್ನ ಜಾಯಮಾನವೇ ಆಗಿತ್ತು. ನನ್ನ ಹೆಬ್ಬೆರಳ ಗಂಟಿನಷ್ಟೇ ಹತ್ತಿರದ ನಂಟು ನನಗೂ ಮತ್ತು ಅದಕ್ಕೂ. ಅಜ್ಜಿ ನನ್ನ ಬೆರಳಿಗೆ ಮಾಡಿದ ಶಸ್ತ್ರಚಿಕಿತ್ಸೆಯೇ ಇದಕ್ಕೆ ಕಾರಣ ಎಂದು ಅಮ್ಮ ಗೊಣಗಿದಳು. ಮೊದಲ ರ್ಯಾಂಕ್ ಬಂದ ಮಿತ್ರ ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜನ್ನು ಸೇರಿದ. ಮದ್ರಾಸ್ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ವೇತನಕ್ಕೆ ಆತ ಅರ್ಹನಾಗಿದ್ದ. ಆ ವಿದ್ಯಾರ್ಥಿ ವೇತನವನ್ನು ಆತ ಆರಿಸಿಕೊಂಡಿದ್ದರೆ ಕೊಚ್ಚಿನ್ ರಾಜ್ಯದ ವಿದ್ಯಾರ್ಥಿ ವೇತನ ನನಗೆ ಸಿಗುತ್ತಿತ್ತು. ಯಾರಿಗೂ ಎರಡು ವಿದ್ಯಾರ್ಥಿ ವೇತನಗಳನ್ನು ಕೊಡುತ್ತಿರಲಿಲ್ಲ. ಆದುದರಿಂದ ಆತ ಈ ಎರಡರಲ್ಲಿ ಒಂದನ್ನು ಮಾತ್ರ ಆರಿಸಿಕೊಳ್ಳಬೇಕಾಗಿತ್ತು. ಆತ ಯೂನಿವರ್ಸಿಟಿ ಸ್ಕಾಲರ್ಶಿಪ್ಪನ್ನೇ ಆರಿಸಿಕೊಳ್ಳಬಹುದು. ಆಗ ರಾಜ್ಯದ ಸ್ಕಾಲರ್ಶಿಪ್ಪನ್ನು ನನಗೆ ಬಿಟ್ಟು ಕೊಡಲೇಬೇಕಾಗುತ್ತದೆ ಎಂದು ಆಶಾಗೋಪುರ ಕಟ್ಟಿಕೊಳ್ಳುತ್ತಿದ್ದೆ. ಆದರೆ ಆ ಗೋಪುರ ಕಳಚಿವಿತ್ತು. ಆತ ಕೊಚ್ಚಿನ್ ಸ್ಪೇಟ್ ಸ್ಕಾಲರ್ಶಿಪ್ಪನ್ನೇ ಆರಿಸಿಕೊಂಡು ನನ್ನನ್ನು ಅತೀವ ಕೊರಗಿಗೆ ನೂಕಿಬಿಟ್ಟ. ವಿಶ್ವವಿದ್ಯಾನಿಲಯದ 10 ಜನರಿಗೆ ಸ್ಕಾಲರ್ಶಿಪ್ ಕೊಡುತ್ತದೆ, ಅದನ್ನು ಒಪ್ಪಿಕೊಂಡರೆ ನಾನು 10 ಜನರಲ್ಲೊಬ್ಬನಾಗುವೆ. ಕೊಚ್ಚಿನ್ ಸ್ಟೇಟ್ ಸ್ಕಾಲರ್ಶಿಪ್ ಇಡೀ ರಾಜ್ಯಕ್ಕೆ ಇರುವುದು ಒಂದೇ ಒಂದು. ಆದ್ದರಿಂದ ರಾಜ್ಯದ ಏಕೈಕ ಶ್ರೇಷ್ಠ ವಿದ್ಯಾರ್ಥಿ ಎನಿಸಿಕೊಳ್ಳಲು ಸ್ಟೇಟ್ ಸ್ಕಾಲರ್ಶಿಪ್ಪನ್ನೇ ಆರಿಸಿಕೊಂಡಿದ್ದೇನೆ. ಅದೇ ಹೆಚ್ಚು ಗೌರವಯುತ ಹಾಗೂ ಲಾಭದಾಯಕ ಅಲ್ಲವೇ ಎಂದು ನನ್ನ ಆ ಫ್ರೆಂಡ್ ನನಗೆ ಕಾಗದ ಬರೆದ. ಈ ಕಾಗದವನ್ನು ಓದಿ ನನಗೆ ಹೇಗಾಗಿರಬೇಕು? ಪ್ರೆಸಿಡೆನ್ಸಿ ಕಾಲೇಜನ್ನು ಸೇರುವ ನನ್ನ ಇಷ್ಟವಾದ ವಿಷಯದ ಅಧಿದೇವತೆಯನ್ನಾರಾಧಿಸಬೇಕೆಂಬ ನನ್ನ ಹಂಬಲವನ್ನು ಬಿಟ್ಟು ಬಿಡಬೇಕಾಯಿತು. ಪ್ರಿನ್ಸಿಪಾಲ್ ಡೇವಿಸ್ ನನ್ನ ಹೃದಯ ಪೀಠದ ಮೇಲೆ ಮತ್ತೊಬ್ಬ ಆಚಾರ್ಯನನ್ನು ಪ್ರತಿಷ್ಠಾಪಿಸಿದ್ದರು. ಅವರು ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ದ ಮಾರ್ಕ್ ಹಂಟರ್.
ಜೂಲಿಯಸ್ ಸೀಸರ್ ನಾಟಕದ ಪಾಠ ಮಾಡುವಾಗ ಸುಪ್ರಸಿದ್ಧ ವೆರಿಟಿ ವ್ಯಾಖ್ಯಾನಕ್ಕಿಂತ ಮಾರ್ಕಂಟರ್ ಸಂಪಾದಿತ ಪುಸ್ತಕದ ಅಡಿ ಟಿಪ್ಪಣಿಗಳನ್ನೇ ನನ್ನ ಪ್ರೊಫೆಸರ್ ಶಿಫಾರಸು ಮಾಡುತ್ತಿದ್ದರು. ಹಂಟರ್ ಅವರು ಕೊಡುವ ವಿವರಣೆಗಳಿಗೆ ಮನ್ನಣೆ ಕೊಡುತ್ತಿದ್ದರು. ಅಂತಹ ಪ್ರಕಾಂಡ ವಿದ್ವಾಂಸರು ವಿಮರ್ಶಕರು ವ್ಯಾಖ್ಯಾನಕಾರರು ಆಗಿದ್ದವರ ಮೂಲಕವೇ ನೇರವಾಗಿ ಇಂಗ್ಲಿಷ್ ಸಾಹಿತ್ಯ ಭಂಡಾರದ ಅಮೂಲ್ಯ ಕೃತಿಯನ್ನು ಅಧ್ಯಯನ ಮಾಡಬೇಕೆಂದು ಹಂಬಲಿಸುತ್ತಿದ್ದೆ. ಆದರೆ ಆ ಸ್ಕಾಲರ್ಶಿಪ್ಪಿನ ದೆಸೆಯಿಂದ ಈ ಆಶೋತ್ತರಗಳೆಲ್ಲ ಮರೀಚಿಕೆಯಾದವು, ನನ್ನ ಅದೃಷ್ಟದಲ್ಲಿಲ್ಲ ಎಂದುಕೊಂಡೆ. ಕೇರಳದ ದಕ್ಷಿಣ ತುದಿಯ ಸಮೀಪದಲ್ಲಿದ್ದ ತಿರುವನಂತಪುರದ ಕಡೆಗೆ ತಿರುಗಿದೆ. ಅಲ್ಲಿಯೂ ಮತ್ತೊಂದು ರಾಜವಂಶ, ನನ್ನಂಥವರಿಗಾಗಿ ನಡೆಸುತ್ತಿದ್ದ ಉಚಿತ ಭೋಜನ ಶಾಲೆ ಇತ್ತು. ಅಲ್ಲಿಯೂ ಸರ್ಕಾರ ನಡೆಸುತ್ತಿದ್ದ ಮತ್ತೊಂದು ಮಹಾರಾಜ ಕಾಲೇಜು ಇತ್ತು, ತಿರುವನಂತಪುರ ತಿರುವಾಂಕೂರು ಸಂಸ್ಥಾನದ ರಾಜಧಾನಿ, ಮಹಾರಾಜನ ಅರಮನೆ ಇರುವ ಊರು. ಮಹಾರಾಜ ಕಾಲೇಜಿಗೆ ವಿದ್ಯಾರ್ಥಿಯಾಗಿ ಸೇರಿದೆ. ನಮ್ಮ ಮೇಷ್ಟ್ರು ಎನ್ ಆರ್ ಸುಬ್ಬ ಅಯ್ಯರ್ ಇಂಡಿಯನ್ ಹಿಸ್ಟ್ರಿ ತಗೊಂಡು ಆನರ್ಸ್ ತರಗತಿಗೆ ಸೇರಿಕೋ, ಚರಿತ್ರೆಯ ವಿಶೇಷ ವ್ಯಾಸಂಗ ಮಾಡು ಎಂದು ನನ್ನನ್ನು ಪುಸಲಾಯಿಸಿದರು. ಹೆಡ್ಮಾಸ್ಟರ್ರು ತಿರುವನಂತಪುರದಲ್ಲಿನ ರಾಮಕೃಷ್ಣ ವಿವೇಕಾನಂದ ಭಕ್ತ ಮಂಡಳಿಯ ಸಂಪರ್ಕವಿರಿಸಿಕೊಳ್ಳಲು ಹೇಳಿದರು. ನನ್ನ ತಾಯಿಯ ತಮ್ಮ ನನ್ನ ಸೋದರ ಮಾವ ಅಲ್ಲಿನ ಮಾಡೆಲ್ ಹೈಸ್ಕೂಲ್ ಟೀಚರ್ ಆಗಿ ಆಗತಾನೆ ಬಂದಿದ್ದ. ಇವೆಲ್ಲಕ್ಕಿಂತ ಹೆಚ್ಚಾಗಿ ತಿರುವನಂತಪುರದ ಮಹಾರಾಜ ಕಾಲೇಜಿನಲ್ಲಿ ಚರಿತ್ರೆಯ ಪ್ರಾಧ್ಯಾಪಕರಾಗಿದ್ದ ಕೆ ವಿ ರಂಗಸ್ವಾಮಿ ಅಯ್ಯಂಗಾರ್ ಹಿಸ್ಟ್ರಿಯಲ್ಲಿ ಮಾತ್ರವಲ್ಲ ಸಂಸ್ಕೃತದಲ್ಲಿಯೂ ದೊಡ್ಡ ವಿದ್ವಾಂಸರು ಎನಿಸಿಕೊಂಡಿದ್ದರು. ಭಾರತೀಯ ಸಂಸ್ಕೃತಿಯ ಮಹಾಸ್ತಂಭ ಸ್ವರೂಪರು, ಆದರ್ಶ ಗುರು, ಸಂಚಾರಿ ವಿಶ್ವಕೋಶ ಎಂಬಂತಹ ಬಹುಶ್ರುತ ಪಂಡಿತರು, ಬ್ರಾಹ್ಮಣ ಶ್ರೇಷ್ಠರು. ಅಂತಹವರ ವಿದ್ಯಾರ್ಥಿಯಾಗಿ ವ್ಯಾಸಂಗ ಮಾಡುವುದೇ ಒಂದು ಹೆಗ್ಗಳಿಕೆ ಎಂದು ಚರಿತ್ರೆಯನ್ನೇ ಮುಖ್ಯ ವಿಷಯವಾಗಿ ತೆಗೆದುಕೊಂಡೆ. ಅಮ್ಮನನ್ನು ನನ್ನಿಂದ ಬಿಡಿಸಿ ಊರಲ್ಲೇ ಇರಿಸಬೇಕಾಯಿತು. ಎರ್ನಾಕುಲಂನಲ್ಲಿದ್ದಾಗ ಪ್ರತಿ ಶನಿವಾರ ಭಾನುವಾರ ತಿರುಪುಣಿತ್ತುರಕ್ಕೆ ನಡೆದುಕೊಂಡೇ ಹೋಗಿ ಬರುತ್ತಿದ್ದೆ. ವಾಸ್ತವವಾಗಿ ಅಮ್ಮನಿಗಿಂತ ತಾತನಿಗೆ ನಾನಿಲ್ಲದೇ ಬಹಳ ಬೇಜಾರು, ಅಷ್ಟು ಅವನು ನನ್ನ ಅಭಿಮಾನಿಯಾಗಿ ಬಿಟ್ಟಿದ್ದ. ತನ್ನ ಆಶ್ರಯದಾತರೆದುರು ರಾಜಕುಮಾರರೆದುರು ಬಹು ಹೆಮ್ಮೆಯಿಂದ ನನ್ನ ಬಗ್ಗೆ ಹೇಳತೊಡಗಿದ. ನನ್ನ ವಿದ್ಯಾ ಪ್ರಗತಿಗೆಲ್ಲ ತಿರುಪಣಿತ್ತುರದ ದೇವರಲ್ಲಿ ನಾನು ಮಾಡುವ ಪ್ರಾರ್ಥನೆಯೇ ಕಾರಣ ಎಂದು ಅವನ ಭಾವನೆ. ಶನಿವಾರ ಸಂಜೆಯಾಯಿತೆಂದರೆ ಮನೆಯ ಅಂಗಳದ ಮೋಟು ಗೋಡೆಯ ಮೇಲೆ ದೂರದಿಂದಲೇ ನಾನು ಬರುತ್ತಿರುವುದನ್ನು ನೋಡಲು ಕಾಯುತ್ತಾ ಕುಳಿತು ಬಿಡುತ್ತಿದ್ದ. ಹೆದ್ದಾರಿಗೂ ಊರ ಮನೆಗಳಿಗೂ ಮಧ್ಯೆ ಇದ್ದ ಗದ್ದೆಯ ನಡುವಿನ ಬದುವಿನ ಮೇಲೆ ನಡೆದುಕೊಂಡು ನಾನು ಬರುತ್ತಿರುವುದನ್ನೂ ಕಂಡ ಕೂಡಲೇ ಅನನಾಸು ಹಣ್ಣನ್ನೋ ಮಾವಿನ ಹಣ್ಣನ್ನೋ ಹೆಚ್ಚಿ ಚೂರು ಮಾಡುವನು. ಕಡೆಗೆ ಬಾಳೆಹಣ್ಣಿದ್ದರೆ ಸುಲಿದು ಕೈಲಿ ಹಿಡಿದಿದ್ದು ನಾನು ಸಮೀಪಕ್ಕೆ ಬಂದು ಕಾಲಿಗೆ ನಮಸ್ಕಾರ ಮಾಡಿ ನಿಂತ ಕೂಡಲೇ ಪ್ರೀತಿ ತುಂಬಿದ ಹೃದಯವನ್ನೇ ಆ ರಸಭರಿತ ಹಣ್ಣಿನ ರೂಪದಲ್ಲಿ ನನಗೆ ಅರ್ಪಿಸುತ್ತಿದ್ದ. 3 ವರ್ಷಗಳ ವ್ಯಾಸಂಗ, ಕೊನೆಯಲ್ಲೊಂದು ಪರೀಕ್ಷೆ ಇರುವ ಬಿಎ ಆನರ್ಸ್ ಕೋರ್ಸನ್ನು ಮದ್ರಾಸ್ ವಿಶ್ವವಿದ್ಯಾನಿಲಯದ ಚರಿತ್ರೆಯನ್ನು ತೆಗೆದುಕೊಳ್ಳುವವರಿಗೆ ಮಾತ್ರ ಹೊಸದಾಗಿ ಆರಂಭ ಮಾಡಿತ್ತು. ಪ್ರೊಫೆಸರ್ ರಂಗಸ್ವಾಮಿ ಅಯ್ಯಂಗಾರ್ ಯಾಕೆ ಹೇಗೆ ಎಂಬ ಒಂದು ಪ್ರಶ್ನೆಯನ್ನೂ ಕೇಳದೆ ನನ್ನನ್ನು ತಮ್ಮ ಶಿಷ್ಯವರ್ಗಕ್ಕೆ ಸೇರಿಸಿಕೊಂಡು ಬಿಟ್ಟರು. ಕಾಲೇಜನ್ನು ಸೇರಿದವರಲ್ಲಿ ನಾನೇ ಅತ್ಯಂತ ಹೆಚ್ಚು ಅಂಕಗಳನ್ನು ಪಡೆದವನಾಗಿ ಪ್ರಥಮ ಸ್ಥಾನದಲ್ಲಿದ್ದೆ. ಆದ್ದರಿಂದ 3 ವರ್ಷಗಳ ಕಾಲ ತಿಂಗಳಿಗೆ 12 ರೂಪಾಯಿ ವೇತನ ಕೊಡುವಂತಹ ಗ್ರಿಗ್ ಮೆಮೋರಿಯಲ್ ಫೆಲೋಶಿಪ್ಪನ್ನು ನನಗೆ ಕೊಟ್ಟಿರುವುದಾಗಿ ಪ್ರಿನ್ಸಿಪಾಲರು ಪ್ರಕಟಿಸಿದರು. ಅದೇ ಕಾಲಿಗೆ ತೊಡರಿದ ಸಂಜೀವಿನಿಯಾಯಿತು. ಮಾವ ನೆಚ್ಚಬಹುದಾದ ಇನ್ನೊಂದು ಆಧಾರ, ತಾತನ ಬಿಗಿ ಹಿಡಿತದಲ್ಲಿದ್ದ ವರದಕ್ಷಿಣಾ ಕಡಾಯಿಯಿಂದ ತೊಟ್ಟಿಕ್ಕುತ್ತಿದ್ದ 4 ಹನಿಗಳನ್ನೂ ಸಂಗ್ರಹಿಸುತ್ತಿದ್ದೆ. ಮಹಾರಾಜರು ದೇವಸ್ಥಾನದಲ್ಲಿ ನಡೆಸುತ್ತಿದ್ದ ಉಚಿತ ಭೋಜನ ಶಾಲೆಯ ಊಟ ಏನೂ ಸಾಲುತ್ತಿರಲಿಲ್ಲ. ಅಲ್ಲಿ ಕೊರತೆಯಾದ ಪೌಷ್ಟಿಕಾಂಶವನ್ನು ದೇವಸ್ಥಾನದ ಬಳಿಯ ಅಂಗಡಿಗಳಲ್ಲಿ ನನ್ನಂತಹ ಬ್ರಾಹ್ಮಣ ಹುಡುಗರಿಗೆ ಮಾರುತ್ತಿದ್ದ ಮಜ್ಜಿಗೆ ಮತ್ತು ಖಾರದ ಉಪ್ಪಿನಕಾಯಿ ಸ್ವಲ್ಪ ಕೊಂಡುಕೊಂಡು ಸರಿಪಡಿಸಿಕೊಳ್ಳುತ್ತಿದ್ದೆ. ನಮ್ಮ ಪ್ರೊಫೆಸರ್ ಮನೆಯ ಪುಸ್ತಕ ಭಂಡಾರ ನಿಜಕ್ಕೂ ನನಗೊಂದು ಚಿನ್ನದ ಗಣಿಯೇ ಆಗಿತ್ತು. ಅಲ್ಲಿಗೆ ಇಷ್ಟ ಬಂದಾಗ ಎಷ್ಟು ಸಲ ಬೇಕಾದರೂ ಹೋಗಿ ಎಷ್ಟು ಹೊತ್ತು ಬೇಕಾದರೂ ಓದಲು ಅವರು ಅನುಮತಿ ಕೊಟ್ಟಿದ್ದರು. ಅವರ ಸ್ನೇಹಿತರು ನೆರೆಮನೆಯವರೂ ಆಗಿದ್ದ ಬ್ಯಾನರ್ಜಿ ಎಂಬೊಬ್ಬ ಇಂಜಿನಿಯರು ನಗರದ ರಾಮಕೃಷ್ಣ ಮಠದ ಬಹುಮುಖ್ಯ ಕಾರ್ಯಕರ್ತರಾಗಿದ್ದರು.
ಅವರು ನಿಧಿ ಸಂಗ್ರಹಣೆಯ ಮನವಿ ಪತ್ರಗಳ ಕಟ್ಟನ್ನು ಕೆಲವು ರಸೀತಿ ಪುಸ್ತಕಗಳನ್ನು ನನಗೆ ಕೊಟ್ಟಿದ್ದರು. ನಾನು ನನ್ನ ಸ್ನೇಹಿತರು ಪ್ರತಿ ವಾರವೂ ಕೆಲವು ಗಂಟೆಗಳನ್ನು ಈ ನಿಧಿ ಸಂಗ್ರಹ ಕಾರ್ಯದಲ್ಲಿ ಕಳೆಯುತ್ತಿದ್ದೆವು. ನಗರದ ಹೊರವಲಯದಲ್ಲಿದ್ದ ಅರುವಿಕ್ಕಾರಾಯ್ ಎಂಬಲ್ಲಿ ರಾಮಕೃಷ್ಣ ಮಂದಿರದ ಕಟ್ಟಡಕ್ಕಾಗಿ ಹಣವನ್ನೆತ್ತುತ್ತಿದ್ದೆವು. ಧಾರ್ಮಿಕ ವಿಧಿ ಮತಾಚರಣೆಗಳು ಪರಸ್ಪರ ಪೂರಕವೂ ಸಹಾಯಕವೂ ಆದ ವರ್ಣ ವರ್ಗ ಜಾತಿ ಮತಗಳ ವ್ಯವಸ್ಥೆ ನೀತಿ ನಡವಳಿಕೆಗಳ ನಿಯಮ ನಿರ್ಬಂಧಗಳು ಪ್ರಾಚೀನ ಮಹರ್ಷಿಗಳೂ ದಾರ್ಶನಿಕರೂ ಹಾಕಿಕೊಟ್ಟಿರುವ ವ್ಯಕ್ತಿ ಜೀವನದ ಗುರಿ ಮತ್ತು ಸಾಧನೆಗಳನ್ನು ಕುರಿತಾದ ಮಾರ್ಗದರ್ಶನ ಈ ಎಲ್ಲ ವಿಚಾರಗಳ ಮಹತ್ವವನ್ನು ಸಮಂಜಸತೆಯನ್ನು ನಮ್ಮ ಪ್ರೊಫೆಸರು ಒತ್ತಿ ಹೇಳುತ್ತಿದ್ದರು. ಹಿಂದಿನಿಂದ ಬಂದ ಸಾಂಪ್ರದಾಯಿಕ ವಿಧಿ ನಿಷೇಧಗಳಿಗನುಸಾರವಾಗಿಯೇ ಅವರು ತಮ್ಮ ಎಲ್ಲ ವ್ಯವಹಾರಗಳನ್ನು ಚಲನವಲನಗಳನ್ನು ಇರಿಸಿಕೊಂಡಿದ್ದರು. ತಮ್ಮ ವಿದ್ಯಾರ್ಥಿಗಳು ಯೂನಿವರ್ಸಿಟಿ ಪರೀಕ್ಷೆಗಳಿಗೆ ಫೀಸ್ ಕಟ್ಟಲು ಅಪ್ಲಿಕೇಶನ್ ಕೊಡಲು ವಾರ ತಿಥಿ ಗಳಿಗೆಗಳನ್ನೆಲ್ಲ ನೋಡಿ ಆಯಾ ವಿದ್ಯಾರ್ಥಿಯ ಜಾತಕ ಪರಿಶೀಲನೆ ಮಾಡಿ ಲೆಕ್ಕ ಹಾಕಿ ಇಂತಹ ದಿನ ಇಷ್ಟು ಗಂಟೆಯಲ್ಲಿ ಆಗಬೇಕೆಂದು ನಿರ್ಧರಿಸಿ ಹೇಳುತ್ತಿದ್ದರು. ಅವರ ಬಳಿ ಒಂದು ಎತ್ತಿನ ಗಾಡಿ ಇತ್ತು. ಎರಡು ದಷ್ಟಪುಷ್ಟವಾದ ಎತ್ತುಗಳು ಅದನ್ನೆಳೆಯುತ್ತಿದ್ದವು. ನಿತ್ಯವೂ ಆ ಗಾಡಿಯಲ್ಲೇ ಕಾಲೇಜಿಗೆ ಹೋಗಿ ಬರುತ್ತಿದ್ದರು. ಅಲ್ಲದೆ ಅರಮನೆಗೆ ಅನಂತ ಪದ್ಮನಾಭನ ದೇವಸ್ಥಾನಕ್ಕೆ ಸಂಜೆ ವಾಯುವಿಹಾರ ಮಾಡಲೋಸುಗ ಕಡಲ ತಡಿಗೆ ಹೋಗುವಾಗಲೂ ಅದೇ ಗಾಡಿಯನ್ನು ಬಳಸುತ್ತಿದ್ದರು. ಕಡಲ ತೀರದ ವಾಯುವಿಹಾರಕ್ಕೆ ನನ್ನನ್ನೂ ಜೊತೆಗೆ ಕರೆದುಕೊಂಡು ಹೋಗುತ್ತಿದ್ದರು. ಅವರೊಂದಿಗೆ ನಡೆಯುತ್ತಿದ್ದ ಆತ್ಮೀಯ ಸಂಭಾಷಣೆಗಳಿಂದ ಆಧ್ಯಾತ್ಮಿಕವಾಗಿ ನನಗೂ ಲಾಭವಾಗಲಿ ಎಂದು ಅವರ ಆಶಯ. ಅದಕ್ಕಿಂತಲೂ ಕಡಲ ತೀರದ ಮೇಲೆ ಗಗನದಲ್ಲಿ ಹಾರಾಡುತ್ತಿದ್ದ ಗರುಡ ಪಕ್ಷಿ ಮಹಾವಿಷ್ಣುವಿನ ವಾಹನವಲ್ಲವೇ? ವಾಹನವನ್ನು ನೋಡಿದರೂ ಸಾಕು, ದೇವರನ್ನೇ ನೋಡಿದಷ್ಟು ಪುಣ್ಯ ಎಂಬ ಭಾವನೆ. ನನಗೋ ಮೀನುಗಳಿಗಾಗಿ ಹೊಂಚು ಹಾಕಿ ಹಾರಾಡುತ್ತಿದ್ದ ಆ ಪಕ್ಷಿಗಳ ದರ್ಶನ ಲಾಭಕ್ಕಿಂತ ವೇದೋಪನಿಷತ್ತುಗಳು, ಭಗವದ್ಗೀತೆ, ಬೌದ್ಧ, ಜೈನ, ಶೈವ, ವೈಷ್ಣವ ಧರ್ಮ ಸಿದ್ಧಾಂತಗಳು, ಇವುಗಳ ಬಗ್ಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕಿ ಪ್ರೊಫೆಸರ್ನಿಂದ ಪಡೆಯುತ್ತಿದ್ದ ಉತ್ತರಗಳಿಂದ ವಿವರಣೆಗಳಿಂದ ಲಭಿಸುತ್ತಿದ್ದ ಜ್ಞಾನಲಾಭವೇ ಹೆಚ್ಚು ಬೆಲೆಯದಾಗಿತ್ತು ಎಂಬುದನ್ನು ಒಪ್ಪಿಕೊಳ್ಳಬೇಕು. ಪ್ರಾಚೀನ ಧರ್ಮ ಗ್ರಂಥಗಳಲ್ಲಿನ ವಿಚಾರಗಳನ್ನು ಅರ್ಥೈಸಿ ವ್ಯಾಖ್ಯಾನಿಸಿ ವಿವರಿಸುತ್ತಿದ್ದ ರೀತಿ ಅತ್ಯಂತ ಮನೋಜ್ಞವಾಗಿರುತ್ತಿತ್ತು. ವಾರಕ್ಕೊಂದು ಸಲ ದೊರೆಯುತ್ತಿದ್ದ ಜ್ಞಾನದ ಈ ರಸದೌತಣಕ್ಕಾಗಿ ಮುಂದಿನ ವಾರ ಯಾವಾಗ ಬರುತ್ತೋ ಎಂದು ಆಸೆಯಿಂದ ಎದುರು ನೋಡುತ್ತಿರುತ್ತಿದ್ದೆ. ಕೆಲ ಕಾಲದಲ್ಲೇ ಇನ್ನೊಬ್ಬ ಪ್ರೊಫೆಸರ್ ಬಂದರು. ಆಕ್ಸ್ಫರ್ಡ್ನಿಂದ ಪದವಿ ಪಡೆದು ಆಗತಾನೇ ಬಂದಿದ್ದರು. ನಮಗೆಲ್ಲ ತುಂಬ ಅಚ್ಚುಮೆಚ್ಚಿನ ಪ್ರೊಫೆಸರ್ ರಂಗಸ್ವಾಮಿ ಅಯ್ಯಂಗಾರರು. ಅವರು ಮೀಸೆ ತಿರುವ ತೊಡಗಿದರು. ಅಯ್ಯಂಗಾರರ ಹಣೆಯ ಮೇಲೆ ಮತದ ಲಾಂಛನವಾಗಿ ಹೊಳೆಯುತ್ತಿದ್ದ ತ್ರಿಪುಂಡ್ರ ನಾಮ, ಬಿಳಿಯ ವಿ ನಡುವೆ ಕೆಂಪು ನಾಮದ ಬಗ್ಗೆ ಅಸಹನೆ. ಹಳೆಯ ಸಂಪ್ರದಾಯಗಳನ್ನು ಪರಿಪಾಲಿಸುವ ಅಯ್ಯಂಗಾರರ ಧಾರ್ಮಿಕ ಶ್ರದ್ಧೆಯನ್ನು ಕಂಡರೆ ಅವರಿಗೆ ಆಗುತ್ತಿರಲಿಲ್ಲ. ಅಂತಹವರನ್ನು ಅವರು ಜಡರು, ಆಲಸಿಗಳು ಎಂದು ಬಯ್ಯುತ್ತಿದ್ದರು. ಸಿಗರೇಟ್ ಸೇದುವಾಗ ಹೊಗೆಯನ್ನು ತಡೆದುಕೊಳ್ಳಲಾರದೆ ತಾನೇ ಗೂರಲು ಹತ್ತಿದಂತೆ ಕೆಮ್ಮಿದರೂ ಮುಗ್ಧರಾದ ನಮಗೂ ಧೂಮಪಾನದ ದೀಕ್ಷೆ ಕೊಟ್ಟರು. ಈ ಇಬ್ಬರು ವಿರುದ್ಧ ಸ್ವಭಾವದ ಪ್ರೊಫೆಸರ್ಗಳ ಪ್ರೀತಿ ಅಭಿಮಾನಗಳನ್ನು ಉಳಿಸಿಕೊಳ್ಳಲು ಅವರ ಬಳಿ ಅವರಂತೆ ಮಾತನಾಡುವ, ಸೋಗು ಹಾಕುವ ನಾನಾ ತಂತ್ರ ಚಾತುರ್ಯಗಳನ್ನೆಲ್ಲ ನಾವು ಉಪಯೋಗಿಸಬೇಕಾಯಿತು. ವಾಲ್ಟರ್ ಪೇಟರ್ನ ರಿನೇಸೆನ್ಸ್ ಪಾಠ ಹೇಳಿದ ಪ್ರೊಫೆಸರ್ ಸ್ಕ್ಲಾಸ್ ಅವರ ಹೆಸರನ್ನು ಶೇಕ್ಸ್ಪಿಯರ್ನ ವಿಷಾದ ಛಾಯೆಯ ವೈನೋದಿಕಗಳ ವ್ಯಾಸಂಗದಲ್ಲಿ ವಿಶೇಷ ವಿದ್ವತ್ತನ್ನು ಸಂಪಾದಿಸಿದ್ದ ಪ್ರೊಫೆಸರ್ ಸಹಸ್ರನಾಮ್ ಅವರ ಹೆಸರನ್ನು ಈ ಸಂದರ್ಭದಲ್ಲಿ ಹೇಳದಿರಲು ಸಾಧ್ಯವಿಲ್ಲ. ನನ್ನ ಮಾಮ ಆಗ ತುಂಬ ಕಡಿಮೆ ಸಂಬಳ ಪಡೆಯುತ್ತಿದ್ದ ಮೇಷ್ಟ್ರು. ಆದರೇನು, ಟೈಫಾಯ್ಡ್ ಆಗಿ ನಾನು ಮಲಗಿದಾಗ ಮಾಮ ಮಾಮಿ ಇಬ್ಬರೂ ತಮ್ಮ ತನು ಮನ ಧನಗಳೆಲ್ಲವನ್ನೂ ಪಣಕ್ಕಿಟ್ಟು ಹೋರಾಡಿ ನನ್ನನ್ನು ಬದುಕಿಸಿಕೊಂಡರು. ಕಾಯಿಲೆಯಿಂದ ಗುಣಮುಖನಾದ ಮೇಲೆ ಬಹಳ ನಿತ್ರಾಣನಾಗಿದ್ದ ನಾನು ದಿನಕ್ಕೆರಡು ಬಾರಿ ದೇವಸ್ಥಾನದ ಭೋಜನಾಲಯಕ್ಕೇ ನಡೆದುಕೋಗಿ ಬರಲು ಸಾಧ್ಯವಿರಲಿಲ್ಲ. ಮಾವನ ಕುಟುಂಬಕ್ಕೇ ಸೇರಿದವನಾಗಿ ಇದ್ದು ಬಿಟ್ಟೆ. ಕಾಲೇಜಿನಲ್ಲಿ ನಾನು ಮೂರನೇ ವರ್ಷದಲ್ಲಿದ್ದಾಗ ತಾತನಿಗೆ ಸಖತ್ ಕಾಯಿಲೆ ಆಗಿದೆ ಎಂದು ಸುದ್ದಿ ಬಂತು. ನನ್ನನ್ನು ನೋಡಬೇಕು ಎಂದರಂತೆ.
ಅವರ ಆಸೆಯಂತೆ ನಾನು ಊರಿಗೆ ಹೋದೆ. ರೋಗಶಯ್ಯೆಯಲ್ಲಿದ್ದ ಅವರ ಬಳಿಗೆ ಹೋದಾಗ ತಾತನ ನಾಲಗೆ ನಿಂತು ಹೋಗಿತ್ತು, ಮಾತೇ ಬರುತ್ತಿರಲಿಲ್ಲ. ನನ್ನನ್ನು ನೋಡಿ ತಮ್ಮ ಮುದ್ದಿನ ಮೊಮ್ಮಗ ಕಸ್ತೂರಿ ಎಂದು ಗುರುತು ಹಿಡಿದರು ಎಂಬುದಕ್ಕೆ ಅವರ ಕಣ್ಣಲ್ಲಿ ನೀರು ತುಂಬಿ ಕೆಳಕುದುರಿದುಂದೇ ಸೂಚನೆ. ತಾತನ ಸಾವಿನಿಂದ ನನ್ನ ತಾಯಿಯ ಏಕೈಕ ಆಧಾರವೇ ಕಳಚಿ ಹೋದಂತಾಯಿತು. ತಾತನ ಅಂತ್ಯ ಸಂಸ್ಕಾರಕ್ಕಾಗಿ ಅವರು ಕೊನೆಯುಸಿರೆಳೆದಿದ್ದ ಮನೆಯನ್ನೇ ಮಾರಬೇಕಾಯಿತು. ಅಜ್ಜಿ 40 ಮೈಲಿ ದೂರದಲ್ಲಿದ್ದ ತಮ್ಮ ಮೊದಲನೇ ಮಗನ ಜೊತೆಗೆ ಇರಲು ಹೊರಟು ಹೋದರು. ನಾನು ಅಮ್ಮನನ್ನು ತಿರುವನಂತಪುರಕ್ಕೆ ಕರೆದುಕೊಂಡು ಹೋಗಬೇಕಾಯಿತು. ಅಲ್ಲಿ ಆಕೆ ತಮ್ಮನ ಮನೆಯನ್ನು ಸೇರಿಕೊಂಡಳು. ತಾತ ಸಾಲದ ದೊಡ್ಡ ಹೊರೆಯನ್ನು ಮಾತ್ರ ಉಳಿಸಿ ಹೋಗಿದ್ದ. ಹಾಗೂ ಹೀಗೂ ಕಷ್ಟಪಟ್ಟು ಸಂಪಾದಿಸಿದ್ದನ್ನು ತನ್ನೊಂದು ಸಾಹಸದ ಯೋಜನೆಯನ್ನು ಕಾರ್ಯಗತಗೊಳಿಸುವ ವಿಫಲ ಯತ್ನದಲ್ಲಿ ಕಳೆದು ಹಾಕಿದ್ದ. ಅದೊಂದು ತಾತನ ಗಾಳಿಗೋಪುರ, ಒಂದು ದೇವಸ್ಥಾನವನ್ನು ಕಟ್ಟಿಸಿ ಅದರಲ್ಲಿ ಶ್ರೀಮನ್ನಾರಾಯಣನ ವಿಗ್ರಹವನ್ನು ತಾನೇ ಮಾಡಿಸಿ ಪ್ರತಿಷ್ಠಾಪಿಸಬೇಕೆಂಬ ಆಸೆಯನ್ನು ಇಟ್ಟುಕೊಂಡಿದ್ದ. ಇಂತಹ ಪರಿಸ್ಥಿತಿಯಲ್ಲಿ 21 ವರ್ಷ ವಯಸ್ಸಿನ ನಾನು ಹಿಸ್ಟ್ರಿ BA ಆನರ್ಸ್ ಡಿಗ್ರಿಯೊಂದಿಗೆ ಕಾಲೇಜಿನ ಕೋಶಾವಸ್ಥೆಯಿಂದ ಹೊರಬಿದ್ದಾಗ ಹೆಂಡತಿ ಮತ್ತು ತಾಯಿ ಇಬ್ಬರನ್ನೂ ಸಾಕುವ ಸಂಸಾರದ ಭಾರ ನನ್ನ ಹೆಗಲಿಗೆ ಬಿದ್ದಿತು. ಯಾವುದಾದರೂ ಚಾಕರಿಯ ಗೂಟಕ್ಕೆ ಈ ಭಾರದ ಹೊಣೆಯನ್ನು ತಗಲಿ ಹಾಕೋಣ ಎಂಬ ಭಂಡ ಧೈರ್ಯದಿಂದ ಕೆಲಸ ಹುಡುಕಲು ಹೊರಟೆ. ನನ್ನ ಅದೃಷ್ಟಕ್ಕೆ ತಿರುವನಂತಪುರದಲ್ಲೇ ಒಂದು ಹೈಸ್ಕೂಲಲ್ಲಿ ಟೀಚರ್ ಕೆಲಸ ಸಿಕ್ಕಿತು. 1919 ಧೈರ್ಯ ಮಾಡಿ ನಮ್ಮದೇ ಆದ ಒಂದು ಮನೆ ಮಾಡಿದೆವು. ಇಡೀ ಮದ್ರಾಸ್ ಪ್ರೆಸಿಡೆನ್ಸಿ ಆನರ್ಸ್ ಪದವಿ ಪಡೆದ 2ನೇ ವ್ಯಕ್ತಿ ನಾನು. ಆ ಕಾರಣವಾಗಿ ಬಹುಮಾನ ಪ್ರಶಸ್ತಿಗಳನ್ನು ಪಡೆದು ಸನ್ಮಾನಿತನಾಗಿದ್ದೆ. ಆಕ್ಸ್ಫರ್ಡ್ನಿಂದ ಹಿಂತಿರುಗಿದ್ದ ಪ್ರೊಫೆಸರ್ ನನ್ನನ್ನು ICS ಪರೀಕ್ಷೆ ತೆಗೆದುಕೋ ಎಂದು ಪುಸುಲಾಯಿಸುತ್ತಿದ್ದರು. ಇಷ್ಟಿದ್ದರೂ ಒಂದು ಸಾಮಾನ್ಯ ಹೈಸ್ಕೂಲಿಗೆ ಟೀಚರ್ ಆಗಬೇಕಾಯಿತಲ್ಲ ಎಂಬ ಅಭಿಮಾನ ಭಂಗವಾದ ಭಾವನೆ ಸದಾ ಚುಚ್ಚುತ್ತಿತ್ತು. ತಿಂಗಳಿಗೆ 40 ರೂಪಾಯಿ ತಲಬು, ಇಷ್ಟೇನೇ ನನ್ನ ಬೆಲೆ, ಎಷ್ಟು ಅಗ್ಗವಾಗಿ ಬಿಟ್ಟೆನಲ್ಲ ಎಂದು ಎನಿಸುವುದು. ಅಂತರಾತ್ಮನ ಸಮಾಧಾನಕ್ಕಾಗಿ ಲಾ ಕಾಲೇಜನ್ನು ಸೇರಿದೆ. ವಿದ್ಯಾರ್ಥಿಯಾಗಿ ಅಲ್ಲಿನ ತರಗತಿಗಳು ಬೆಳಿಗ್ಗೆ ಬೇಗನೆ ಮತ್ತು ಸಂಜೆ ತಡವಾಗಿ ನಡೆಯುತ್ತಿದ್ದುದರಿಂದ ನನ್ನ ಹೈಸ್ಕೂಲ್ ಕೆಲಸಕ್ಕೆ ಅಡ್ಡಿಯಾಗುತ್ತಿರಲಿಲ್ಲ. ಅಲ್ಲದೆ ಜಗತ್ತಿನ ಕಣ್ಣಿಗೆ ನಾನು ಮುಖ್ಯವಾಗಿ ಲಾ ವಿದ್ಯಾರ್ಥಿಯಾಗಿದ್ದೇನೆ. ಏನೋ ಬಿಡುವಿನ ವೇಳೆಯನ್ನು ಕಳೆಯಲು ಹೈಸ್ಕೂಲ್ ಕೆಲಸಕ್ಕೆ ಸೇರಿದ್ದೇನೆ ಎಂದು ತೋರಿಸಿಕೊಳ್ಳಲು ಇದರಿಂದ ಅನುಕೂಲವಾಯಿತು. ಶೀಘ್ರವಾಗಿಯೇ ನನ್ನ ಅದೃಷ್ಟ ಕುಲಾಯಿಸಿತು. ನನ್ನ ಮಾನಸಿಕ ವರಮಾನಕ್ಕೆ 15 ರೂಪಾಯಿ ಸಂಪಾದನೆ ಕೂಡಿ ಬಂದಿತ್ತು. ಆದದ್ದು ಹೀಗೆ. ದಾಮೋದರನ್ ಪೊಟ್ಟಿ ಎಂಬೊಬ್ಬ ತಿಕ್ಕಲು ಮನುಷ್ಯ ಪೀಪಲ್ಸ್ ಫ್ರೆಂಡ್ ಎಂಬ ಇಂಗ್ಲಿಷ್ ಮಾಸಪತ್ರಿಕೆಯ ಸಂಪಾದಕನೆಂದು ಪ್ರಕಟಿಸಿಕೊಂಡಿದ್ದ. ಅವನ ಹೆಸರಿನಲ್ಲಿ ಪ್ರತಿ ಸಂಚಿಕೆಗೂ ನಾನು ಲೇಖನ ಬರೆದುಕೊಟ್ಟರೆ ತಿಂಗಳು 15 ರೂಪಾಯಿ ಸಂಭಾವನೆ ಕೊಡುವುದಾಗಿ ಹೇಳಿದ. ಅಂದರೆ ನಾನು ಅವನ ಭೂತವಾಗಿ ಲೇಖನ ಬರೆಯಬೇಕು. ಮುಖ್ಯ ರಸ್ತೆಗೆ ಮುಖ ಮಾಡಿದ ಒಂದು ಕೊಠಡಿಯೇ ಅವನ ಆಫೀಸ್. ಅದೇ ಕಾಂಪೌಂಡಿನಲ್ಲಿ ಎತ್ತರವಾಗಿ ಬೆಳೆದ ಒಂದು ತೆಂಗಿನ ಮರದ ಕಾಯಿಗಳನ್ನೂ ನಾನು ನಮ್ಮ ಮನೆಯ ಅಡಿಗೆಗೆ ಉಪಯೋಗಿಸಿಕೊಳ್ಳಬಹುದೆಂದು ಉದಾರವಾಗಿ ಅನುಮತಿ ನೀಡಿದ್ದ. ದೇಶಭಕ್ತಿ ಶಿಕ್ಷಾರ್ಹವಾದ ಘೋರ ಅಪರಾಧವಾಗಿದ್ದ ಆ ಕಾಲದಲ್ಲಿ ಒಂದೇ ಮಾತರಂ ಹಾಡುವುದೆಂದರೆ ಜಾನ್ ಬುಲ್ ಬ್ರಿಟಿಷ್ ಗೂಳಿಯ ಎದುರು ಕೆಂಪು ಬಟ್ಟೆ ತೋರಿಸದಂತೆ ಎನ್ನುವ ಆ ಕಾಲದಲ್ಲಿ ಪೊಟ್ಟಿ ಉಜ್ವಲ ದೇಶಭಕ್ತನಾಗಿದ್ದ. ಅವನ ಹೆಸರಿನಲ್ಲಿ ಆ ಮಾಸ ಪತ್ರಿಕೆಗೆ ಇಷ್ಟವಾಗಲಿ ಆಗದಿರಲಿ ಖಾರವಾದ ಇಂಗ್ಲಿಷ್ನಲ್ಲಿ ಒಂದಷ್ಟು ಪುಟ ರಾಜಕೀಯ ಟೀಕೆ ಟಿಪ್ಪಣಿಗಳನ್ನು ಬರೆಯಬೇಕಾಗಿತ್ತು. ಅಷ್ಟಲ್ಲದೆ ಹಣ ಕೊಡುತ್ತಾರೆಯೇ, ಅದರಲ್ಲೂ ಪೊಟ್ಟಿ ಬಹಳ ಹಿಡಿತದ ಲೆಕ್ಕಾಚಾರದ ಮನುಷ್ಯ. ಆತ ಸೂಚಿಸಿದವರನ್ನೇ ಗುರಿ ಮಾಡಿಕೊಂಡು ನಾನು ವಾಗ್ಬಾಣಗಳನ್ನು ಬಿಡಬೇಕು. ಅವರ ತೋರಿಕೆಗಳ ಥಳಕು ಡಂಬಾಚಾರ ಕೂಡಿದ ನಡವಳಿಕೆಗಳ ಸಮಯ ಕೊಂದೊಂದು ಬೇರೆ ಅರ್ಥ ಕೊಡುವ ಅಂದರೆ 2 ನಾಲಿಗೆಯ ಹೊರಳು ಮಾತುಗಳ ಬೆಲೂನಗಳನ್ನು ನನ್ನ ಚೂಪಾದ ಮೊನೆ ಮಾತು ಚುಚ್ಚಿ ಚಪ್ಪಟೆ ಮಾಡಬೇಕು. ಇದು ಪೊಟ್ಟಿಯ ಆಶಯ. ಆತನಿಗೆ ಖುಷಿ ಆಗುವ ಹಾಗೆಯೇ ಹರಿತವಾದ ಮೊನೆಯುಳ್ಳ ವಾಗ್ಬಾಣದಂತಹ ಮಾತುಗಳನ್ನು ಬರೆಯುವುದೇನೋ ಬರೆಯುತ್ತಿದ್ದೆ. ಆದರೆ ಬಾಣ ತಗುಲಿದ ಆ ಮಹಾಶಯರಿಗಾಗುವುದಕ್ಕಿಂತ ಹೆಚ್ಚು ನೋವು ನನ್ನ ಮನಸ್ಸಿಗೆ ಆಗುತ್ತಿತ್ತು. ಪೊಟ್ಟಿ ತಮ್ಮ ಒಂದೇ ಮಾತರಂನ ವೈರಸ್ ಸೋಂಕು ನನಗೂ ಅಂಟುವಂತೆ ಮಾಡಿದರು. ಮಹಾತ್ಮ ಗಾಂಧಿಯವರು ಬರುತ್ತಾರೆಂದು ನನ್ನನ್ನೂ ತಮ್ಮ ಸ್ವಂತ ಖರ್ಚಿನಲ್ಲಿ ಸೇಲಂಗೆ ಕರೆದುಕೊಂಡು ಹೋದರು. ಗಾಂಧೀಜಿ ಒಂದು ಕೈಯನ್ನು ಮಹಮ್ಮದ್ ಅಲಿಯವರ ಹೆಗಲ ಮೇಲೂ, ಇನ್ನೊಂದು ಕೈಯನ್ನು ಇನ್ನೂ ಹೆಚ್ಚು ತೂಕವಾಗಿದ್ದ ಶೌಕತ್ ಅಲಿ, ಮಹಮ್ಮದ್ ಅಲಿಯವರ ಸೋದರ, ಹೆಗಲ ಮೇಲೂ ಊರಿ ನಡೆದು ಬಂದರು.
ಗಾಂಧೀಜಿ ಸೇಲಮ್ಮಿಗೆ ಬರುವುದಕ್ಕೆ ಕೆಲವು ದಿನ ಮುಂಚೆಯೇ ನಾವು ಅಲ್ಲಿಗೆ ಹೋಗಿದ್ದೆವು. ಅಲ್ಲಿನ ಮುನ್ಸಿಪಲ್ ಕಾಲೇಜಿನ ಪ್ರಿನ್ಸಿಪಾಲರ ಮನೆಯಲ್ಲಿ ಉಳಿದುಕೊಂಡೆವು. ಅವರು ತಿರುವನಂತಪುರದ ಮಹಾರಾಜ ಕಾಲೇಜಿನಲ್ಲಿ ಹಿಂದೆ ನನ್ನ ಪ್ರೊಫೆಸರ್ ಆಗಿದ್ದರು. ಅಲ್ಲಿ ರಾಜೀನಾಮೆ ಕೊಟ್ಟು ಈ ಕೆಲಸ ತೆಗೆದುಕೊಂಡಿದ್ದರು. ಮಹಾತ್ಮ ಗಾಂಧಿ ಮತ್ತು ಇಬ್ಬರು ಮುಸ್ಲಿಂ ಸೋದರರು, ಮೂವರೂ ಬಹುದೊಡ್ಡ ವ್ಯಕ್ತಿಗಳು. ರೈಲ್ವೆ ಸ್ಟೇಷನ್ನಲ್ಲಿ ಗಾಡಿಯಿಂದ ಇಳಿದ ಕೂಡಲೇ ಕಂಠಶಕ್ತಿಯನ್ನು ಪೂರ್ತಿ ಉಪಯೋಗಿಸಿ ನರ ಕಿತ್ತು ಬರುವಷ್ಟು ಜೋರಾಗಿ ಕಿರುಚಿ ಜಯಕಾರ ಮಾಡಿದೆವು. ನಾವು ಕುಳಿತಿದ್ದ ಮರದ ರೆಂಬೆಯ ಕೆಳಗೆ ಹಾದು ಹೋಗುವಾಗ ಗಾಂಧೀಜಿ ತಲೆ ಎತ್ತಿ ನಮ್ಮನ್ನು ನೋಡಲಿಲ್ಲ. ಮೇಲೆ ಕೂತು ನಾವು ದೃಷ್ಟಿಯನ್ನು ಕೆಳಗೆ ಹರಿಸಿ ಆಲಿ ಸೋದರರನ್ನು ನೋಡುತ್ತಿದ್ದುದು ಬಹುಶಃ ಅವರಿಗೆ ಹಿಡಿಸಲಿಲ್ಲವೇನೋ. ಆ ಜನರ ನೂಕು ನುಗ್ಗಲಿನಲ್ಲಿ ಯಾವ ಸ್ವಶ್ರಮವೂ ಇಲ್ಲದೆ ತಳ್ಳಿಸಿಕೊಂಡೆ. ಆದರೆ ಸದ್ಯ ಕೈಕಾಲು ಮುರಿದುಕೊಳ್ಳುವ ಯಾವ ಅಪಘಾತವೂ ಇಲ್ಲದೆ ಸಭೆಯ ಪೆಂಡಾಲನ್ನು ತಲುಪಿದೆವು. ಪುರ ಜನರನ್ನು ಕುರಿತು ಗಾಂಧೀಜಿ ಮಾತಾಡಲಿದ್ದ ಸಭಾಂಗಣಕ್ಕೆ ಹೊಂದಿಕೊಂಡಂತೆಯೇ ಸ್ವದೇಶಿ ವಸ್ತುಗಳ ಪ್ರದರ್ಶನವೂ ಏರ್ಪಾಡಾಗಿತ್ತು. ಸಿ ರಾಜಗೋಪಾಲಾಚಾರಿ ರಾಜಾಜಿ ಅವರಾಗಲೇ ಅಲ್ಲಿ ವ್ಯವಸ್ಥೆಯೆಲ್ಲ ಸಮರ್ಪಕವಾಗಿದೆಯೇ ಎಂದು ಉಸ್ತುವಾರಿ ನೋಡುತ್ತಿದ್ದರು. ಸಭೆ ಆರಂಭವಾದಾಗ ರಾಜಾಜಿಯವರು ಸ್ವಾಗತ ಭಾಷಣ ಮಾಡಿದ್ದೊಂದು ಮತ್ತು ಕಡೆಯಲ್ಲಿ ಅವರೇ ಮಾಡಿದ ವಂದನಾರ್ಪಣೆಯ ಮಾತು ಅಷ್ಟೇ ನಮಗೆ ಕೇಳಿಸಿದ್ದು. ಈ ಎರಡರ ನಡುವೆ ಆದ ಒಂದು ಸಂಗತಿಯೂ ಕೇಳಲಿಲ್ಲ. ಏಕೆಂದರೆ ಜನರ ಕಿಕ್ಕಿರಿತದಲ್ಲಿ ಸಿಕ್ಕಿಕೊಂಡ ನಮ್ಮನ್ನು ಇದ್ದಕ್ಕಿದ್ದಂತೆ ಹಿಂದಿನಿಂದ ಮುಂದಕ್ಕೆ ತಳ್ಳುವರು. ಹಾಗೆ ತಳ್ಳಿಸಿಕೊಂಡ ನಮ್ಮನ್ನು ಮುಂದಿನವರು ಹಿಂದಕ್ಕೆ ಒತ್ತುವುದು. ಹಿಂದುಗಡೆಯಿಂದ ವೇದಿಕೆಯ ಕಡೆ ಜನಸ್ತೋಮದ ತರಂಗ ನುಗ್ಗುವ ಉತ್ಸಾಹದ ಆವೇಶಕ್ಕೆ ಮೊದಲು ತುತ್ತಾಗುತ್ತಿದ್ದವರು ನಡುವೆ ಸಿಕ್ಕಿಕೊಂಡ ನಾವು. ಮೈ ಕಚ್ಚುವಂತಹ ಆ ಸೆಕೆ, ಆ ಬೆವರು, ಆ ನುಗ್ಗಾಟಗಳನ್ನು ಸಹಿಸಿ ಸುಸ್ತಾದೆವು. ವೇದಿಕೆಯ ಮೇಲೆ ಏನು ನಡೆಯಿತು, ಯಾರು ಮಾತನಾಡಿದರು ಎಂಬುದೊಂದೂ ತಿಳಿಯಲಿಲ್ಲ. ಅಷ್ಟು ಕಂಗಾಲಾದರೂ ಮನಸ್ಸಿನಲ್ಲಿ ಖುಷಿ ಪುಟಿದೇಳುತ್ತಿತ್ತು. ಅಂತೂ ಅಷ್ಟೆಲ್ಲ ಪಾಡುಪಟ್ಟು ಸಂಪೂರ್ಣ ಸುಸ್ತಾಗಿ ಪೀಪುಲ್ಸ್ ಫ್ರೆಂಡೇ ಗತಿ ಎಂದು ವಾಪಸಾದೆವು. ಅಪ್ಪನನ್ನು ಬಲಿ ತೆಗೆದುಕೊಂಡಿದ್ದ ಸಿಡುಬಿನ ಅಮ್ಮ ತಿರುವನಂತಪುರಕ್ಕೂ ನಮ್ಮನ್ನು ಬೆನ್ನಟ್ಟಿ ಬಂದು ಅಮ್ಮನ ಮೇಲೆ ಮುತ್ತು ಚೆಲ್ಲಿದಳು. ಆಕೆಯ ಬಲಿಯನ್ನೂ ಕೇಳುತ್ತಾ ಕಾಡಿದಳು. ಅಮ್ಮ ಧೀರೆಯಾಗಿ ಮೈಲಿಯಮ್ಮನೊಂದಿಗೆ ಹೋರಾಡಿದಳು. ತುಂಬ ಅಪಾಯದ ಸ್ಥಿತಿಯಲ್ಲಿದ್ದಾಗ ಆಕೆಯನ್ನು ನೋಡಿಕೊಳ್ಳಲು ಒಬ್ಬ ದಾದಿಯನ್ನು ಗೊತ್ತು ಮಾಡಬೇಕಾಯಿತು. ಅಂತೂ ಸೆಣಸಿ ಅಮ್ಮ ಸಾವಿನಿಂದ ಪಾರಾದಳು. ಸಿಡುಬಿನಮ್ಮನ ಕೃಪಾ ಕಟಾಕ್ಷದಿಂದ ಅಮ್ಮ ತಪ್ಪಿಸಿಕೊಳ್ಳುತ್ತಿದ್ದಂತೆ ನನ್ನ ಹೆಂಡತಿಯ ಮುಖದ ಮೇಲೆ ಆ ಪ್ರಾಣಾಂತಿಕ ಮುತ್ತುಗಳು ಕಾಣಿಸಿಕೊಂಡವು. ನೋವು ನಲಿವುಗಳಲ್ಲಿ ಜೊತೆ ಜೊತೆಯಾಗಿ ಸಲಹೆಗಾರ್ತಿಯಾಗಿ ನಮ್ಮ ದಾಂಪತ್ಯ ರಥ ಸುಗಮವಾಗಿ ಸಾಗುವಂತೆ ಮಾಡುತ್ತಿದ್ದ ಆಕೆ ನನ್ನ ವ್ಯಕ್ತಿತ್ವದ ಭಾಗವೇ ಆಗಿ ಬಿಟ್ಟಿದ್ದಳು. ನಮ್ಮ ಪ್ರಾರ್ಥನೆಯು ಭಗವಂತನಿಗೆ ಕೇಳಿಸಿ ಅವನ ಕರುಣೆ ಹರಿದು ಬಂದಿತ್ತು. ನಾವು ಗೊತ್ತು ಮಾಡಿದ್ದ ಫ್ಲಾರೆನ್ಸ್ ನೈಟಿಂಗೇಲ್ ಮಾಡಿದ ಶುದ್ಧಾಯುಕ್ತ ಶುಶ್ರೂಷೆ ಫಲ ಕೊಟ್ಟಿತು. ನನ್ನ ಅರ್ಧಾಂಗಿ ಸಿಡುಬಿನಿಂದ ಹೆಚ್ಚು ಘಾಸಿಯಾಗದೇ ಬದುಕಿ ಉಳಿದಳು. ಸಿಡುಬಿನಮ್ಮ ಬಿಟ್ಟು ಹೋಗುವಾಗ ಒಂದು ಒಳ್ಳೆಯ ವರವನ್ನೇ ದಯಪಾಲಿಸಿದ್ದಳು. ಬೆಳಗಿನಿಂದ ಬೈಗಿನವರೆಗೂ ಎದೆಯಲ್ಲಿ ಸಳ್ ಸಳ್ ಎಂದು ಎಳೆಯುತ್ತಾ 7 ವರ್ಷ ಕಾಲ ಪೀಡಿಸುತ್ತಿದ್ದ ಅಸ್ತಮ ಸಿಡುಬಿನ ತಾಪಕ್ಕೋ ಪರಿಣಾಮಕ್ಕೋ ಹೆದರಿ ಹೇಳದೆ ಕೇಳದೆ ಪಲಾಯನ ಮಾಡಿತ್ತು. ದಮ್ಮಿನ ಸಂಗ್ರಾಮ ಮುಖದಲ್ಲೀಗ ಕಾಣದು, ಎಲ್ಲವೂ ಶಾಂತ ಎಂಬಂತಾಯಿತು. ದಮ್ಮಿನ ಎಳೆತ ಸೆಳೆತ ಒಂದೂ ಇಲ್ಲದ ಆನಂದದಲ್ಲಿ ನನ್ನ ಹೆಂಡತಿ ಸಂಭ್ರಮದಿಂದ ಓಡಾಡಿದಳು. ಹೈಸ್ಕೂಲಲ್ಲಿ ಪಾಠ ಹೇಳುವುದು, ಲಾ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುವುದು ಎರಡನ್ನೂ ಸಮರ್ಥವಾಗಿ ನಿಭಾಯಿಸಿದೆ. ನನ್ನ ಪಠ್ಯೇತರ ಆಸಕ್ತಿ ಉತ್ಸಾಹಗಳ ಆಂತರಿಕ ಸಂತೃಪ್ತಿಯ ಲಾಭವನ್ನು ಗಳಿಸಿದವು. ನಮ್ಮ ಶಾಲೆಯ ಮಾಲೀಕ ತನ್ನ ಕರ್ತವ್ಯದ ನೆನಪಾದಾಗ ಇಷ್ಟವಿಲ್ಲದ ಮನಸ್ಸಿನಿಂದ ನನ್ನ ಸಂಬಳ ಕೊಡುತ್ತಿದ್ದರೂ ನನ್ನ ಉತ್ಸಾಹ ಕುಂದುತ್ತಿರಲಿಲ್ಲ. ನನ್ನ ಕೆಲವು ವಿದ್ಯಾರ್ಥಿಗಳಲ್ಲಿ ಸುಪ್ತವಾಗಿದ್ದ ಅಭಿನಯ ಕಲೆಯನ್ನು ಪತ್ತೆ ಮಾಡಿ ಅವರನ್ನು ಹುರಿದುಂಬಿಸಿ ನಾನೇ ಬರೆದು ನಿರ್ದೇಶಿಸಿದ ಶಹಜಹಾನ್ ಎಂಬ ನಾಟಕವನ್ನು ಅವರಿಂದ ಆಡಿಸಿ ಬಡ ವಿದ್ಯಾರ್ಥಿಗಳ ನಿಧಿಗೆ ಹಣ ಸಂಗ್ರಹಿಸಿ ಕೊಟ್ಟೆ. ಅದೇ ತಾನೇ ಪ್ರಕಟವಾಗಿದ್ದ ಪ್ರೊಫೆಸರ್ ಜದುನಾಥ ಸರ್ಕಾರ್ ಅವರ ಔರಂಗಜೇಬ್ ಎಂಬ ಗ್ರಂಥದಿಂದ ನನ್ನ ನಾಟಕದ ವಸ್ತು ಸಾಮಗ್ರಿಗಳನ್ನು ತೆಗೆದುಕೊಂಡಿದ್ದೆ. ಶಹಜಹಾನ್ನೇ ನಾಟಕದ ನಾಯಕ, ಆದರೆ ನಾನು ನಾಯಕ ಪಾತ್ರವನ್ನು ಬಿಟ್ಟು ಔರಂಗಜೇಬನ ಪಾತ್ರ ವಹಿಸಿದ್ದೆ. ನಾನು ಓದುತ್ತಿದ್ದ ಲಾ ಕಾಲೇಜಿನಲ್ಲಿ ಕೆಲವು ಜನ ಸ್ನೇಹಿತರ ಮನವೊಲಿಸಿ ಕಾಲೇಜ್ ಡೇ ಸಂದರ್ಭಕ್ಕೆ ಸರಿಯಾಗಿ ಶೆರಿಡನ್ನ ರೈವಲ್ಸ್ ಎಂಬ ನಾಟಕವನ್ನು ಆಡಿಸಿದೆ. ನಟನ ಕೌಶಲದ ಸೋಪಾನಗಳನ್ನೇರತೊಡಗಿದೆ. ಫ್ರಾಸ್ಟೆರೋ, ಬ್ರೂಟಸ್, ಔರಂಗಜೇಬ್ ಪಾತ್ರಗಳನ್ನು
ಯಶಸ್ವಿಯಾಗಿಯೇ ನಿರ್ವಹಿಸಿದ ನನಗೆ ಈಗ ಮಿಸೆಸ್ ಮ್ಯಾಲಪ್ರಾಪ್ಳ ಭವ್ಯವಾದ ಪಾತ್ರಧಾರಿಯಾಗಲು ಬಡ್ತಿ ಸಿಕ್ಕಿತು. ದಶಕಗಳ ನಂತರ ಪುಟಪರ್ತಿಯಲ್ಲಿ ಸಂಸ್ಕೃತ ಪಾಠಶಾಲಾ ವಿದ್ಯಾರ್ಥಿಗಳು ಆಡಲು ರಾಧಾ, ಧ್ರುವ, ಪ್ರಹ್ಲಾದ, ಸಕ್ಕೂಬಾಯಿ ಎಂಬ ನಾಟಕಗಳನ್ನು ಸತ್ಯಸಾಯಿ ಕಾಲೇಜಿನ ವಿದ್ಯಾರ್ಥಿಗಳಿಗಾಗಿ ಶಂಕರಾಚಾರ್ಯ ಪಾಂಡವರು ಯೇಸುಕ್ರಿಸ್ತ ಎಂಬ ನಾಟಕಗಳನ್ನು ಬಾಬಾ ಅವರೇ ಬರೆದು ನಿರ್ದೇಶನ ಮಾಡುತ್ತಾ ಪ್ರಾಕ್ಟೀಸ್ ಮಾಡಿಸುವಾಗ ಅದನ್ನು ವೀಕ್ಷಿಸುವ ಮಧ್ಯೆ ಮಧ್ಯೆ ಅನುಮತಿ ದೊರೆತಾಗ ನಟರಿಗೆ ಸಲಹೆ ಸೂಚನೆಗಳನ್ನು ಕೊಡುತ್ತಾ ಅಭಿನಯವನ್ನು ಹೇಳಿಕೊಡುವ ಸಂತೋಷ ನನಗೂ ದೊರೆಯುತ್ತಿತ್ತು.